कल्याणमस्तु। वृद्धाकरं भेष, ಇಂದೇಕೆ ನಿನ್ನ ಮುಖವು ಚಿಂತಾಕ್ರಾಂತವಾಗಿದೆ? ರಾಜ್ಯಕ್ಕೇನಾದರೂ ಶತ್ರುಭಯ ಒದಗಿರುವುದೇ? ಗುರುವರ್ಯ, ನಮ್ಮ ಆಶೀರ್ವಾದದಿಂದ ಈ ಮಹಿಷಿ ಮಂಡಲಕ್ಕೆ ಶತ್ರುಭಯದ ಹೆಸರು ಕನಸಿನಲ್ಲೂ ಹೇಳಿ. ಮತ್ತೇಕೆ ಇದು ಕೂಡ? ಇಷ್ಟು ವರ್ಷಗಳಾದರೂ ಅರಮನೆಯನ್ನು ತನ್ನ ಕಿರು ನಗುವಿನಿಂದ ತುಂಬಿ ತಂದೆ ತಾಯಿ ಪ್ರಜಾಕೋಟಿ ಎಲ್ಲರಿಗೂ ಆನಂದ ತರುವ ಕುಮಾರನ ಇನ್ನೂ ಜನಿಸಿರಲಿಲ್ಲವಲ್ಲ ಎಂಬ ಒಂದೇ ಚಿಂತೆಯಿಂದ ಅಣ್ಣನವರು ಮಹಾರಾಣಿಯವರು ಬಹಳವಾಗಿ ಕೊರಗುತ್ತಿರುವರು ಗುರುದೇವ. ಗುರುವರ್ಯ, ಈ ಕರಂಭನ ವಂಶ ಅವರ ಹಿಂದೆಯೇ ಅಳಿಸಿ ಹೋಗಿದೆ ಸ್ವಾಮಿ. ಮಹಾರಾಜ, ನಿಮ್ಮ ಪುತ್ರ ಸಂತಾನಕ್ಕೆ ಉಂಟಾಗಿರುವ ಅಡ್ಡಿ ನಿಮ್ಮ ತಂದೆಯ ಒಂದು ಕ್ಷಣದ ವಿನೋದ ವೈಪರೀತ್ಯದ ಫಲವು. ಹಾಗೆಂದರೇನು ಗುರುದೇವ? ಹಿಂದೊಂದು ದಿನ ನೀವು ಮಕ್ಕಳಾಗಿದ್ದಾಗ ನಿಮ್ಮ ತಂದೆ ಕಾಡಿನಲ್ಲಿ ಬೇಟೆಯಾಡುತ್ತಾ ಬೆಟ್ಟದ ತಪ್ಪಲಲ್ಲಿ ಬರುತ್ತಿರುವಾಗ ಸಂಜೆಯ ತಂಗಾಳಿಯಲ್ಲಿ ಆನಂದದಿಂದ ನರ್ತಿಸುತ್ತಿರುವ ನಾಗಕನ್ನೀರನ್ನು ಕಂಡು ನಾಗಕನ್ನಿಯ ಶಾಪದಿ ನಿಮ್ಮ ತಾಯಿ ತಂದೆಗಳ ಸಾವಿಗೆ ಕಾರಣವಾದದ್ದಲ್ಲದೆ ನಿಮಗೆ ಮಕ್ಕಳಾಗಲು ಅಡ್ಡಿಯಾಗಿದೆ. ಈ ಶಾಪ ವಿಮೋಚನೆಗೆ ಪ್ರಾಯಶ್ಚಿತ್ತವೇ ಇಲ್ಲವೇ ಸ್ವಾಮಿ? ಎಂತಹ ಪ್ರಾಯಶ್ಚಿತ್ತವಾದರೂ ಸರಿ, ಅಪ್ಪಣೆ ಆಗಲಿ ಗುರುದೇವ. ನಾಗಲೋಕಕ್ಕೆ ಹೋಗಿ ನಾಗರಾಣಿಯನ್ನು ಉಳಿಸಿ ಕ್ಷಮಾಯಾಚನೆ ಸಾಧಿಸುವುದು ಒಂದೇ ದಾರಿ. ನಾಗಲೋಕಕ್ಕೆ ಹೋಗಲು ದಾರಿ ಯಾವುದು ಸ್ವಾಮಿ? ದಕ್ಷಿಣ ಸಾಗರವನ್ನು ದಾಟಿ. ಸಾಗರವನ್ನು ದಾಟುವುದು ಹೇಗೆ ಗುರುದೇವ? ನೀನು ವರುಣನನ್ನು ಕುರಿತು ತಪಸ್ಸು ಮಾಡು, ಅವನು ನೆಚ್ಚಿ ನೀನು ಸಾಗರವನ್ನು ದಾಟಲು ದಾರಿ ಕೊಡುವನು. ಅಣ್ಣನವರ ಬದಲು ನಾನೇ ಆ ಕೆಲಸವನ್ನು ಏಕೆ ಮಾಡಬಾರದು ಗುರುದೇವ? ಸರಿ ಮಾಡು, ಅವನಿಗೆ ಬದಲು ನಿನಗೆ ಮಕ್ಕಳಾಗುವು. ನನಗೆ ಆಜನ್ಮ ಬ್ರಹ್ಮಚಾರಿಯಾದ ನನಗೆ ಮಕ್ಕಳೇ? ಬೇಡ ಬೇಡ, ಅಣ್ಣನವರೇ ತಪಸ್ಸು ಮಾಡಿ. ಧನ್ಯನಾದರು ಗುರುದೇವ, ತಮ್ಮ ಅಪ್ಪಣೆಯಂತೆ ನಾನು ತಪಸ್ಸಿಗೆ ಸಿದ್ಧನಾಗುತ್ತೇನೆ. ರಂಭೇಶ, ಒಂದು ಎಚ್ಚರಿಕೆಯ ಮಾತು, ನಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ಇಂದ್ರನ ಕಣ್ಣಿದ್ದೇ ಇರುವವು, ಆದ್ದರಿಂದ ನೀವು ಇರಬೇಕಾದ ಎಚ್ಚರಿಕೆ ಎಂದಿತ್ತು. ಈ ರಂಭನು ಜೀವದಿಂದಿರುವವರೆಗೂ ಅಣ್ಣನವರಿಗೆ ಏನೂ ಭಯವಿಲ್ಲ ಗುರುದೇವ. ಆಶೀರ್ವಾದ. ಸಾಗರ ವೀರೇಂದ್ರ
ನಾನಂದುಕೊಂಡೆ ನಿನ್ನ ಚಿತ್ರವೃತ್ತಿ ಅಡ್ಡಹಾದಿ ಹಿಡಿಯುತ್ತಿರಲ್ಲ ದೇವೇಂದ್ರ. ದೇವಋಷಿಗಳ ಸಮಯೋಚಿತವಾದ ಎಚ್ಚರಿಕೆಯನ್ನು ಗೌರವದಿಂದ ನೋಡು. ಈ ಕಲ್ಪವೃಕ್ಷ ಕಾಮಸ್ಯ ಮೊದಲಾದ ದಿವ್ಯತೆಗಳನ್ನು ನಿನ್ನ ಆಡಳಿತ ಪಪ್ಪಿಸಿರುವುದು ಲೋಕಗಳ ಕಲ್ಯಾಣಕ್ಕೋ ಇಲ್ಲ ನಿನ್ನ ಉಪಭೋಗಕ್ಕೋ? ಈಗ ಲೋಕ ಕಲ್ಯಾಣಕ್ಕೆ ಬಂದಿರುವ ಭಂಗವೇನು ಆಚಾರ್ಯ? ದೇವಲೋಕಕ್ಕಂತೂ ಕಂಟಕದ ಸುಳ್ಳಿಲ್ಲ, ಭೂಲೋಕದವರಿಗೆ ಯಾವ ವಿಪತ್ತಿನ ಭಯವೂ ಇಲ್ಲ. ಕಂಟರಾಗಬಹುದಾದ ಆ ರಂಭಕರಂಭರು ಸಂತಾನಹೀನರಾಗಿ ಭೂಲೋಕದವರು ನಿರ್ಭಯರಾಗಿರಬಹುದು. ಅವರು ಸಂತಾನಹೀನರಾಗಿ ಸಾಯುವರೆ ಕೊನೆಯಾರು? ವಿಶ್ವದ ಅತಿಶಯವನ್ನು ನಿಶ್ಚಯಿಸಿ ನುಡಿಯಲು ನೀನೇನು ಬ್ರಹ್ಮನಲ್ಲವಲ್ಲ? ತನ್ನಲ್ಲಿ ಒನಕೆ ಚಿಗುರುವುದು ಉಂಟೇನು? ಎಂದರೆ ಆ ಕರಂಭನು ಈಗ ಘೋರ ತಪಸ್ಸಿನಲ್ಲಿರುವನು. ಯಾರನ್ನು ಕುರಿತು? ವರುಣನನ್ನು. ಅಷ್ಟೇ ತಾನೇ, ನನ್ನಪ್ಪಣೆ ಇಲ್ಲದೆ ವರುಣನು ತಾನೇ ಏನು ಮಾಡಿಯಾನು? ದೇವರಾಜ, ದಾನವ ಮಾನವರ ತಪೋನಿಷ್ಠೆಗಳಿಗೆ ವರಪ್ರದಾನ ಮಾಡುವುದಕ್ಕೆ ನಿಯಮಿತರಾಗಿರುವ ನಮಗೆ ನಮ್ಮ ಕರ್ತವ್ಯ ಪಾಲನೆಯಲ್ಲಿ ನಿನ್ನ ಅಡ್ಡಿ ಹೇಗೆ ಸಾಗಿತು? ನಮ್ಮವರೇ ನಮಗೆ ಹಿತಶತ್ರುಗಳಾದಾಗ ನಾನಾದರೂ ಸ್ವತಂತ್ರನಾಗಿ ಕಾರ್ಯದಕ್ಷತೆಯಲ್ಲಿರುವುದು. ನಮೋ ವರುಣಾಯ. ಹಾಯಿ ಪರಮೇಶ್ವರ, ಎಂಥ ಘೋರ ದೃಶ್ಯವಿದು! ಧರ್ಮಿಷ್ಠನಾದ ರಂಭೇಶನಿಗೆ ಈಗತೆ ಹೇಗೆ ಬಂದಿತು ರಂಭ? ಅನ್ನರ ಒಂದು ಮೊಸಳೆ ಕಡಿದು ಹೋಯಿತು ಗುರುದೇವ, ಹತ್ತಿರ ಹೋಗುವಷ್ಟರಲ್ಲಿ ಮಾಡು ರಂಭ. ಇದು ಆ ದೇವೇಂದ್ರನ ಪಾತಕವೇ, ಅವನಿಗೇನು ಒಕ್ಕರಿಸಿದೆ? ಅಯ್ಯೋ, ಓ ಚಂದಾನ, ನನ್ನ ಕಣ್ಣಿಗೆ ಕಾಣಿಸಿದ್ದಲ್ಲಿ ಹರಿದು ಹತ್ತು ಕಾಯಿಗಳಿಗೆ ಹಂಚುತ್ತಿದ್ದಿರಲ್ಲ ಸ್ವಾಮಿ. ಅನ್ನ ದೇಹ ರಕ್ಷಣೆಯ ಪಡ ತೊಟ್ಟ ನಾನು ಅದೇ ಅಣ್ಣನ ದೇಹವನ್ನು ಹೊತ್ತು ತಂದು ಇನ್ನೂ ಬದುಕಿರಲ್ಲ ಗುರುದೇವ. ಅಣ್ಣನ ದೇಹದೊಂದಿಗೆ ಚಿತಿಯರೆ ನನ್ನ ಹೊಟ್ಟೆಯೂರಿನ ನೀಗಿಕೊಳ್ಳುತ್ತೇನೆ. ಶಾಂತನಾಗು ರಂಭ, ಶಾಂತನಾಗು. ನೀನು ಚಿತಿಯೇರಿ ಬಿಟ್ಟರೆ ನಿಮ್ಮ ವಂಶವೇ ನಿರ್ಮೂಲವಾಗುವುದು. ದೇವೇಂದ್ರನಿಗೆ ಬೇಕಾದದ್ದು ಅದೇ. ಮಹಾರಾಜನ ದೇಹ ಸಂಸ್ಕಾರ ನಡೆಯಲಿ, ನಂತರ ಮುಂದಿನ ಯೋಚನೆ. ಅಪ್ಪಣೆ ಮಾಡಿ ಗುರುದೇವ. ಆ ಚಂಡಾಲ ಇಂದ್ರನ ಕರಳು ಬಗೆದು ಅವನ ಬಿಸಿ ರಕ್ತದಲ್ಲಿ ನನ್ನ ಅಣ್ಣನ ಆತ್ಮಕ್ಕೆ ತಿಲಾಂಜಲಿ ಕೊಡುವೆ. ಅಂಭ, ಇಂದ್ರನು ನೀಚ ವೃತ್ತಿಗಿಳಿದರು ಅವನು ಅಪರಿಮಿತ ಬಲಶಾಲಿ. ಅವನನ್ನು ಜಯಿಸಲು ನೀನೂ ಅಪರಿಮಿತ ಬಲ ಸಂಪಾದಿಸದೆ ಗತ್ಯಂತರವಿಲ್ಲ. ಹೇಗೆ ಗುರುದೇವ? ವರುಣನನ್ನು ಕುರಿತು ತಪಸ್ಸನ್ನು ಮುಂದುವರಿಸಿ. ಮತ್ತೆ ಅವನ ಹೆಸರೆತ್ತದಿರಿ ಗುರುದೇವ. ನಾನು ಕೇವಲ ನನ್ನ ಬಾಹುಬಲ ಪರಾಕ್ರಮಗಳಿಂದ ಶೀರ್ವಾದದ ರಕ್ಷಾ ಕವಚ ತೊಟ್ಟು ಯಾವ ದೇವನ ಹಂಗೂ ಇಲ್ಲದೆ ದಕ್ಷಿಣ ಸಾಗರವನ್ನು ತೂರಿ ನಾಗಲೋಕಕ್ಕೆ ಹೋಗಿ ಜೈಶಾಲಿಯಾಗಿ ಬರುತ್ತೆ. ಫಲ ರಂಭೇಶ, ನಿನ್ನ ಧರ್ಮಶ್ರದ್ಧೆಯು ಆತ್ಮವಿಶ್ವಾಸವು ನಿನ್ನನ್ನು ವಿಜಯಿಯಾಗಿ ಮಾಡಲಿ. ಹೋಗಿ ಬಾ. ಗುಡಾಣೆ, ಗುಡಾಣೆ, ಬಟಾಣೆ, ಪ್ರಾಣ. ಯುವರಾಜ ಅಪ್ಪಣೆ ಆಗ್ಬೇಕು. ಏನಂತ ನಿನಗೆ ಮಂತ್ರಿ ಪದವಿ? ಅಯ್ಯೋ, ನನಗಷ್ಟು ಮೈತ್ರಿ ಬಿಡು. ಅಲ್ಲ, ನಾನು ಹೆದರ್ಕೊಂಡು ಸಾಯ್ತಾ ಇರೋವಾಗ ಇನ್ನು ಶತ್ರುಗಳು ಅದರಲ್ಲೂ ಗಂಡಸರು ಗುಂಪು ಗುಂಪಾಗಿ ಬಂದ್ಬಿಟ್ರೆ ನಿನ್ನ ಮಾಂಗಲ್ಯ. ನೀನ್ ಹೀಗಿರೋವರೆಗೂ ನನ್ನ ಮಾಂಗಲ್ಯ ಯಾವಾಗಲೂ ಗಟ್ಟಿ. ಅದಿರ್ಲಿ, ಮತ್ತೇನು ಅಪ್ಪಣೆ ಮಾಡಿದ್ರಿ ಯುವರಾಜರು? ನಾನು ಅವ್ರ ಸಂಗಡ ನಾಳೆನೆ ಸಿಂಹಾಸನ ಹತ್ಬೇಕು ಅಂತಲೇ.
ಎಷ್ಟು ಆಸೆ ನನ್ನ ಗುಡಾಣಕ್ಕೆ, ನನ್ನ ಸಿಂಹಾಸನ ಕತ್ತಿಸ್ಬಿಟ್ಟು ನೀನ್ ರಾಣಿ ಆಗಿ ಮರಿಬೇಕು ಅಂತಲೋ. ಅದೆಲ್ಲ ನಡೆಯಲ್ಲ. ಮತ್ತೇನು ಬಗಳು ಮುಗಿಸು, ನೀನ್ ಗೋಡ. ನಾನು ಅವ್ರ ಸಂಗಡ ಹೋಗ್ಬೇಕಂತೆ. ಎಲ್ಲಿಗೆ? ನಾಗಲೋಕಕ್ಕಂತೆ. ನಾಗಲೋಕಕ್ಕೆ? ಅದ್ಯಾಕೆ? ಸಂತಾನಕ್ಕಾಗಿ ನಾಗರಾಣಿನ ಬಿಡ್ಬೇಕು ಅಂತ ಗುರುಗಳ ಅಪ್ಪಣೆಯಾಗಿದೆಯಂತೆ. ಯುವರಾಜರಿಗೆ ಮದುವೆನೆ ಆಗಿಲ್ಲ, ವರ ಪಡ್ಕೊಂಡು ಬಂದು ಮದುವೆ ಆದ್ರಾಯ್ತು. ನೋಡ್ರಿಯ, ನೀನು ಇದೀಯ ಭೂಮಿಗೆ ಭಾರವಾಗಿ. ಯಾಕೆ ನನ್ನ ವಜ್ರ? ಯುವರಾಜರಿಗೆ ಮದುವೆಗೆ ಮುಂಚೆ ಮಕ್ಕಳು ಹೋಗ್ತೀನಿ, ನಿನಗೆ ಮದುವೆ ಆಗಿ ಹತ್ತು ಪಟ್ಟು ಮನೆಯಲ್ಲಿ ಇನ್ನು ಬೆಳಕಾಗ. ಮದ್ದು ಇನ್ನೇನು ನನ್ನ ಮುದ್ದು, ಮನೇಲಿ ಒಂದು ಪುಟ್ಟ ಪಾಪನ ಅಳು. ನಾನು ಬ್ರೋಡ, ನಮ್ದೇನ್ ಕೆಲಸ? ನೀನು ಕಟ್ಕೊಂಡು ಅಪ್ಪಾಗೆ ಆಯ್ತು. ಈಗ ಯಾಗೂ ನೀನ್ ನಾಗಲೋಕಕ್ಕೆ ಹೋಗ್ತೀಯಲ್ಲ, ನೀನು ನಾಗರಾಣಿನ ಬೇಡಿ ನಮ್ಗೊಂದು ಸಂತಾನ ಕೋರ್ಕೊಂಡು ಬಾ. ನಮ್ಗ್ಯಾಕೆ ಆ ಗೋಳು ಗುಡಾಣ? ವರ ತರದೆ ಬಂದೆಯೋ, ನಿನ್ನ ಖಂಡಿತ ನೀನು ಹೊರಡಕ್ಕೆ ಸಿದ್ಧನಾಗು. ನಿನಗೆ ಒಂದ್ ತಿಂಗಳಿಗಾಗುವಷ್ಟು ತಿಂಡಿ ಕಟ್ಕೊಡದೆ ಮರ್ಯಾದೆಯಾಗಿ ಹೋಗಿ ಬಾ. ನಾನು ನಿನಗೆ ಒಂದು ವಾರಕ್ಕಾಗುವಷ್ಟು ಕೋಳಿ ಪಲ್ಯ ತಂದು ಹಾಕಿದ್ದೀನಿ, ನನಗೂ ಕೊಡದೆ ತಿಂದಾಕು. ಖಗೇಶ್ವರ ನಮಃ, ವೈನತೆಯಾಯ ನಮಃ, ಗರುಡಾಯ ನಮಃ, ಖಗೇಶ್ವರಾಯ ನಮಃ, ವೈನತೆಯಾಯ ನಮಃ. ಗರುಡ 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 ಮಂತ್ರವನ್ನು ಜಪಿಸುತ್ತಾ ಹೆಜ್ಜೆ ಹಾಕಿರಿ. ಗರುಡ 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 ಯಜ್ಞ. ನಿನಗೇಕಿಷ್ಟು ಪ್ರದ್ರು? ಆದ್ರೆ ಪಾಪ ಅವಳ ಮಾಂಗಲ್ಯ. ಸರಿ, ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೇನೆ. ಹಾಗಾಗುತ್ತೆ, ಜತೆಯಲ್ಲೇ ಬಂದ, ಜತೆಯಲ್ಲೇ ಹೋಗೋಣ. ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಸತ್ತೆ ಸತ್ತೆ ಸತ್ತೆ. ಯಾರು ನೀವು? ನಮ್ಮ ಲೋಕಕ್ಕೆ ಬಂದು ನಮ್ಮನ್ನೇ ನೀವು ಯಾರು ಎಂದು ಕೇಳುವಷ್ಟು ಧೈರ್ಯ ಬರ್ರಿ ನೀವು. ಇಲ್ಲಿ ನಿಮ್ಗೇನ್ ಕೆಲಸ ಹೇಳಿ. ಪ್ರಭು ಬನ್ನಿ ಹೊರಡೋಣ, ಇಲ್ಲೆಲ್ಲ ಬರೀ ನೀರಾಜ್. ಸುಂದರಿ, ನಾವು ಭೂಲೋಕದವರು, ನಾಗಲೋಕವನ್ನು ನೋಡಿ ಹೋಗೋಣ ಎಂದು ಬಂದೆವು. ಈ ಲೋಕಕ್ಕೆ ಬಂದವರು ಹಿಂತಿರುಗುವುದು ಅಸಾಧ್ಯ. ಪ್ರಭು ಬೇಡ, ನಾವು ಈ ಲೋಕ ನೋಡೋದೇ ಬೇಡ. ನಾವು ಬಂದ ಕೆಲಸ ಕೈಗೂಡುವವರೆಗೂ ಇಲ್ಲಿಂದ ಹಿಂತಿರುಗುವುದಿಲ್ಲ. ಹೇಗೆ ಕಾಣಿಸುತ್ತದೆ? ಆಹಾ, ಎಂಥ ಚೆಲುವಿನ ನೆಲೆ! ಏನು ನಿನ್ನ ಅಪರಾಧವನ್ನು ಮರೆಯಿಸಲು ಹೀಗೆ ನನ್ನ ಅಂದವನ್ನು ಹೊಗಳುತ್ತಿರುವೆಯಾ? ಅಪರಾಧ? ಹಾ, ಅಪ್ಪನೇಲಕ್ಕೆ ನುಗ್ಗಿದ ಅಪರಾಧ. ಮನ್ನಿಸು ನಾಗರಾಣಿ, ನಮ್ಮ ತಂದೆಗೆ ಒಂದು ಸಣ್ಣ ತಪ್ಪಿಗಾಗಿ, ನಮ್ಮ ವಂಶಾಭಿವೃದ್ಧಿಗೆ ಅಡ್ಡ ಬಂದಿರುವ ಶಾಪ ವಿಮೋಚನೆಗೆ ನಿನ್ನಲ್ಲಿ ಕ್ಷಮೆ ಬೇಡದ್ರೂ ವಿಧಿ ಇಲ್ಲದೆ ಹೀಗೆ ಬರಬೇಕಾಯಿತು. ಅದೇ ಈ ಅಪರಾಧಕ್ಕೆ ಶಿಕ್ಷೆಯನ್ನು ಗೊತ್ತೇ? ಶಿಕ್ಷೆ? ಮನೆಗೆ ಬಂದ ಅತಿಥಿಗೆ ಶಿಕ್ಷೆ. ಮತ್ತೇನು? ನಮ್ಮ ಭೂಲೋಕದ ರೀತಿನೀತಿಗಳು ಸಹಸ್ರ ಪಾಲು ಉತ್ತಮ. ಹೇಗೆ? ನಮ್ಮಲ್ಲಿ ಮನೆಗೆ ಬಂದ ಅತಿಥಿ ಅಭ್ಯಾಗತರನ್ನು ದೇವರೆಂದು ಭಾವಿಸಿ ಷೋಡಶೋಪಚಾರಗಳಿಂದ ಅವರನ್ನು ಸತ್ಕರಿಸಿ ಅವರ ಆನಂದದ ಆಶೀರ್ವಾದವನ್ನು ಪಡೆಯುತ್ತೇವೆ. ನಮ್ಮ ನಾಗಲೋಕದಲ್ಲೂ ಅಭ್ಯಾಗತರಿಗೆ ಸತ್ಕಾರವಿದೆ, ನಂತರ ತಪ್ಪಿಗೆ ಶಿಕ್ಷೆಯೂ ಇದೆ. ಮಾರಯ್ಯ ನನ್ನ ಪ್ರೇಮ ಸೂರ್ಯ
ನೀನು ನಾಗೇ ಅಲ್ಲ ನಾಟ್ಯ ಸರಸ್ವತಿಯೂ ಹೌದು. ನಿನ್ನ ಕಂಠದ ಮಾಧುರ್ಯವಂತೂ ಮನಮೋಹಕವಾಗಿದೆ. ಈ ಕಲಾ ಸೌಂದರ್ಯಗಳ ಸಂಗಮ ಭೂಲೋಕದಲ್ಲಿ ನಾನೆಲ್ಲೂ ಕಂಡಿಲ್ಲ. ನಾಗರಾಜ್, ನಿನ್ನ ಈ ಅಪೂರ್ವ ಸತ್ಕಾರಕ್ಕೆ ನಾನು ಚಿರಋಣಿ. ಅಷ್ಟೇಯೇ, ನಿನ್ನ ಚಿರದಾಸ. ನನಗೆ ದಾಸರು ಸಹಸ್ರ ಮಂದಿ ಇದ್ದಾರೆ. ನಿನ್ನ ಇಚ್ಛಾವತಿಯಾಗಿದ್ದೇನೆ. ಹೌದೇ? ಹೌದು ದೇವಿ, ನಿನ್ನ ಕೃಪೆಯಿಂದ ನಮ್ಮ ವಂಶಕ್ಕಿರುವ ಶಾಪವನ್ನು ತೊಲಗಿಬಿಟ್ರೆ. ಈ ಆನಂದ ಸಮಯದಲ್ಲಿ ಅದರ ಮಾತತ್ತೆ ಬೇಡ, ಮರೆತು ಬಿಡು. ನೀನು, ನಾನು, ನಿನ್ನ ಮನಸ್ಸಿನ ತುಂಬ ನಾನು, ನನ್ನ ಮನಸ್ಸಿನ ತುಂಬ ನೀನು. ದೇವಿ, ರಾಜಕುಮಾರ ಸುಂದರ. ನನ್ನ ಹೆಸರು ಸುಂದರ ಅಲ್ಲ, ವ್ಯಗ್ರ ಅಂತ. ವ್ಯಗ್ರನೋ ಭಗ್ರನೋ, ನನ್ನ ಭಾಗಕ್ಕೆ ನೀನು ಸುಂದರ. ಈಗ ಹೇಗಿದೆ ಬಿಕ್ಕಳಿಕೆ ದಣುವು? ದಣುವೆಲ್ಲ ಆರೆ ಅಖ್ಯತೆ ಆಗೋಯ್ತು, ಬಿಕ್ಕಳಿಕೆ ಹೋಗಿ ಆಕಳಿಕೆ ಬರ್ತಾ ಇದೆ. ಅದು ಸರಿ ತಾಯಿ, ನಿನ್ನ ಹೆಸರು? ಬಿಡ್ತುನು, ನಾನ್ಯಾಕೆ ನಿನ್ ತಾಯಿ ಅದೇನು? ಮತ್ತೆ ನಾನು ಕಾಲಿನಿ. ಕಾಲಿನಿ? ನೀನು ನೀ ಅಂದಿದೆ ನೀನ್ ಹೆಂಗ್ಸೆ? ಅದೇನು? ನನ್ನ ಮನೆಯವಳ ಹೆಸರು ಗುಡಾಣಿ ಅಂತ, ಅಲ್ಲೂ ನೀ ಬಂದಿದೆ. ಅವಳ ಸ್ನೇಹಿತೆ ಹೆಸರು ಕಿಣಿ ಅಂತ, ಅರಮನೆಯಲ್ಲಿ ಆ ದಾಸಿ ಚಕಮಕಿ ಢಂಕಿಣಿ ಅಂತ, ಅಲ್ಲೂ ಕರೆಯಲ್ಲಿ ನೀ ಬಂದಿದೆ. ಇಕಾರ ಅಂತವೆಲ್ಲ ಸ್ತ್ರೀಲಿಂಗ ಶಬ್ದ ಅಂತ ನಮ್ಮ ಗುರುಗಳು. ಒಳ್ಳೆ ಗಂಡಸು ನೀನು, ಹೆಸರು ಕೇಳಿ ಹೆಂಗ್ಸು ಅಂತ ತಿಳ್ಕೋಬೇಕೆ, ಕಣ್ಣಿಗೆ ಕಾಣಿಸಲ್ವೇ? ಇದು ನಮ್ಮ ರಂಭೇಶ್ ಕುಮಾರ ಬರ್ಲಿಲ್ವೇ? ಅವನು ನಮ್ಮ ರಾಣಿ ಹತ್ರ ಸುಖವಾಗಿ ನಲಿದಾಡುತ್ತಿರುತ್ತಾನೆ. ನೀನಿಲ್ಲಿ ತೆಪ್ಪ ಕುಕ್ಕರಿಸು, ನೀನಲ್ಲಿ ಹೋಗಿ ನಮ್ಮ ರಾಣಿ ಕೋಪಕ್ಕೆ ಸಿಕ್ಕಿ. ನಮ್ಮ ರಂಭೇಶ ಆದನ್ನು ಬ್ರಹ್ಮಚಾರಿ, ನಿಮ್ಮ ರಾಣಿ ಇಕಾರ ಅಂತ ಸ್ತ್ರೀಲಿಂಗ. ನಮ್ಮ ಲೋಕದ ಸಂತಾನ ಫಲ ತಿಂದ್ರೆ ನಿನ್ನ ಗುಡಾಣಿಯು ಪುತ್ರವತಿ ಆಗ್ತಾಳೆ. ಹೌದೇ? ಹಾಗಾದ್ರೆ ಎಲ್ಲಿದೆ ಆ ಫಲ? ಅದು ಯಾರಿಗೂ ಸಿಕ್ಕೋ ಹಾಗಿಲ್ಲ. ಅಲ್ಲದೆ ಈ ನಾಗಲೋಕದ ವ್ಯವಹಾರ ಅಷ್ಟೊಂದು ಸುಲಭವಲ್ಲ. ಸಂತಾನ ಕಲ್ಪಿತರು ಇರೋದು ನಾಗರಾಣಿ ಉದ್ಯಾನವನದಲ್ಲಿ. ಒಳಗೆ ಹೋದ್ರೋ ಸಂತಾನ ಕಲ್ಪಿತರು ತುಂಬಾ ನಾಗರಹಾವುಗಳು ಬುಸುಗುಟ್ಟುತ್ತಿರುತ್ತವೆ. ಬುಸುಗುಟ್ಟು? ಅಬ್ಬಾ, ಎಷ್ಟೊಂದು ವಿಷಯ ತಿಳ್ಕೊಂಡ್ಬಿಟ್ಟಿದೆ ತಂದ್ಬಿಟ್ಟು. ಅಷ್ಟೇ ಅಲ್ಲ, ಆ ಬಿರೋವರೆಗೂ ಆ ಮರದ ಹಣ್ಣು ಕೀಳೋದ್ ಆಗಿರ್ಲಿ, ನೋಡುತ್ತಿದ್ರೆ. ಹಾಗಾದ್ರೆ ರಮೇಶ್ ಊರ ಹೋಗಿ ಆನಂದವಾಗಿ ವಿಹರಿಸೋಣ. ಬೇಡ ಬೇಡ, ನನ್ನ ಪಚ್ಚೇತೇನೆ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ನಮ್ಮ ರಾಜ ನಿಮ್ಮ ರಾಣಿ ಏನ್ ಮಾಡ್ತಾರ ನೋಡೋಣ. ಸರಿ, ಹಾಗೆ ಆಗ್ಲಿ, ಬಾ ಹೋಗ. ಪ್ರಭು, ಪ್ರಭು. ಯಾರು? ವೆಂಕಟಸಿಂಹ. ಪ್ರಭು ಬೇಗ ಬನ್ನಿ, ಈ ನಾಗಲೋಕದಲ್ಲಿ ಸಂತಾನ ಕಲ್ಪತರೂ ಇದೆ. ಅದರ ಒಂದು ಹಣ್ಣು ಸಿಕ್ಕಿದ್ರೆ ಸಾಕು, ವಂಶಾವೃದ್ಧಿ ಆಗುವುದು. ಇದೆಲ್ಲ ನನಗೆ ಹೇಗೆ ತಿಳಿಯಿತು? ನನ್ನಲ್ಲಿ ಮೋಹಗೊಂಡ ಕಾರಣ ಈ ಗುಟ್ಟನ್ನೆಲ್ಲ ನನಗೆ ಗಟ್ಟು ಮಾಡು. ಈ ಸಂತಾನ ಫಲವು ಬೇಡ, ಆಗುತ್ತಾಯದೆ ಬೇಡ, ಬನ್ನಿ ಹೋಗೋಣ. ಬಂದ ಕೆಲಸ ಸಾಧಿಸಲೇಬೇಕು. ನೀನು ಇಲ್ಲೇ ಇರು, ನಾಳೆ ಹೋಗಿ ಒಂದು ಫಲವಾದರೂ ತರುತ್ತೆ. ರಾಜಕುಮಾರ ಸ್ವಲ್ಪ ಇರು. Thank you.
ಮಹಾರಾಣಿ ಯಾರು ಯಾರದು ಹೋಗ್ಬಾರ್ದು ಮಹಾರಾಣಿ ಏನು ಏನಾಯ್ತು ಆ ಮಾನವರಿಬ್ರು ಆ ಏನ್ ಮಾಡಿದರು ಸಂತಾನ ಕಲ್ಪಿತರುವಿನ ಫಲವನ್ನು ಕದ್ದು ಓಡಿ ಹೋಗಿರುವರು ಆ ನೀತರಿಗೆ ಇದರ ರಹಸ್ಯ ತಿಳಿಸಿದ ದ್ರೋಹಿ ಯಾರು ಆ ಗೊತ್ತಿಲ್ಲ ಮಹಾರಾಣಿ ಈಗೆಲ್ಲವರು ನಮ್ಮ ಲೋಕವನ್ನೆಲ್ಲ ಶೋಧಿಸಿಬಿಟ್ಟು ಸಿಕ್ಕಲಿಲ್ಲ ಈ ವೇಳೆಗೆ ಅವರು ಭೂಲೋಕವನ್ನೇ ತಲುಪಿರಬೇಕು ಹಾ ಕಾವಲಿನವರು ಸತ್ತು ಹೋಗಿದ್ದರೆ ಆಹಾ ಎಂಥ ವಂಚನೆ ಎಂಥ ದ್ರೋಹ ಪರಮನೀತನೆ ನೀನು ಕದ್ದುಕೊಂಡು ಹೋದ ಫಲದಿಂದಾಗುವ ಸಂತಾನವು ತನ್ನ ತಾಯಿ ತಂದೆಗಳನ್ನು ನೋಡದಿರಲಿ ಗುರುದೇವ ಗುರುದೇವ ಇದು ಸಂತಾನ ಕಲ್ಪತರುವಿನ ಫಲ ಶೀಘ್ರ ಸಂತಾನ ಪ್ರಾಪ್ತಿರಸ್ತು ಯಾರಿಗೂ ಗುರುದಿ ನಿನಗೆ ನನಗೆ ಮತ್ತೆ ಯಾರಿಗೆ ರಂಭ ನನಗೆ ಹೆಂಡತಿಯೇ ಇಲ್ಲದೆ ಮದುವೆಯಾದರೆ ಆಯಿತು ನಾನು ಮೊದಲಿಂದಲೂ ಮೊದಲು ಯಾವ ಕೂಡದಿಂದಿರುವನೆ ರಂಭ ಶಾಂತನಾಗಿದೆ ನೋಡು ನಿಮ್ಮ ವಂಶಕ್ಕುಳಿದಿರುವವನು ನೀನೊಬ್ಬನೇ ನೀನು ಮದುವೆಯಾಗದೆ ನಿಂತರೆ ಇಂದ್ರನ ಆಸೆಯೇ ಈಡೇರಿದಂತಾಗುವುದಲ್ಲ ಹಾಗಾಗಕೂಡದು ಗುರುದೇವ ಎಂದೆಂದಿಗೂ ಹಾಗಾಗಕೂಡದು ಹಾಗಿದ್ದರೆ ನೀನು ತಂದಿರುವ ಫಲವು ಒನಗೆ ನಷ್ಟವಾಗುವುದಕ್ಕೂ ಮುಂಚೆ ನಿನ್ನ ಹೆಂಡತಿಯ ಹೊಟ್ಟೆ ಸೇರಲಿ ಬೇರೆ ಯಾವ ಉಪಾಯವೂ ಇಲ್ಲವೇ ಗುರುದೇವ ಇಲ್ಲವೇ ಇಲ್ಲ ಅಮಾತ್ಯರೇ ಯುವರಾಜ ನಿಶ್ಚಿಂತರಾಗಿರಿ ನಾನು ನಾಲ್ಕು ದಿಕ್ಕುಗಳ ಮಹಾರಾಜರುಗಳಲ್ಲಿಗೂ ಹೋಗಿ ಒಂದೆರಡು ದಿನದಲ್ಲೇ ಯೋಗ್ಯರಾದ ಕನ್ಯೆಯನ್ನು ತರುವೆ ಶುಭಸ್ಯ ಶೀಘ್ರ ಹೊರಡಿ ಕಲ್ಯಾಣ ಪ್ರಾಪ್ತಿರಸ್ತು ಪುರಾಣ ಪುರಾಣ ಕಡೆ ಕಡಿವಾಣ ನಾನು ನಾಗಲೋಕದಿಂದ ಬದುಕು ಬಂದೇ ಬಿಟ್ಟೆ ಇದು ಇದು ಬೊಂಬೆ ಅಂಗಡಿನ ಇಟ್ಕೊಂಡಿದೀಯ ನೀನ್ ಹತ್ತಕಡೆ ನಮ್ಗೆ ಸಂತಾನ ವರ ಪಡ್ಕೊಂಡು ಬರೋಕ್ ಹೋದಿಯಲ್ಲ ನಾನು ಎತ್ತಕಡೆ ನಮ್ಗೆ ಹುಟ್ಟೋ ಕಂದನಿಗೆ ಕುಲಾವಿ ದಟ್ಟ ಅಂಗಿ ಎಲ್ಲ ಸಿದ್ಧ ಮಾಡ್ತಾ ಇದ್ದೀನಿ ಎಲ್ಲಿ ಆ ಸಂತಾನ ವರ ಸಂತಾನ ವರವಲ್ಲ ಸಂತಾನ ಫಲ ಅನ್ನು ಸಂತಾನ ಫಲ ನಾಗಲೋಕದಲ್ಲಿ ಸಂತಾನ ಕಲ್ಪತರವೇ ಇದೆ ಅದರ ತುಂಬಾ ಕೋಟ್ಯಾಂತರ ಸಂತಾನ ಫಲಗಳು ಅಂತೂ ತಂದೆಯಲ್ಲ ನನಗ್ ಗೊತ್ತು ನೀನು ಶೂರ ಅಂತ ಎಲ್ಲಿ ಆ ಫಲ ಫಲದ ವಿಚಾರ ತುಂಬಾ ಇದೆ ನಿಧಾನವಾಗಿ ಎಲ್ಲ ಹೇಳ್ತೀರಿ ಧಣು ಆರಿಸ್ಕೊಂಡು ಪರಸ್ಪರ ಯೋಗ್ಯವ ವಿಚಾರಿಸಿ ಮೊದಲು ಆ ಫಲ ಕೊಟ್ಟು ಒಳಕ್ ಹೋಗು ಅಲ್ಲ ಅಂದ್ರಕ್ ಹೋಗಿದ ಅಪರೂಪದ ಗಂಡ ಗಂಡಾಂತರಿಂದ ಪಾರಾಗಿ ಬಂದ್ರೆ ನೀನು ಪತಿವ್ರತೆ ಆರತಿ ಎತ್ತಿ ದೊಣ್ಣೆ ಸೇವೆ ಮಾಡ್ಬೇಕೇನೋ ಬೇಡ ಬೇಡ ಹಾಗಾದ್ರೆ ನೀನು ಈಗ ಫಲ ತಂದಿಲ್ಲ ಅಂತಲೇ ಆಗ್ತರ್ಲಿ ನನ್ನ ಪ್ರಾಣ ಆ ಮರ ತುಂಬಾ ಸಾವಿರಾರು ನಾಗ್ರಹಗಳು ಬಾಯಿ ತರ್ಕೊಂಡು ಬುಸ್ಸನ್ನವು ಒಳ್ಳೆ ಮಾತಿನಲ್ಲಿ ಮತ್ತೆ ಹೊರಟು ನನಗೂ ಒಂದು ಫಲ ತಂದು ಕೊಟ್ಟಿಯೋ ಬದುಕಿದೆ ಇಲ್ಲವೋ ತಿರುಗಿ ನನಗೆ ಈ ನಿನ್ನ ಮುಖ ತೋರಿಸ್ಬೇಡ ಒಂದು ದಿನ ಸುಧಾರಿಸ್ಕೊಂಡು ಒಂದ್ ದಿನವಲ್ಲ ಒಂದು ಕ್ಷಣವೂ ನೀನಿಲ್ಲಿ ಇರಕೂಡುದು ಮುಂದೆ ನನ್ನ ಗತಿ ನಾಗಲೋಕ ನಾಗಲೋಕಲ ಹಾಳು ಬಾವಿ ಬಂದ ಕಾರಣನೇ ಹೋಗ್ಬ ಅಷ್ಟೇನೆ ನನ್ನ ಗುಡಾಣ ನನ್ನ ಮಾಂಗಲ್ಯ ದಾನಗೂ ಅಷ್ಟೇ ಆಳೆ ಇಟ್ಟಾಯ್ತು ಹೊರಡು ಹೋಗ್ತೀರಿ ತಂದ ಯುವರಾಜ ಎರಡು ಹಣ್ಣು ತರಬಾರ್ದಾಗಿತ್ತೆ ಶ್ರೀಹರಿ ಮುರಾರಿ ಚಕ್ರಧಾರಿ ನಾರಾಯಣವನ ಮಾಲಿ ನಾರಾಯಣವನ ಮಾಲಿ ವರದ ನಾದದ ಸಂಗೀತ ಲೋಲ ನಾರಾಯಣವನ ಮಾಲಿ ನೀರಜಿ ಸದನ ನೀರಜ ವದನ ಶ್ರೀರಮಣಿ ಮೋಹನ ಶೌರಿ ಶ್ರೀರಮಣಿ ಮೋಹನ ಶೌರಿ ಪಾವನ ನಾರಾಯಣ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣವನ ಮಾಲಿ ವರದ ನಾರದ ಸಂಗೀತ ಲೋಲ ನಾರಾಯಣವನ ಮಾಲಿ ಜ
ಜೀವನದಾತಾ ಭಾವಾತೀತ ಜೀವನದಾತ ಭಾವಾತೀತ ಭಾವುಕ ಕೋಟಿ ಭಾಗ್ಯ ವಿಧಾತ ಭಾವುಕ ಕೋಟಿ ಭಾಗ್ಯ ವಿಧಾತ ಸೇವಕ ಮುನಿ ಜನ ವರ ಸಂಧಾತ ಸೇವಕ ಮುನಿ ಜನ ವರ ಸಂಧಾತ ಬಾಧಿತ ದೀನವನ ದೇವ ಬಾಧಿತ ದೀನವನ ದೇವ ಮಾಧವ ಮಧುಸೂದನ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣವನ ಮಾಲಿ ವರದ ನಾರದ ಸಂಗೀತ ಲೋಲ ನಾರಾಯಣವನ ಮಾಲಿ ನಾರಾಯಣ ನಾರಾಯಣ ದೇವತೆಗಳಿಗೆ ಸುಸ್ವಾಗತ ಕಂದಿರ ನಾರದರೇ ಸಿಗುರುವುದೆಂದು ನೀವು ಹೇಳಿದ ಒನಕಲಿ ಅಗ್ನಿಯಲ್ಲಿ ಉರಿದು ದಗ್ಧವಾಗಿ ಬಿತ್ತು ಹೇಗಿದೆ ಈ ಇಂದ್ರಜಾಲ ನಗದಿರು ದೇವೇಂದ್ರ ನಗದಿರು ನೀನು ಮಾಡಿದ ಕಗ್ಗೊಲೆಯ ಫಲವು ಮಹಾಪ್ರಳಯ ರೂಪದಲ್ಲಿ ದೇವಲೋಕದ ಮೇಲೆ ನುಗ್ಗದೆ ತಪ್ಪದು ವಿಶ್ವ ಸಂಕಲ್ಪಕ್ಕೆ ಯಾರು ಅಡ್ಡಿ ಬರಲಾರರು ಕರ್ಮಫಲಕ್ಕೆ ತಪ್ಪುವಟ್ಟು ನೀನು ನಾನಲ್ಲ ನಾರದರೆ ನಿನಗೇಕೆ ದುರ್ಮದು ಬಂದು ತಪ್ಪಿತೋ ಕಾಣಿನಲ್ಲ ಇಂದ್ರ ಅಹಂಕಾರ ಸರ್ವನಾಶಕ್ಕೆ ಮೂಲ ಅಹಂಕಾರವನ್ನು ಬಿಡು ಕಂತಿರದು ವಿಶ್ವ ಸಂಕಲ್ಪಕ್ಕೆ ಶರಣಾಗಿ ಕರ್ತವ್ಯ ನಿಷ್ಠನಾಗು ನೀನಂದುಕೊಂಡದ್ದೇ ಜಗತ್ತು ನಡೆಯುವುದು ಏಕೆ ನಡೆಯದು ಪರಂಭನ ವಂಶವನ್ನು ಕತ್ತರಿಸಲಿಲ್ಲವೇ ನಾನು ಹೌದು ಆ ನಿರಪರಾಧಿಯನ್ನು ಕೊಂದು ಕೊಲಪಾತಕನಾದೆ ಅಷ್ಟೇ ಈಗ ರಂಭನು ನಾಗಲೋಕಕ್ಕೆ ಹೋಗಿ ಸಂತಾನ ಕಲ್ಪತರುವಿನ ಫಲವನ್ನೇ ತಂದಿರುವನು ಆ ರಂಭನು ನಾಗಲೋಕಕ್ಕೆ ಹೋಗಿ ಬಂದನೆ ಹೇಗೆ ವರ್ಣನು ಹೇಗೆ ಹಾದಿ ಬಿಟ್ಟ ಕೇವಲ ಅವನ ಸ್ವಸಾಮರ್ಥ್ಯದಿಂದ ಯಾವ ದೇವನ ಹಂಗೂ ಇಲ್ಲದೆ ಸಾಧಿಸಿಕೊಂಡು ಬಂದ ಹೌದೇನಾರದರೆ ಅಂಥ ಮಹಾವೀರನೇ ಅವನು ವೀರನೆಯಲ್ಲ ಧರ್ಮನಿಷ್ಠನೂ ಹೌದು ಅವನ ಧರ್ಮಶ್ರದ್ಧೆ ಕರ್ತವ್ಯನಿಷ್ಠೆಯೇ ಅವನಿಗೆ ನೂರು ದೈವ ಸಹಾಯ ಫಲ ತಂದಿರಬಹುದು ಆದರೆ ಅವನು ಮದುವೆಯಾಗಲಲ್ಲದ ಬ್ರಹ್ಮಚಾರಿ ಆ ಫಲ ನಿಷ್ಫಲ ಅವನ ಚಿಂತೆ ನೀನು ಬಿಡು ಅವನು ಶೀಘ್ರದಲ್ಲೇ ಮದುವೆಯಾಗಿ ಪುತ್ರವಂತನಾಗುವನು ಸಂತಾನ ಕಲ್ಪತರುವಿನ ಫಲ ತಪ್ಪದಲ್ಲ ಹೌದೇ ಮುಂದೆ ಕರಂಭನ ಕೇಡು ಪ್ರಳಯಾಗ್ನಿ ನಿನ್ನ ಮೇಲೆ ಈ ದೇವಲೋಕದ ಮೇಲೆ ಪ್ರವಹಿಸುವುದಕ್ಕೆ ಮುಂದೆ ಪಶ್ಚಾತ್ತಾಪಟ್ಟು ರಂಭನ ಪತ್ತು ಖಂಡಿತ ಆಪತ್ತು ಈ ಇಂದ್ರನಿಗೆ ಆಪತ್ತು ಸುಂದರಿಯರು
ಸುಂದರಿ ಸುಂದರಿ ನೀನು ಯಾರು ನಿನ್ನ ಹೆಸರೇನು ನಾನು ಗಂಧರ್ವ ಕನ್ಯಾ ನಾನು ಮಹಿಷಪುರ ದರಸ ರಂಭೇಶ ಹೆಣ್ಣನ್ನು ಹುಡುಕುತ್ತಾ ಹೊರಟಿದ್ದಾಗ ಹೊರಟಿದ್ದಾಗ ಅದೃಷ್ಟವಶದಿಂದ ನಿನ್ನ ಭೇಟಿಯಾಯಿತು ಸುಂದರಿ ನಿನಗಿನ್ನೂ ಮದುವೆಯಾಗಲಿಲ್ಲವೇ ಇನ್ನೂ ಇಲ್ಲ ನನ್ನಾದರೂ ಇಷ್ಟರವರೆಗೂ ಇರಲಿಲ್ಲ ಅಂದ್ರೆ ನನ್ನ ಅದೃಷ್ಟವೇ ಅದೃಷ್ಟ ಬಾ ನಮ್ಮ ಗುರುದೇವರ ಬಳಿಗೆ ಹೋಗಿ ಈ ಸಂತೋಷ ಸುದ್ದಿಯನ್ನು ತಿಳಿಸೋಣ ಪಾಪಿ ವಂಚಕ ಮಹೇಂದ್ರ ನಿನ್ನ ನೀಚ ತಲಕ್ಕೆ ಶಿಕ್ಷೆಯನ್ನು ಅನುಭವಿಸಿಯೇ ತೀರುವೆ ನೋಡುತ್ತಿರು ಮಹಾರುದ್ರನೇ ನನ್ನ ದೀರ್ಘ ತಪಸ್ಸಿನ ಫಲವನ್ನೆಲ್ಲ ಈ ರಾಜಮನೆತನಕ್ಕೆ ಧಾರೆಯೆರೆಯುತ್ತಿದೆ ಈ ಮಹಿಷಿಯು ಸದಾ ಮಾನವ ರೂಪದಲ್ಲೇ ನಿಲ್ಲಲಿ ದೀರ್ಘಾಯುಷ್ಮಾನ್ ಭವ ರಂಭೇಶ ಈ ಫಲವನ್ನು ನಿನ್ನ ಮಡೆ ಕೊಡು ಮಗಳೇ ಈ ಫಲವನ್ನು ನೀನು ಹಿಂದೆ ಭುಜಿಸಬೇಕು ಮಹಾಪ್ರಸಾದ ಪುತ್ರವತಿ ಭವ ಗಂಟಿ ನಿನ್ನ ತಾಳಿಗೇನೋ ಕೆಟ್ಟಕಾಲ ಬಂದಿದೆ ಅದಕ್ಕೆ ನೀನು ದುರ್ಬುದ್ಧಿ ಹುಟ್ಟಿರೋದು ಹೀಗೆ ಆದ್ರೆ ನಿನ್ನ ತಾಳಿ ಉಳಿಯಲ್ಲ ಉಳಿಯಲ್ಲ ಖಂಡಿತ ಉಳಿಯಲ್ಲ ಏ ವ್ಯಗ್ರಸಿಂಹ ಯಾರು ನಿಂತಂತ ಇದ್ದೀಯಾ ನನಗಿನ್ನೂ ಮದುವೆನೇ ಆಗಿಲ್ಲ ಗೊತ್ತಾ ಯಾರು ಓಹೋ ನೀನೇ ಡಂಕಿಣಿ ನಿನ್ನ ವಿಚಾರಲ್ಲ ಡಂಕಿಣಿ ನಾನು ಮಾತಾಡ್ತಾ ಇದ್ದಿದ್ದು ನನ್ನ ಮನೆಯೋಳ ವಿಚಾರ ಯಾರು ನಿನ್ ಹೆಂಡತಿ ವಿಚಾರವೇ ಹೆಂಡತಿ ಅಲ್ಲ ನನ್ನ ಗಂಡತಿ ವಿಚಾರ ಅದ್ಯಾಕಾಗಲಿ ಇನ್ನೇನು ಮತ್ತೆ ನಾನೇ ಆ ಮನೆಗೆ ಹೆಂಡತಿ ಅದಿರ್ಲಿ ಮಹಾರಾಜರನ್ನ ಈಗ ನೋಡಕ್ಕಾಗಲ್ಲ ಅವರು ಅಂಥವರಲ್ಲಿದ್ದಾರೆ ಸಾಯಕ್ ಮುಂಚೆ ಸಂದರ್ಶನ ತಗೊಂಡೋಗೋಣ ಅಂತ ಬಂದೆ ನಿನಗೇನು ಬಂತು ಸಾಯ ಅಂತದ್ದು ನನ್ನ ಗಂಡತಿ ಗುಡಾಣಿ ಒಂದು ಸಂತಾನ ಫಲ ತಂದುಕೊಡದೆ ಹೋದ್ರೆ ನನ್ನ ಮುಖ ತೋರಿಸ್ಕೊಡು ಅಂತ ಅವಳು ಮಾಂಗಲ್ಯದಾಣೆ ಇಟ್ಟಿಟ್ಲು ಆಹಾ ತಾಯಕ್ಕಿಂತ ಈ ಬಾಗ್ಲಲ್ಲೇ ಬಂದಿಲ್ಲ ನಿನ್ ಪುಣ್ಯಕ್ಕೆ ಏನ್ ಹೇಳಿ ನೋಡು ವ್ಯಗ್ರಸಿಂಹ ನಿನ್ ಹೆಂಡತಿ ತಾಳಿ ಬಲುಗಟ್ಟಿ ಅದ್ ಹೇಗೆ ಈಗ ಫಲದಲ್ಲಿ ತಿರುಳುಗಟ್ಟಿಯೋ ಸಿಪ್ಪೆ ಬೀಜ ಗಟ್ಟಿಯೋ ಸಿಪ್ಪೆ ಬೀಜ ಇದ ಸಿಪ್ಪೆ ಬೀಜ ಆ ಸಂತಾನ ಫಲದ್ದು ಆಚ ಹಾಕೋಣ ಅಂತ ತರ್ತಿದ್ದೆ ಇದನ್ ತಗೊಂಡ್ ಹೋಗಿ ನಿನ್ ಗಂಡಿ ಕೊಡು ಸಂತಾನವಾಗುತ್ತೆ ಈ ಸಿಪ್ಪೆ ಬೀಜದಿಂದ ಮಗು ಹುಟ್ಟುತ್ತೆ ಅಂತೀಯ ಡಂಕಿಣಿ ಮೊದಲು ಇದನ್ ತಗೊಂಡ್ ಹೋಗಿ ಕೊಟ್ಟು ಪ್ರಾಣ ಉಳಿಸ್ಕೋ ಆಮೇಲೆ ನೋಡ್ಕೊಳ್ಳೋಣ ನನ್ನ ಪ್ರಾಣ ಉಳಿಸಿ ತಾಯಿ ಏನಂದೆ ತಾಯಿನೇ ಇಲ್ಲ ಸುಂದರಿ ಚಂದ್ರ ಚಿಕ್ಕೋರಿ ತಾ ಸುಂದರಿ ತಾ ತಾ ಇಲ್ಲೋರು ಅಂತ್ರಿ ಈ ತಿರುಳು ತಿಂದ್ರೆ ಕೋಮಲವಾದ ಮಗುನು ಸಿಪ್ಪೆ ಬೀಜ ತಿಂದ್ರೆ ವಜ್ರಕಾಯವಾದ ಮಗುನು ಹುಟ್ಟೆ ಅಂತ ಹೇಳಿ ಹೋದ್ರು ರಂಭೇಶ ಮಹಾರಾಣಿ ತಿರುಳೆ ತಿಂದ್ಬಿಟ್ರು ಇನ್ನು ಸಿಪ್ಪೆ ಬೀಜ ಎಸಿತಾರಲ್ಲ ಅಂತ ನಾನು ಸುತ್ಕೊಂಡ್ ತಂದ್ಬಿಟ್ಟೆ ತಗೋ ನನ್ ಗುಡಾಣ ತಿಂದ್ಬಿಡು ಪ್ರಸಾರದ್ರೊಳಗೆ ಪ್ರಾಣ ಭಯಕ್ಕೆ ಹೆದರಿ ಬುದ್ಧಿ ಚುರುಕಾಯಿ ಕೆಲಸ ಮಾಡ್ದಾಗಿದೆ ಯಾಕೆ ಈ ಬೀಜ ಸಿಪ್ಪೆ ನಾಗಲೋಕದ ಹಣ್ಣಿದೆ ಈ ಮಾಗಿ ಕಾಲದಲ್ಲಿ ಇಂಥ ಹಣ್ಣು ಈ ಭೂಲೋಕದಲ್ಲಿ ಎಲ್ಲಿ ಸಿಕ್ಕುತ್ತೆ ನನ್ ಚಿನ್ನ ತಿನ್ನು 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 ನನಗಳು ಪಾವತೆ ಎಲ್ಲಾಗು ತಿನ್ನುಬಿಡು ಉಜ್ಜರ ಕಾಯವಾದ ಮಗ ಹುಟ್ಟುತ್ತೆ ಅಂತೂ ನಿನ್ನ ಆಸೆ ಪೂರೈಸಿದ್ನಲ್ಲ ಅದಕ್ಕೇನ್ ಮಾಡ್ಬೇಕು ನಿನ್ ಕಾಣತ್ಲೇನ ಅದು ಬೇಡ ನನ್ ಸಜ್ಜಪ್ಪ ಇನ್ನೇನ್ ಬೇಕು ನನ್ನ ಎರಿಯ ಏನು ಇನ್ ಮೇಲೆ ಹೇಳು ಸಿಟ್ಟು ಮಾಡ್ಕೊಳ್ಳಲ್ಲ ತಾನೆ ಇಲ್ಲ ಇವತ್ತಿನಿಂದ ಅಡಿಗೆ ಕೆಲಸ ಸೀರೆ ಒಗೆಯೋ ಕೆಲಸ ಕೊಟ್ರೆ ಸಾಕು ಏನಂದೆ ಏನಿಲ್ಲ ಕೆಲಸಕ್ಕೆ ಹೋಗ್ತೀನಿ ಹಿಂದೆ ಅದು ಚೆನ್ನಾಗಿ ನಗು ಅಹಂಕಾರದ ಅಜ್ಞಾನ ಅಜ್ಞಾನದ ಹಿಂದಿವೇಕ ಅವಿವೇಕದ ಹಿಂದ ಈ ಪರಂಪರೆ ತಪ್ಪಿದ್ದಲ್ಲ ಆ ಮದುವೆಯನ್ನು ನೋಡಿದ್ದರೆ ನೀವು ನಗುತ್ತಿದ್ದೀರಿ ನೋಡಿದೆ ಕಣ್ತುಂಬ ನೋಡಿದೆ ನಿನ್ನ ಮೋಸಕ್ಕೆ ಪ್ರತೀಕಾರವಾಗಿ ಶುಕ್ರಾಚಾರ್ಯನು ತನ್ನ ತಪಸ್ಸನ್ನೆಲ್ಲ ಧಾರೆ ಎರೆದು ಆ ಎಮ್ಮೆಗೆ ಸ್ತ್ರೀ ರೂಪ ಸ್ಥಿರಗೊಳಿಸಿದ
ಎಲ್ಲ ಚಂದ ಪಾಪಾರ್ಜನೆಯನ್ನು ಸಾಕು ಮಾಡು ದೇವೇಂದ್ರ. ಆಚಾರ್ಯನನ್ನೇಕೆ ದೂಷಿಸುತ್ತಿ? ಆತನ ಮಹಾತ್ಯಾಗದಿಂದ ಉಳಿದ ಮಹಿಷಿ ಈಗ ಗರ್ಭಿಣಿಯಾಗಿ ಸುಖವಾಗಿದ್ದಾಳೆ. ಗರ್ಭಿಣಿ? ಎಮ್ಮೆ ಗರ್ಭಿಣಿ? ಎಮ್ಮೆ ಗರ್ಭಿಣಿಯಂತೆ. ಆ ಗರ್ಭ ನಿಂತರಲ್ಲವೇ ಅವಳು ಪುತ್ರವತಿಯಾಗುವುದು. ನೋಡೋಣ. ಇಂದ್ರ ಎಚ್ಚರಿಕೆ, ನೀನು ಮಾಡಿರೋ ಪಾಪಕ್ಕೆ ಪ್ರಾಶ್ಚಿತ್ತ ಹುಡುಕಿಕೋ. ಮತ್ತೊಂದು ಹೀನಕೊಲಕ್ಕೆ ಕೈ ಹಾಕಬೇಡ, ಅನಾಹುತವಾದೀತು. ಇದು ನೋಡಿ ಬಿಡೋಣ. ನಾರಾಯಣ ನಾರಾಯಣ. ನಾನೇ ಎಮ್ಮೆಯಾಗಿದ್ದ ನಿನ್ನನ್ನು ನನ್ನ ಮಾಯಾಜಾಲದಿಂದ ಹೆಣ್ಣಾಗಿ ಮಾಡಿದ ಅಪರಾಧ ದೇವೇಂದ್ರ. ನನಗೊಂದು ತಿಳಿಯುವುದಿಲ್ಲ. ಬನ್ನಿ ದೇವರಾಜ, ನಿಮ್ಮ ಪಾದ ಪೂಜೆ ಮಾಡಿ. ನಾನೀಗ ಬಂದಿರುವುದು ಪಾದ ಪೂಜೆಗಲ್ಲ, ನಿನ್ನ ಗರ್ಭನಾಶಕ್ಕೆ. ಆದ್ರಿಂದ ನಿಮಗೆ ಏನು ಪ್ರಯೋಜನ? ಲೋಕ ಕಲ್ಯಾಣಕ್ಕೆ ಕಾರಣರಾದ ದೇವತೆಗಳ ಒಡೆಯನು ನಿಮ್ಮ ಹತ್ತಿಗೆ ಕೈ ಹಾಕುವುದೇ? ಹೌದು, ಇಂದು ನಿನ್ನ ಗರ್ಭನಾಶವಾಗಲೇಬೇಕು. ಅಯ್ಯೋ, ಎಂಥ ವಿಪತ್ತು ದೇವೇಂದ್ರ, ನನ್ನನ್ನು ಕೊಲ್ಲು. ಆದ್ರೆ ಬೆಳಕು ಕಾಣದ ಕಣ್ಣುಚ್ಚು ಕುಳಿತಿರುವ ಕಂದಿನ ಮೇಲೆ ಈ ಕ್ರೌರ್ಯವೇ ಬೇಡ. ಈ ದುಷ್ಕೃತ್ಯಕ್ಕೆ ಕೈ ಹಾಕಬೇಡ. ಸಾಕು ನಿನ್ನ ಪುರಾಣ. ತಾನು ಸಾಯದೆ ಕೈಯಾರ ತನ್ನ ಕರುಳನ್ನು ಬಲಿಗೊಟ್ಟ ಸಾಯಿಯೂ ಇರುವಳೆ ದೇವೇಂದ್ರ. ನನ್ನ ದೇಹದಲ್ಲಿ ಪ್ರಾಣವಿರುವವರಿಗೂ ನಿನ್ನ ಪ್ರಯತ್ನ ಫಲಿಸದು. ಕಳ್ಳತನದಿಂದ ಮಾಯಿಯಿಂದ ಅಂತಃಪುರವನ್ನು ಪ್ರವೇಶಿಸಿ ಅವಳಿಯನ್ನು ಹಿಂಸಿಸುವ ಶೂರ ನನ್ನ ಪತಿ ಎದುರಿನಲ್ಲಿ ಈ ಮಾತನಾಡಿದ್ರೆ ನಿನಗೆ ತಕ್ಕ ಶಾಸ್ತಿಯಾಗುತ್ತಿದೆ. ಸಾಕು, ಬಾಯಿ ಮುಚ್ಚು. ಸಾಕು, ನಿಲ್ಲಿಸು. ಒಂದೇ ಏಟಿಗೆ ನಿನ್ನ ನೆತ್ತಿಯನ್ನು ನುಚ್ಚುನೂರಾಗಿಸಿ ನಂತರ ಗರ್ಭದಲ್ಲಿರುವ ನಿನ್ನ ಕುಡಿಯನ್ನು ಜುಡುಗು ಬಿಸಾಡುವೆ. ಇಲ್ಲ, ನಿರಪರಾಧಿ ಗರ್ಭಿಣಿ ಸ್ತ್ರೀ ಹೆಚ್ಚಿದ ಮಹಾಪಾಪಕ್ಕೆ ಕೈ ಹಾಕುತ್ತಿರುವೆಯೇ? ಇದರ ಫಲವನ್ನು ಅರಿತಿರುವೆಯಾ? ಆ ಕರ್ಮಕಾಂಡಕ್ಕೆ ದಕ್ಕಲು ನಾನೇನು ಮಾನವನಲ್ಲ. ತ್ರಿಮೂರ್ತಿಗಳಿಗೂ ಕರ್ಮದ ಕಟ್ಟಲೆ ತಪ್ಪಿದ್ದಲ್ಲ, ನನ್ನ ಧರ್ಮ ಕರ್ಮಗಳಿಗೆ ನಾನೇ ಹೊಣೆ. ತಡಮಾರದೆ ಹಾಗೆ ಬಿಡು. ಬ್ರಹ್ಮನನ್ನಂತೂ ಕೊಂದು ಬಿಟ್ಟೆ, ಇಲ್ಲಿ ರಾಣಿ ಖಂಡಿತ ಬದುಕಿರಲಾರಳು. ಯಾರು ಕಂಡ? ಹಾಗಾಗದಿದ್ರೂ ಜನಿಸುವ ತಬ್ಬಲಿ ಶಿಶುವನ್ನು ಯಾವಾಗ ಬೇಕಾದರೂ ಕೊಲ್ಲಬಹುದು. ಶುಕ್ರಾಚಾರ್ಯರು ಬಂದರೆ ಅನಾಹುತವಾದೀತು. ನಡೀ, ಬೇಗ ಸ್ಥಳವನ್ನು ಬಿಡು. ಎಂಥ ಘೋರವಿದು, ಎಂಥ ಘೋರವಿದು! ಎಲವೆಲವೋ ಇದ್ರ ಭ್ರಷ್ಟ ಪತಿತ, ಧರ್ಮವು ವಿಶ್ವವನ್ನು ಆಳುತ್ತಿರುವುದು ಸತ್ಯವಾದರೆ ಇಂದ್ರ ಪದವಿಯ ಅಧಿಕಾರ ಮದದಿಂದ ಉನ್ನತನಾಗಿ ಮರೆಯುತ್ತಿರುವ ನಿನಗೆ ಸ್ಥಾನಭ್ರಷ್ಟನಾಗಿ ಮಂಗಳ ಕಂದ ಮುಳ್ಳಿನ ಕಂದ
ಚಂದ ಬೆರೆದು ಬಾಳೆ ಕಲ್ಪಾಂತರವು ನೀಯಾಳೆ ಅಂದದ ಮಕರಂದ ನಮ್ಮ ತಂಗಳ ಆನಂದ ಬೆಳದಿಂಗಳ ಬಂದ ಮಂಗಳ ತಂದ ಜೋ ಮುದ್ದಿನ ತಂದ ಗುರಾಣಿ ಗುರಾಣಿ ರಾಜ್ಭಟ್ರು ಅಮ್ಮ ರಾಜಗುರುಗಳು ಅಪ್ಪಣೆ ಮಾಡಿದ್ದಾರೆ ನಾಳೆಯ ನೀವು ನಿಮ್ಮ ಮಗನೊಂದಿಗೆ ಅರಮನೆಗೆ ಬಂದು ಪುಟ್ಟರಾಜರ ಯೋಗಕ್ಷೇಮ ನೋಡಿಕೊಳ್ಳಬೇಕಂತೆ ಆಹಾ ನಮ್ಮ ಪುಟ್ಟನೇ ಪುಣ್ಯ ಪುಟ್ಟರಾಜರ ಸೇವೆ ನಮಗೆ ರಾಜಯೋಗ ನಮ್ಮ ಪುಟ್ಟನಿಗೆ ನಾಳೆ ಅರಮನೆ ಬಂದ್ಬಿಡ್ತೇವೆ ಅಂತ ರಾಜಗುರುಗಳಿಗೆ ತಿಳಿಸ್ಬಿಡ್ರಲ್ಲ ಸರಸ್ವತಿ ಸರಸ್ವತಿ ನಮಸ್ತುಭ್ಯಂ ವರದೆ ವರದೆ ಕಾಮರೂಪಿಣಿ ಕಾಮರೂಪಿಣಿ ವಿದ್ಯಾರಂಭಂ ವಿದ್ಯಾರಂಭಂ ಕರಿಷ್ಯಾಮಿ ಕರಿಷ್ಯಾಮಿ ಸಿದ್ಧಿರ್ ಸಿದ್ಧಿರ್ ಭವತು ಮೇ ಭವತು ಮೇ ಸದಾ ಸದಾ ಧರ್ಮಕ್ಕೆ ಬದ್ಧರಾದವರನ್ನು ಧರ್ಮವೇ ಸಂರಕ್ಷಿಸುವುದು ಧರ್ಮಕಂಟಕರಾದವರನ್ನು ಆ ಧರ್ಮವೇ ನಾಶ ಮಾಡಿದುದು ಇಂದಿನ ವೀರಾಧಿವೀರರ ಅನೇಕರು ಧರ್ಮಭ್ರಷ್ಟರಾದ ಕಾರಣ ವಿನಾಶವಾದ ಆದ್ದರಿಂದ ನೀವು ಸದಾ ಧರ್ಮನಿಷ್ಠರಾಗಿ ಬಾಳಿ ಇಂದಿಗೆ ನೀವು ಕಲಿಯಬೇಕಾಗಿದ್ದ ಶಸ್ತ್ರಾಭ್ಯಾಸ ಶಾಸ್ತ್ರಾಭ್ಯಾಸಗಳು ಮಂಗಳಕರವಾಗಿ ಮುಗಿದಿವೆ ನಾವೇ ಧನ್ಯರು ಗುರುದೇವ ತಮ್ಮ ಶಿಷ್ಯರಾದ ನಾವು ತಮಗೆ ಅಖಂಡ ಕೀರ್ತಿ ತಂದು ತಮ್ಮ ಅಪಾರ ಕೃಪೆಗೆ ಕಾಣಿಕೆ ಸಲ್ಲಿಸಿದರು ಗುರುದೇವ ನಮ್ಮ ಪುಟ್ಟರಾದರು ಏನು ವಿಚಾರ ಮಹಿಷ ಗುರುದೇವ ಅವಂತಿಯಲ್ಲಿ ಹಾ ಅವಂತಿಯಲ್ಲಿ ರಾಜಕುಮಾರಿಯ ಸ್ವಯಂವರವಂತೆ ಸುದ್ದಿ ಕೇಳಿದೆ ದೇಶಾದ್ಯಂತದ ರಾಜಕುಮಾರರು ಬಂದು ತಮ್ಮ ಬಲ ಪ್ರದರ್ಶನ ಮಾಡುವರಂತೆ ನಿಜ ತಮ್ಮ ಶಿಷ್ಯರಾದ ನಾವು ಹೋಗಿ ನಮ್ಮ ಬಲ ಪರಾಕ್ರಮಗಳ ಪ್ರದರ್ಶನ ಮಾಡಿ ತಮಗೆ ಕೀರ್ತಿ ತರಬೇಕೆಂದು ನಾವು ಪುಟ್ಟರಾಜರು ಖಂಡಿತವಾಗಿಯೂ ಗೆಲ್ಲುವರು ಗುರುದೇವ ನನಗದರಲ್ಲಿ ಸಂದೇಹವೇ ಇಲ್ಲ ಅಗತ್ಯವಾಗಿ ಹೋಗಿ ಬಂದೆ ಆದರೆ ಗೆದ್ದ ನಂತರ ರಾಜಕುಮಾರಿಯೊಂದಿಗೆ ಬೇಗ ಬಂದಿವೆ ಗುರುದೇವ ಮಹಿಷ ನಾನು ರಾಜಕುಮಾರಿಯನ್ನು ಮದುವೆಯಾಗಿನ ಸ್ವಾಮಿ ಏಕೆ ನನಗೆ ಮದುವೆಗೇನು ಅವಸರ ಗುರುದೇವ ಮತ್ತೆ ಸ್ವಯಂವರಕ್ಕೆ ಹೋಗುವೆಂದೆ ಕೇವಲ ನಮ್ಮ ಶಕ್ತಿಯುಕ್ತಿಗಳನ್ನು ಪ್ರದರ್ಶಿಸುವುದಕ್ಕೆ ಆಹಾ ಅದು ಸಾಗದ ಕೆಲಸ ಸ್ವಯಂವರವೆಂದರೆ ಸ್ಪರ್ಧೆಗಳಲ್ಲಿ ಗೆದ್ದ ರಾಜಕುಮಾರನು ಆ ರಾಜಕುಮಾರಿಯನ್ನು ವರಿಸಲೇಬೇಕು ಅಷ್ಟೊಂದು ರಾಜಕುಮಾರರ ವೀರ ಸ್ಪರ್ಧೆಗಳನ್ನು ನೋಡುವುದಕ್ಕಾದರೂ ಹೋಗಿ ಬರಬಹುದು ಅಲ್ಲೇ ಮಹಿಷೇಶ ಆಹಾ ಅದಕ್ಕೇನು ಅಭ್ಯಂತರವಿಲ್ಲವಲ್ಲ ಗುರುದೇವ ತಮ್ಮ ಅನುಜ್ಞೆ ಆದರೆ ಅಗತ್ಯವಾಗಿ ಹೋಗಿ ಬನ್ನಿ ಆದರೆ ವೇಷಾಂತರದಲ್ಲಿರುವುದು ಒಳ್ಳೆಯದು ಜೊತೆಗೆ ಅಂಗರಕ್ಷಕರನ್ನು ಕರೆದೊಯ್ಯಿರಿ ಮಹದಾನಂದದಿಂದ ಗುರುದೇವ ರಾಜಮನೆತನದವರಲ್ಲದ ಸಾಮಾನ್ಯ ಸೋದರಿಗೆ ಈ ಸ್ಪರ್ಧೆಯಲ್ಲಿ ಪ್ರವೇಶವಿಲ್ಲ ಏಕೆ ಶಕ್ತಿ ಸಾಮರ್ಥ್ಯ ಸಾಹಸಗಳು ರಾಜಕುಮಾರರಿಗೆ ಮಾತ್ರ ಮೀಸಲೇನು ಹಾಗಲ್ಲ
ಸ್ವಯಂವರದಲ್ಲಿ ಗೆದ್ದವರು ರಾಜಕುಮಾರಿಯನ್ನು ಮದುವೆಯಾಗಿ ಅವಂತಿಯ ಮುಂದಿನ ರಾಜನಾಗಬೇಕು. ಆ ಮದುವೆಯ ಬೇರೆಂದರೆ ಯಾರೇ ಯಾರೇ ಮುಚ್ಚು ಮನುಷ್ಯ ಬುದ್ಧಿಲ್ಲದೆ ಮಾತನಾಡುತ್ತಿದ್ದಿ. ಕುಮಾರ್ತೆ ಎಚ್ಚ, ನೀವು ಯಾರನ್ನು ಮಾತನಾಡುತ್ತೀರಿ ಎಂಬುದು ಗೊತ್ತೇ? ಯಾರಾದ್ರೂ ನಮಗೇನು, ರಥೆಯಲ್ಲಿ ಪ್ರವೇಶಿಸಲಿ ಅಷ್ಟೇ. ಚಕ್ರವರ್ತಿ ಪುತ್ರನಾದರು ಗರಿಷ ಸುಮ್ಮನೆ. ಲೋಕದಲ್ಲಿ ಚಕ್ರವರ್ತಿಗಳೆಂದರೆ ಮಹಿಷಮಂಡಲ ಮಾತ್ರ, ಅವರನ್ನು ಬಿಟ್ಟು ಮತ್ತೆ ಯಾರನ್ನೂ ನಾವು ಚಕ್ರವರ್ತಿಗಳೆಂದು ಒಪ್ಪುವುದಿಲ್ಲ. ಆನಮಂಡಲ ಪ್ರಭು ಮಹಿಷ ಹಿಡಿಯದೇ ಮಾಡಿದ ಅಪಚಾರಕ್ಕಾಗಿ ಬಂಧಿಸಬೇಕು. ಅಪಚಾರವೇನೂ ಇಲ್ಲ, ನೀವು ಹೇಳಿದ್ರು. ಮಹಿಷೇಶ, ನೀವು ಬಂದದ್ದು ನಮಗೆಲ್ಲರಿಗೂ ಮಹಾನಂದ, ಹೆಮ್ಮೆ. ಇನ್ನು ಸದ್ಯ ಮುಂದುವರಿಯಿರಿ. ಸ್ಪರ್ಧೆಯನ್ನು ನೋಡೋಣವೆಂದು ಬಂದೆವು. ರಾಜಕುಮಾರರು ಯಾರೂ ಸಾಧಿಸದೆ ಹೋದ ಕಾರಣ ನಮ್ಮ ಶಕ್ತಿಯುಕ್ತಿ ಪ್ರದರ್ಶನ ಮಾಡೋಣವೆನ್ನಿಸಿತು. ಅದು ಆಯಿತು. ನೀವು ಇಷ್ಟ ಬಂದವರನ್ನು ವಹಿಸಲು ನಿಮಗೆ ನಮ್ಮ ಸಮ್ಮತಿ ಇದೆ. ನಾವು ಬರೆದು ರಾಜಕುಮಾರ, ಇದೇನು ನಿಮ್ಮ ಅಭಿಪ್ರಾಯ? ಮಹಾರಾಜ ಮನ್ನಿಸಿರಿ, ನಾವಿಲ್ಲಿ ವೀರ ತಂದೆಗಳನ್ನು ನೋಡಲು ಬಂದವರೇ ಹೊರತು ರಾಜಕುಮಾರಿಯನ್ನು ಮದುವೆಯಾಗಲಲ್ಲ. ಮತ್ತೆ ಸ್ಪರ್ಧೆಯಲ್ಲಿ ಪ್ರವೇಶಿಸಿದರೆ ಏಕೆ? ನಮ್ಮ ಶಕ್ತಿ ಪರಾಕ್ರಮಗಳನ್ನು ತೋರಿಸಲು. ರಾಜಕುಮಾರ, ಸ್ವಯಂವರದಲ್ಲಿ ಗೆದ್ದಿರುವ ನೀವು ಈ ಮಾನವನ್ನು ಸ್ವೀಕರಿಸದೆ ನನ್ನನ್ನು ಕುಮಾರಿಗೂ ಅಪಮಾನ ಮಾಡಿದ್ದಾದ್ರೆ ನೀವು ನಿಮ್ಮ ನಾಡಿಗೆ ಕ್ಷೇಮದ ಹಿಂತಿರುಗಲಾರ್ರಿ. ಕಡೀಕರಿಷ ಮಹಾರಾಜ, ನಾವು ಸ್ವತಂತ್ರರಾಗಿ ಬಂದೆವು, ಸ್ವತಂತ್ರರಾಗಿ ಹಿಂದಿರುಗುವೆವು. ತಡೆಯುವವರಿದ್ದರೆ ಯತ್ನಿಸಲಿ. ಕಡೀಕರಿಷ, ಜೀವರಾಶಿ ಇಲ್ಲದವರು ಮಾತ್ರ ಮುಂದೆ ಬನ್ನಿ. ತಡೆಯಿರಿ ಅಪ್ಪ, ಅವರನ್ನು ಹೋಗಬಿಡಿ. ಗುರುದಿ ಹೌದಪ್ಪ, ಸರಿ ಅವರನ್ನು ಹೋಗ್ಬಿಡಿ. ಅಪ್ಪ, ಅವರು ಸ್ವಯಂವರದಲ್ಲಿ ಗೆದ್ದು ನನ್ನ ಪಾಲಿಗೆ ಆರಾಧ್ಯ ದೇವತೆಯಾಗಿದ್ದಾರೆ. ಅವರು ನನ್ನನ್ನು ವರಿಸಲಿ ವರಿಸದಿರಲಿ, ಅವರೇ ನನ್ನ ಪತಿದೇವರು, ಅವರ ಕ್ಷೇಮವೇ ನನ್ನ ಭಾಗ್ಯ ಎಂದು ಸುಮ್ಮನಿರುವುದಕ್ಕಾಗುವುದೇ? ಅವರನ್ನು ಸರಿ ಹಿಡಿದಾದರೂ ನಿನ್ನ ಮದುವೆ ಮಾಡಲೇಬೇಕು. ಆಗ ನಿಮ್ಮ ಮಗಳ ಸುಖ ಸೌಭಾಗ್ಯವು ಉದಯಿಸಿದಂತೆಯೇ ಸರಿ. ಅಪ್ಪ, ಅವರ ಮೇಲೆ ಯಾರು ಕೈ ಮಾಡಿದರು ಅವರು ನನ್ನ ಶತ್ರುಗಳಾಗುವರು. ನಾನು ಕೂಡ ಅಪ್ಪ, ನ್ಯಾಯದ ಮಗಳೇ, ಹೆತ್ತು ಹೊತ್ತು ಸಾಕಿ ಬೆಳೆಸಿದವನೆಲ್ಲೋ ಹೋದ, ಸಮಯದಲ್ಲಿ ಕೆತ್ತು ಅಪಮಾನ ಮಾಡಿದವನು ನಿನಗೆ ಹೆಚ್ಚಾದ. ಅಪ್ಪ, ನನ್ನ ಸುಖಕ್ಕಾಗಿಯೇ ಅಲ್ಲವೇ ನೀವು ಹಗಲಿರುಳು ತಪ್ಪಿಸುತ್ತಿರುವುದು? ಅವರ ಪ್ರೇಮವನ್ನು ಸಂಪಾದಿಸಿಕೊಳ್ಳುವುದು ನನ್ನ ಧರ್ಮ, ನನ್ನ ಕರ್ತವ್ಯ. ಆದರೆ ಅದಕ್ಕೆ ನಿಮ್ಮ ನೆರವು ಅಗತ್ಯ. ಹೇಳು ಕಂದ. ನೃತ್ಯಗಳಿಗೆ ಹಗಲಿಗಿಂತ ರಾತ್ರಿಯ ಮೇಲಲ್ಲವೆ ನಿಮ್ಮ ಗಾನ ನೃತ್ಯಗಳು? ಯಾರಿಗೂ ನಿಮ್ಮೊಡನೆ ಸರಸವಾಡಲು ಬಿಡುವಿಲ್ಲ, ಹೊರಡಿ. ಅಪ್ಪ, ನಾವು ಬಂದ ಕಾರ್ಯವನ್ನು ಸಾಧಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲವೆನ್ನಿರಿ. ಗರಿಷ, ಏನಿ ಗಲಭೆ? ಏನೂ ಇಲ್ಲ ಪ್ರಭು, ಯಾರೋ ಒಬ್ಬಳು ನರ್ತಕಿ. ಸರಿ, ನೀನು ಹೊರಡು. ಪ್ರಭುಗಳು ಮನ್ನಿಸಬೇಕು, ನನ್ನ ಮಗಳು ಅವಂತಿಯ ಸುಪ್ರಸಿದ್ಧ ಗಾಯಕಿ ಮತ್ತು ನರ್ತಕಿ. ತಾವು ಕಲಾಭಿಮಾನಿಗಳನ್ನು ರಸಿಗರೆಂದು ನಮ್ಮ ಕಲೆಯನ್ನು ತಮಗೆ ತೋರಲು ಬಂದಿದ್ದೇವೆ. ನಮಗೆ ಈಗ ಯಾವುದಕ್ಕೂ ಮನಸ್ಸಿಲ್ಲ,
ನೀವಿಲ್ಲಿಂದ ಹೊರಡಿ. ಚಕ್ರೇಶ್ವರ, ನನಗೆ ಕೆಲವು ಸಂದೇಹಗಳಿವೆ. ತಾವು ಅವನ್ನು ಪರಿಹರಿಸುವಿರಾ? ಹೇಳು ಮತ್ತೆ. ಪ್ರಪಂಚದ ಪ್ರಾಣಿಗಳಿಗೆಲ್ಲ ನಿದ್ರಾಹಾರ ಭಯಾದಿ ಗುಣಗಳು ಸಮಾನವಲ್ಲವೇ? ನಿಜ. ಮಾನವನು ಕೂಡ ಅಂಥ ಒಂದು ಪ್ರಾಣಿ ತಾನೆ? ಆಹಾ, ಹಾಗಿದ್ದರೂ ಮಾನವನನ್ನು ಇತರ ಪ್ರಾಣಿಗಳಿಗಿಂತ ಮೇಲೆಂದು ಏಕೆನ್ನುವರು ಪ್ರಭು? ಮಾನವನಿಗೆ ಯುಕ್ತಾಯುಕ್ತ ವಿವೇಚನೆ ಇರುವುದರಿಂದ, ಸೃಷ್ಟಿಯ ಸೌಂದರ್ಯವನ್ನು ಅನುಭವಿಸಿ ಆನಂದಿಸುವ ಶಕ್ತಿ ಇರುವುದರಿಂದ. ಗಾನ ನಾಟ್ಯಗಳು ಕೂಡ ಅವನ ಆನಂದ ಸಾಧನಗಳಲ್ಲವೇ? ನಿಸ್ಸಂದೇಹವಾಗಿ. ಹಾಗಿದ್ದರೆ ತಮ್ಮ ಮುಂದೆ ನಾಟ್ಯವಾಡಲು ನನಗೆ ಅನುಮತಿ ಕೊಡಿ ಸ್ವಾಮಿ. ಓಹೋ, ಅಗತ್ಯವಾಗಿ ಆಗಲಿ, ನಮ್ಮ ಬೇಸರಿಕೆಯೂ ನೀಗುವುದು. ಪ್ರಾರಂಭವಾಗಲಿ.
ನಿನ್ನ ಈ ಕಲೆಗೆ ಇಲ್ಲಿ ಪ್ರೋತ್ಸಾಹವಿದೆ ತಾನೆ? ಇದೆ ಪ್ರಭು, ಆದರೆ ತಮ್ಮಂತೆ ಅದನ್ನರಿತು ಆನಂದಿಸಿ ಆಧರಿಸುವವರಿಲ್ಲ. ಹಾಗೇನು? ಹೌದು ಪ್ರಭು, ಕೇವಲ ಗೌರವದಿಂದ ಕಲೆಯು ಬಾಳಲಾರದಲ್ಲ ಸ್ವಾಮಿ. ಮುತ್ತಿನಂತ ಮಾತು, ನಿನ್ನ ಕಲೆಯು ನಮಗೆ ಬಹುಮೆಚ್ಚುಗೆಯಾಗಿದೆ. ನಮ್ಮ ಮೆಚ್ಚುಗೆಯನ್ನು ಸೂಕ್ತ ರೀತಿಯಲ್ಲಿ ಸೂಚಿಸಲು ನಾವು ನಮ್ಮ ನಾಡಿನಲ್ಲಿಲ್ಲ ಅಷ್ಟೇ. ನೀನು ಒಪ್ಪುವುದಾದರೆ ಹೇಳಿ ಪ್ರಭು. ತಮ್ಮಂಥ ಆಶ್ರಯದಾತರು ದೊರಕುವುದು ಹಾಗೇನು? ಸತ್ಯವಾಗಿಯೇ ಸ್ವಾಮಿ. ಹಾಗಾದರೆ ನಿಮಗಿದ್ದಿ ಇಲ್ಲದ ಪಕ್ಷಕ್ಕೆ ನೀವಿಬ್ಬರೂ ನಾಳೆ ನಮ್ಮೊಡನೆ ನಮ್ಮ ನಾಡಿಗೆ ಬಂದು ಬಿಡುವಿರ? ಏಕೆ ಅನುಮಾನ ನಪ್ಪಿಸಿ? ನೀನು ನಮ್ಮ ಅರಮನೆಯಲ್ಲಿ ರಾಜನಕ್ಕೆ ಆಗಿರುತ್ತೆ, ನಿನಗೆ ಏತರ ಕೊರತೆ ಉಂಟಾಗದಂತೆ ನಾವು ಕಟ್ಟಾಜ್ಞೆ ಮಾಡುತ್ತೇವೆ. ಗುರುಗಳಿಗೆ ವಂದನೆಗಳು. ಪ್ರಾಪ್ತಿರಸ್ತು. ಇವರು ಈ ನರ್ತಕಿಯ ತಂದೆ. ಆ ನರ್ತಕಿ ಈ ವೃದ್ಧರ ಮಗಳು. ಈ ನರ್ತಕಿಯಲ್ಲಿ ಅಪೂರ್ವ ಕಲೆಯಿದೆ, ಅದನ್ನು ನೋಡಿ ಮೆಚ್ಚಿ ನಮ್ಮ ನಾಡಿಗೆ ಕರೆತಂದೆ. ಚೆನ್ನಾಗಿದೆ. ಸ್ವಯಂವರಕ್ಕೆಂದು ಅವಂತಿಗೆ ಪ್ರಯಾಣ ಮಾಡಿ ರಾಜಕುಮಾರಿಯನ್ನು ಗೆದ್ದು ತರದೆ ಒಬ್ಬ ನರ್ತಕಿಯನ್ನು ಮೆಚ್ಚಿ ತರುವುದೇ? ಗುರುದೇವ, ರಾಜಕುಮಾರಿಯರು ಸಹಸ್ರ ಮಂದಿ ದೊರಕುವರು, ಆದರೆ ಕಲೋಪಾಸಕರು ದೊರಕುವುದು ದುರ್ಲಭ. ಕರಿಷ, ಇವರ ಬಿಡುವಿಗೆ ಏರ್ಪಡಿಸು. ಗುರುದೇವ, ನಾನು ಬರದೆ ಮಂಗಳವಾಗಿ. ನಾನು ಇವರ ಬಿಡುವಿಗೆ ಏರ್ಪಾಟು ಮಾಡುವವರೆಗೂ ಇವರಿಲ್ಲಿ ವಿಶ್ರಮಿಸಬಹುದೇ ಗುರುದೇವ? ಆನಂದದಿಂದ. ಗುರುದೇವ, ನೀನೇ ನಮ್ಮನ್ನು ರಕ್ಷಿಸಬೇಕು, ನನ್ನ ಮಗಳ ಸೌಭಾಗ್ಯವನ್ನು ಕಾಪಾಡಬೇಕು. ವೃದ್ಧರೇ, ಏನಿದು? ಏಕೆ ನಿಮ್ಮ ಕಣ್ಣುಗಳಲ್ಲಿ ನೀರು? ಆಚಾರ್ಯ, ನಾನು ವೃದ್ಧನೂ ಅಲ್ಲ, ಈ ನನ್ನ ಮಗಳು ನರ್ತಕಿಯೂ ಅಲ್ಲ. ಅಂದ್ರೆ? ನಾನೇ ಹತಭಾಗ್ಯ, ಅವಂತಿಯ ರಾಜ. ಇವಳೇ ನನ್ನ ಕುಮಾರಿ ಕುಣವತಿ. ಸ್ವಯಂವರ ಸ್ಪರ್ಧೆಗಳಲ್ಲಿ ವಿಜಯಶಾಲಿಯಾದ ನಿಮ್ಮ ರಾಜಕುಮಾರ ಸ್ವಯಂವರ ಮಾಲೆಯನ್ನು ಸ್ವೀಕರಿಸಲು ಒಪ್ಪದೇ ಹಿಂತಿರುಗಿ ಬಿಟ್ಟರು. ಆ ಅಪಮಾನ ಸಂಕಟವನ್ನು ಸಹಿಸಲಾರದೆ ಸೀಡು ತೀರಿಸಿಕೊಳ್ಳಲು ಹವಳಿದ್ದಾಗ ಇವರು ನನ್ನನ್ನು ವರಿಸಲಿ ವರಿಸದಿರಲಿ, ಇವರೇ ನನ್ನ ಪತಿದೇವರೆಂಬ ದೃಢ ನಿಶ್ಚಯದಿಂದ ಬಂದು ಬಿಟ್ಟಿರುವ ಸ್ವಾಮಿ. ಭಲೇ ಭಲೇ, ಸಾಧ್ಯಮನಿಗೆ ತಕ್ಕ ಕೆಲಸವನ್ನೇ ಮಾಡಿದ ಮಗಳೇ. ಶಾಂತರಾಗಿ ರಾಜ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಕುಮಾರಿಯ ಮನೋದಾರ್ಢ್ಯವೇ ಮದುವೆಗೆ ಹಾದಿ ತೋರಿ. ವತ್ಸ ಮಹಿಷೇಶ, ಇಂದಿಗೆ ನಿನಗೆ 25 ವರ್ಷಗಳು ತುಂಬಿದವು. ಪಟ್ಟಾಭಿಷೇಕ ಮಹೋತ್ಸವವು ಮುಂದಿನ ದಶಮಿಗೆ ನಿಷ್ಕರ್ಷೆಯಾಗಿದೆ. ನೀನು ಧರ್ಮದಿಂದ ಪ್ರಜಾ ಪರಿಪಾಲನೆ ಮಾಡುತ್ತಾ ಸಹಸ್ರ ವರ್ಷಗಳು ಬಾಳು. ನಿನ್ನ ಪೂರ್ವಜರ ಪುಣ್ಯವು ನಿನ್ನ ರಕ್ಷಾ ಕವಚವಾಗಿದೆ, ನಿನ್ನ ಧರ್ಮವೇ ನಿನ್ನ ಬೆಂಗಾವಲಾಗಿದೆ. ಗುರುವರ್ಯ, ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಪ್ರೇಮಾಶೀರ್ವಾದವೇ ನನ್ನ ಸರ್ವಸ್ವ. ಅದು ಎಂದೆಂದಿಗೂ ನನಗೆ ಅನಂತವಾಗಿ ದೊರೆಯುತ್ತಿರುತ್ತೆ. ಗುರುದೇವ, ನನ್ನ ತಂದೆ ಮಹಾಧರ್ಮಿಷ್ಠ ಎಂದು ಕೇಳಿದ್ದೇನೆ. ನಿಜ? ಮತ್ತೆ ನಾನು ಹುಟ್ಟುವುದಕ್ಕೆ ಮುಂಚೆಯೇ ಅವರೇಕೆ ಮೃತ್ಯುವಶರಾದರು? ನಿಮ್ಮ ತಂದೆ ರಂಭೇಶನನ್ನು ಆ ಇಂದ್ರನು ವಜ್ರಾಯುಧದಿಂದ ಬಡಿದುಕೊಂಡ. ಬಡಿದುಕೊಂಡರೆ ಆ ಇಂದ್ರನು ಏಕೆ, ಯಾವ ಅಪರಾಧಕ್ಕಾಗಿ? ರಂಭೇಶ ನಿರಪರಾಧಿ, ಆದರೂ ನಿಮ್ಮ ವಂಶವನ್ನು ನಿರ್ಮೂಲ ಮಾಡುವ ದುರುದ್ದೇಶದಿಂದ ಆ ಇಂದ್ರನಿಗೇನೋ ಗ್ರಹಚಾರ ಒಕ್ಕರಿಸಿದೆ. ಅಮೃತ ಕುಡಿದೆವೆಂಬ ಅಹಂಕಾರ ಮಿತಿ ಮೀರಿದೆ. ಅಯ್ಯೋ, ಇಷ್ಟು ದಿನವೂ ಈ ದಾರುಣ ಕೊಲೆಯ ವಿಷಯವನ್ನು ನನಗೆ ತಿಳಿಸುತ್ತಿದ್ದಿರಲ್ಲ ಗುರವೇ. ತಂದೆಯ ಕೊಲೆಯ ಸೇರು ತೀರಿಸಿಕೊಳ್ಳದೆ ಕೋಣನಂತೆ ತಿಂದು ಬೆಳೆಯುತ್ತಿರುವ ನನ್ನ ಬಾಳಿಗೆ ಧಿಕ್ಕಾರ. ಅಪ್ಪಣೆ ಕೊಡು ಗುರುವೇ, ಈಗಲೇ ಅಮರಾವತಿಗೆ ಹೋಗಿ ಓ ಪಾಪಿಯ ಗುಂಡಿಗೆಯನ್ನು ಸೇರಿ ಅವನ ಬಿಸಿ ರಕ್ತದಿಂದ ನನ್ನ ತಂದೆ ಆತ್ಮಕ್ಕೆ ಜಲಾಂಜಲಿಯನ್ನು ಕೊಟ್ಟಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕದು. ಧೈರ್ಯಸಿಕೋ ಧೈರ್ಯ, ದೇವೇಂದ್ರನು ದೇವತೆಗಳ ಒಡೆಯ, ಶತಮಾನಗಳ ತಪಸ್ಸಿನ ಫಲವಾಗಿ ಆ ಇಂದ್ರ ಪದವಿಯನ್ನು ಪಡೆದಿದ್ದಾನೆ. ಅದೇ ತಪಸ್ಸಿನ ಫಲವಾಗಿ ಅವನಲ್ಲಿ ಅಪಾರ ಪರೋಕ್ಷ ಶಕ್ತಿ ತುಂಬಿದೆ. ಹಾಗಾದ್ರೆ ನನ್ನ ಈ ಶಕ್ತಿ ಸಾಮರ್ಥ್ಯಗಳು? ಇಂದ್ರನ ವಜ್ರಾಯುಧದ ಮುಂದೆ ಹುಲ್ಲಿನಂತೆ. ಕೇಳು ಮಹಿಷ, ನೀನು ಇಂದ್ರನನ್ನು ಎದುರಿಸಬೇಕಾದರೆ ನೀನು ದೀರ್ಘಕಾಲ ತಪಸ್ಸು ಮಾಡಿ ಶಕ್ತಿ ಸಂಪಾದಿಸಬೇಕು, ಗತ್ಯಂತರವಿಲ್ಲ. ಅದುವರೆಗೂ ನೀನು ತಾಳ್ಮೆಯಿಂದಿರು, ನಾನು ಬರುವೆನು. ಬೇಡ ನರ್ತಕಿ. ಪ್ರಭು, ಇಂದೇಕೆ ನನ್ನ ಸ್ವಾಮಿ ಆತಂಕಗೊಂಡಂತಿದೆ? ನರ್ತಕಿ,
ನನ್ನ ಹೃದಯದಲ್ಲಿದ್ದಿರುವ ದುರ್ಭರವಾದ ಈ ಕಿಚ್ಚಿನ ಬೇಗಿಯನ್ನು ನಿನಗೆ ಏನೆಂದು ವರ್ಣಿಸಲಿ? ಸ್ವಾಮಿ, ಈ ದಾಸಿಯು ಪ್ರಾಣಾರ್ಪಣೆ ಮಾಡಿ ಆದರೂ ತಮ್ಮ ಮನಸ್ಸಿಗೆ ಶಾಂತಿ ತರಲು ಆನಂದದಿಂದ ಸಿದ್ಧಳಾಗಿರುವಳು. ಹೇಳಿ ಪ್ರಭುವೆ. ಇಲ್ಲ ನರ್ತಕಿ, ಈಗ ನನಗೆ ಯಾರೂ ಸಹಾಯ ಮಾಡಲಾರರು. ಸ್ವಸಾಮರ್ಥ್ಯದಿಂದ ನನ್ನ ತಂದೆಯ ಕಗ್ಗುಲೆಯ ಸೇಡು ತೀರಿಸಿಕೊಳ್ಳಬೇಕು. ಸೇಡು 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 ಕಿತ್ತು ನನ್ನ ಶರೀರದ ನರನಾಡಿ ಧಮನಿಗಳಲ್ಲೆಲ್ಲ ಸಿಡಿಲಿನಂತೆ ಮಿಡಿಯುತ್ತಿದೆ. ಆ ಚಂಡಾಲ್ ಇಂದ್ರ ಪದವಿಯ ಗರ್ವ, ಅಮೃತ ಕುಡಿದ ಸೊಕ್ಕು, ಅವನನ್ನು ಮಣ್ಣು ಮುಕ್ಕಿಸದೆ ಹೋದರೆ ನಾನು ರಂಭೇಶನ ಮಗ ಮಹೇಶನಲ್ಲ. ದೇವೇಂದ್ರನು ಕೊಲೆಗಡುಕ, ಧರ್ಮಭ್ರಷ್ಟ. ದಾನವೇಂದ್ರನಾದ ನನ್ನ ಪ್ರಭು ಧರ್ಮಪ್ರಭು. ಈ ಧರ್ಮದ ಬೆಂಬಲವಿದ್ದರೂ ದೇವಲೋಕದವರನ್ನು ಗೆಲ್ಲುವುದು ಭೂಲೋಕದವರಿಗೆ ಬಹುಕಷ್ಟ ಸ್ವಾಮಿ. ಅದಕ್ಕೆ ತಪಸ್ಸು ಮಾಡುವಂತೆ ಗುರುದೇವರು ನನಗೆ ಆಜ್ಞಾಪಿಸಿರಬಹುದು. ತಪಸ್ಸಿಗೆ ಹೊರಡುವಿರಾ ಪ್ರಭು? ನನ್ನನ್ನು ಹೀಗೆ ಬಿಟ್ಟು ಬಿಟ್ಟು? ಸ್ವಲ್ಪ ಕಾಲದ ಮಟ್ಟಿಗೆ ಮಾತ್ರ. ನಂತರ ನಿನ್ನ ಪ್ರಭು ಆ ಮಹಾ ಮಾಯಾವಿ ಇಂದ್ರನನ್ನು ಗೆದ್ದ ಹೆಮ್ಮೆ ನಿನ್ನದಾಗುವುದಲ್ಲವೇ ನರ್ತಕಿ? ಮನ್ನಿಸಬೇಕು ಪ್ರಭು, ಕ್ಷಣಕಾಲದ ಸ್ವಾರ್ಥವು ನನ್ನನ್ನು ಅಂಧನನ್ನಾಗಿ ಮಾಡಿತ್ತು. ಹೋಗಿ ಬನ್ನಿ ನನ್ನ ದೊರೆಯೇ. ಭವಾನಿಯು ನಿಮಗೆ ತಪಸ್ಸಿದ್ಧಿಯನ್ನು ಅಖಂಡ ಜಯವನ್ನು ಕರುಣಿಸಲಿ. ನೀವು ಸಿದ್ಧಿ ಪಡೆದು ಬರುವ ತನಕ ನಾನು ತಮ್ಮಂತೆ ದೇವಿಯ ಧ್ಯಾನದಲ್ಲಿರುವೆನು. ಸಾಧ್ವಿಗೆ ತಕ್ಕ ಮಾತನ್ನೇ ಆಡಿದೆ. ಈ ಹೊತ್ತು ನನ್ನ ಮಾತೃಶ್ರೀಯವರು ಬದುಕಿದ್ದರೆ ನನ್ನನ್ನು ಹೀಗೆಯೇ ಹರಸಿ ಕಳಿಸಿಕೊಡುತ್ತಿದ್ದರೇನು. ಸರಿ, ತಪಸ್ಸಿಗೆ ಹೊರಡಲು ಗುರುದೇವರ ಅಪ್ಪಣೆ ಪಡೆದು ಬರವೆ. ಚಿಂತಿನಿ, ನನಗೇನೋ ನಿನ್ನ ಮಗಳು ಒಪ್ಪಿಗೆ ಆದಳು. ಇನ್ನು ನನ್ನ ಮಗ ಒಬ್ಬ ಒಪ್ಪಿಬಿಟ್ರೆ ಈ ಮದುವೆ ಆದಾಗೇನೆ. ಅಮ್ಮ ಗುಡಾಣಿ, ನನಗಿರೋಳು ಈ ಒಬ್ಬಳೇ ಮಗಳು. ಏನೋ ತಮ್ಮ ಮಗಳಾಗಿ ನೋಡ್ಕೊಳ್ಳ ಅತ್ತೆ ಮನೆ ಸೇರ್ಕೊಂಡ್ಬಿಟ್ರೆ ಸಾಕು ಅಷ್ಟೇ. ಆ ವಿಚಾರದಲ್ಲಿ ಚಿಂತೆನೇ ಬೇಡ ನಿನಗೆ. ನನಗೆ ಸೊಸಿ ಇವಳೆ, ಮಗಳು ಇವಳೆ. ಇನ್ನು ನಿನ್ ಮಗ ಬರ್ಲೇ ಇಲ್ವಲ್ಲ, ಇನ್ನೇನು ಬಂದ್ಬಿಡ್ತಾನೆ. ಮಹಾರಾಜರ ಆಪ್ತ ಸ್ನೇಹಿತ, ಎಲ್ಲೋ ವಿನೋದವಾಗಿ ಮಾತನಾಡ್ತಾ ತಡವಾಗಿರ್ಬೇಕು. ನೀವು ಈ ತಿಂಡಿ ತಿನ್ನಿ, ಬಂದೆ. ಮಂದಿರಕ್ಕೆ ಬಂದಿಗೆ ನಲ್ಲೇ ಚಂದದಿಂದ ಒಂದು ಮಗನಿಗೆ ಪರವಾಗಿಲ್ಲ, ಚೆನ್ನಾಗೆ ಇದ್ದಾನೆ ಅನ್ನು. ಆದ್ರೆ ಸ್ವಲ್ಪ ವಯಸ್ಸಾದ ಕಾಣ್ತಾನೆ. ಬಿಡ್ತಾ ಅನ್ನು, ನೀನೆಲ್ ನೋಡ್ದೆ ನನ್ನ ಬಂಗಾರ ಕಾಣ್ತಾನ ನೋಡಲ್ಲಿ ನಿಂತಿದ್ದಾನಲ್ಲ. ಯಾಕೆ ಕೂಡ ನೀರ್ ನಕ್ಕಿ? ನಿನ್ ಕಣ್ಣಿಗೆ ಪ್ರೇಮಾಂಜನ ಹಚ್ಚಿದಾಗಿದೆ. ಅಂದ್ರೆ ಅಂದ್ರೆ ಅವರು ಅಹ ಅವನು ಅಹ ಅದು ನನ್ನ ಮಗನಲ್ಲ, ಮತ್ತೆ ನನ್ನ ಮಗನ ಅಪ್ಪ. ಓ, ನಿನ್ ಗಂಡ ಅನ್ನು. ನನ್ನ ಮಗ ಬರ್ಲಿ ಇರು. ಅಮ್ಮ ಅಮ್ಮ, ಅದು ಬಂಗ ನನ್ನ ಬಂಗಾರ ಕಾಂತ. ಇವ್ರು ಯಾರಮ್ಮ? ಇವಳು ನನ್ನ ಹಳೆ ಗೆಳತಿ ಕಿಂಕಿಡಿ. ಇವಳು ಕಿಂಕಿಡಿ ಮಗಳು, ಈ ಹುಡುಗಿನೇ ನಿನಗೆ ಹೆಂಡತಿ ಆಗೋಳು. ಹೌದಮ್ಮ. ಹೌದು ಕಣೋ ನನ್ನ ರತ್ನ. ಕಿಂಕಿಡಿ, ನಾನ್ ಮೊದ್ಲೇ ಒಪ್ಪಿಟ್ಟೆ, ನನ್ ಮಗಳು ಒಪ್ಪದೊಂದೇ ಬಾಕಿ. ನನ್ ಮಗನು ಹುಡುಗಿ ಮುಖ ನೋಡ್ಲಿ, ಕತ್ತೆತ್ತುವನು ನೋಡು ಮಗಳೇ ನಿನ್ ಮನ್ಮಥನ್ನ. ಪಾಪ, ಯಾಕೆ ಹುಡುಗಿ ಕಿರ್ಚುಮನ್ ಮೂರ್ಚೋದ್ರು? ಚಿನ್ನದ ಬೊಂಬೆ ಆಗಿರೋ ಆ ಎಳೆ ಹೆಣ್ಣು ನಿನ್ನ ಈ ಬಣ್ಣ, ಈ ರೂಪ, ಈ ಆಹಾರ ಇದನ್ನೆಲ್ಲ ನೋಡಿ ಬೆದರ್ ಬಿಡ್ತ. ಓಹೋ, ಹಾಗ? ಅಮ್ಮ, ನನ್ನ ಪ್ರದೀಪ್ ಮಗನೇ, ನಾನು ಈ ಜನ್ಮದಲ್ಲಿ ಯಾವ ಹೆಣ್ಣನ್ನು ಮದುವೆ ಆಗೋದಿಲ್ಲ. ಗಂಡು ಹೆಣ್ಣನ್ನಲ್ಲದೆ ಗಂಡನ್ನೇ ಮದುವೆ ಆಗ್ತಾನೇನೋ. ನಾನು ಯಾರನ್ನು ಮದುವೆ ಆಗೋದಿಲ್ಲ. ನನ್ನ ತನುಮನವೆಲ್ಲ ನನ್ನ ಮಹಾರಾಜರ ಸೇವೆಗಾಗಿ ಮೀಸಲಾಗಿದೆ. ಮಹಿಷ ಮಂಡಲದ ಪ್ರಭು ಕೇವಲ ಒಬ್ಬ ನರ್ತಕಿಯನ್ನು ತನ್ನ ಪಟ್ಟಮಹಿಷಿಯಾಗಿ ಕೈ ಹಿಡಿದನೆಂದರೆ ಲೋಕ ನನ್ನ ಅರ್ಧಾಂಗಿಯನ್ನು ಆರಿಸಿಕೊಳ್ಳುವ ಅಧಿಕಾರವೂ ಇಲ್ಲದ ನನ್ನ ರಾಜತ್ವಕ್ಕೆ ಧಿಕ್ಕಾರ. ಮಹಿಷ, ಸರಿ ಗುರುವೆ, ನಮ್ಮ ವಂಶದ ಕಟ್ಟಳೆಯನ್ನು ಮುರಿದು ನಾನು ಬ್ರಹ್ಮಚಾರಿಯಾಗಿಯೇ ತಪಸ್ಸಿಗೆ ಹೊರಡುವೆ. ಲೋಕ ಅಳಲಿ. ಕುಪಿತನಾಗಬೇಡ, ಶಾಂತನಾಗು ಮಹಿಷ.
ನಿನಗೆ ಆ ನರ್ತಕಿಯ ಮೇಲೆ ನಿಜವಾದ ಪ್ರೇಮವಿದೆಯೇ? ಅವಳಿಗೆ ನನ್ನಲ್ಲಿ ಅಪಾರ ಭಕ್ತಿ ಇದೆ. ಅವಳ ಕಲೆಗೆ ನಾನು ಮಾರು ಹೋಗಿದ್ದೇನೆ. ಈ ಹಿಮದಲ್ಲಿ ನಾನು ಮದುವೆಯಾದರೆ ಅವಳನ್ನೇ. ಸರಿಯ ಮಹೇಶ, ರಾಜಧರ್ಮಕ್ಕೆ ವಿರುದ್ಧವಾದರೂ ನಿನ್ನ ಹಿತಕ್ಕೋಸ್ಕರ ಈ ಕೆಲಸವನ್ನು ನಡೆಸಿಕೊಡುವೆ. ಕೃತಾರ್ಥನಾಗಿರುವೆ. ನಾನು ಬರುವೆನು. ಕಲ್ಯಾಣವಾಗಲಿ. ನರ್ತಕಿ ಪ್ರಭು, ನರ್ತಕಿ ಇನ್ನು ಮೇಲೆ ನಿನ್ನನ್ನು ಹಾಗೆ ಕರೆಯಕೂಡದು. ಏಕೆ ಪ್ರಭು? ನಿನ್ನನ್ನು ಹಾಗೆ ಕರೆದವರು ರಾಜದ್ರೋಹಿಗಳಾಗಿದ್ರು. ನನಗೊಂದು ಅರ್ಥವಾಗದಲ್ಲ ಸ್ವಾಮಿ. ಅರ್ಥ ಮಾಡಿಕೋ ನನ್ನ ರಾಣಿ. ರಾಣಿ? ಅದೇ, ಗುರುಗಳು ನಮ್ಮಿಬ್ಬರ ಮದುವೆಗೆ ಒಪ್ಪಿಬಿಟ್ಟರು. ತಪಸ್ಸಿಗೆ ಅಪ್ಪಣೆ ಪಡೆಯಲು ಹೋದ ತಾವು ಮದುವೆಗೆ ಒಪ್ಪಿಗೆ ಪಡೆದು ಓಡಿ ಬಂದಿರಾ ಸ್ವಾಮಿ? ನಮ್ಮ ಮಹಿಷ ಮಂಡಲದ ಕಟ್ಟಳೆಯಂತೆ ಮದುವೆಯಾಗದೆ ರಾಜನು ತಪಸ್ಸಿಗೆ ಹೋಗುವಂತಿಲ್ಲ ದೇವಿ. ಅದಕ್ಕೆ ಯಾವ ರಾಜಕುಮಾರಿಯು ಶೀಘ್ರದಲ್ಲೇ ದೊರಕಳು, ನನ್ನ ಅಧಿಕಾರ ಈ ನರ್ತಕಿಯನ್ನೇ ಮದುವೆಯಾದರಾಯಿತು ಎಂದು ಬಂದಿರಲ್ಲವೇ ನರ್ತಕಿ? ಕಂಡದ್ದು ಕಂಡಂತೆ ಹೇಳಿದರೆ ಕೆಂಡದಂತಹ ಕೋಪವಂತೆ. ಹಾಗಲ್ಲ ದೇವಿ, ನಾನು ಮದುವೆಯಾದರೆ ನಿನ್ನನ್ನೇ, ಇಲ್ಲದಿದ್ದರೆ ಆ ಜನ್ಮ ಬ್ರಹ್ಮಚಾರಿಯಾಗಿಯೇ ಉಳಿಯುವೆನೆಂದು ಗುರುಗಳಿಗೆ ತಿಳಿಸಿಬಿಟ್ಟೆ. ಸರಿ, ಇನ್ನೇನು? ನೀವು ಮನಸ್ಸು ಮಾಡಿದ್ರಿ, ಮದುವೆಯಾದಂತೆಯೇ. ನಿನ್ನ ಇಷ್ಟವಿಲ್ಲದೆ ನಾನು ಏನೂ ಮಾಡಿನ. ಈ ಮದುವೆ ನಿನಗೆ ಒಪ್ಪಿಗೆ ತಾನೆ? ನಾನು ಸಾಧಾರಣ ನರ್ತಕಿ, ತಾವು ಮಹಾಪ್ರಭುಗಳು. ನನಗೂ ತಮಗೂ ಸಾಮ್ಯವೇ ಸ್ವಾಮಿ. ಮಕರಂದದ ಸವಿ ಹೂವಿಗೇನು ಗೊತ್ತು? ಸಾಮ್ಯದ ಮಾತು ಮರೆತು ಆಗಲೇನು ದೇವಿ? ಪ್ರಭು, ಸ್ವಯಂವರದಲ್ಲಿ ಗೆದ್ದ ಅವಂತಿ ರಾಜಕುಮಾರಿಯನ್ನು ನಿರಾಕರಿಸಿದಿರಿ. ಈಗ ಆಕೆಯನ್ನೇ ಮದುವೆಯಾದರೆ ನಿಮ್ಮ ಅಂತಸ್ತಿಗೂ ತಕ್ಕಂತಿರುವುದು, ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಆ ರಾಜಕುಮಾರಿಯ ಜೀವನವೂ ಸಾರ್ಥಕವಾಗುವುದು. ದೇವಿ, ನನಗಂತಸ್ತಿನ ಆತಂಕವಿಲ್ಲ. ನನ್ನನ್ನು ಮದುವೆ ಆಗಲು ನಿನಗೆ ಇಷ್ಟವಿಲ್ಲದಿದ್ದಲ್ಲಿ ಇಗೋ ಎಲ್ಲವನ್ನು ತೊರೆದು ನಾನು ಕಾಡಿಗೆ ಹೋಗುವೆನು. ಹೇಳುವಷ್ಟು ಸುಲಭವಲ್ಲ ಪ್ರಭು ಮಾಡುವುದು. ಕೇಳಿ, ನೀವು ಸ್ವಯಂವರಕ್ಕೆ ಹೋಗಿ ನಮ್ಮ ರಾಜಕುಮಾರಿಯನ್ನು ಗೆದ್ದು ಮಾಲೆ ಹಾಕಲು ಬಂದಾಗ ನಿರಾಕರಿಸಿ ಬಂದಿರಿ. ನಾನು ನಿಮ್ಮ ಕಲಾಪ್ರೇಮವನ್ನು ಮೆಚ್ಚಿ ಬಂದಿದ್ದರೂ ನಿಮ್ಮನ್ನು ಮದುವೆಯಾಗೆನು ಪ್ರಭು. ನರ್ತಕಿ, ನನ್ನ ಮೇಲಿಷ್ಟು ಆಗ್ರಹವೇ? ಪುರುಷರು ತಮಗೆ ಬೇಕಾದ ಹಾಗೆ ಸ್ತ್ರೀಯರ ಜೀವನವನ್ನು ಬುಗುರಿಯಂತೆ ಆಡಿಸಬಹುದು, ಆದರೆ ಸ್ತ್ರೀಯರಿಗೂ ಒಂದು ಕಾಲ ಬರುವುದಲ್ಲವೇ ಸ್ವಾಮಿ? ಹಾಗೋ? ಹಾಗಾದ್ರೆ ಇದೇ ನಿನ್ನ ಕೊನೆಯ ಮಾತು? ಹೌದು ಸ್ವಾಮಿ, ನಿಸ್ಸಂದೇಹವಾಗಿ. ಸರಿಯೇ, ನಾನಿಷ್ಟು ದಿನ ಪ್ರೀತಿಯನ್ನು ಸಾಕಿದ್ದು ಕೋಮಲ ಹೃದಯದ ಕಲಾವಿದೆಯನ್ನಲ್ಲ, ಕಲ್ಲದೆ ಮಾಯಾವಿನಿಯನ್ನು. ಗುರುದೇವ, ಗುರುದೇವ, ಏನಿದು ಮಹಿಷೇಶ, ಏಕೆ ಇಷ್ಟು ಕಾತರನಾಗಿ ಬಂದೆ? ನಾನು ಆ ನರ್ತಕಿಯನ್ನು ಮದುವೆಯಾಗೆನು ಸ್ವಾಮಿ. ಮಹಿಷೇಶ, ಏನಿದು ನಿನ್ನ ದುಡುಕುತನ? ನೀನು ಅಷ್ಟು ಬಯಸಿರುವ ಹೆಣ್ಣನ್ನು ಇಷ್ಟು ಬೇಗ ಒಲ್ಲೆನೆನ್ನಲು ಕಾರಣ? ನನ್ನ ಭ್ರಾಂತಿ ಬಯಲಾಯಿತು. ಎಂದರೆ? ನಾನು ಅವಳನ್ನು ಬಯಸಿದ್ದು ನಿಜ, ಆದರೆ ಅವನು ನನ್ನನ್ನು ಮದುವೆ ಆಗಲು ಒಪ್ಪಳು ಸ್ವಾಮಿ. ಆಶ್ಚರ್ಯ. ಸರಿ, ಮುಂದೆ ನಾನು ಮದುವೆಯಾಗದೆಯೇ ತಪಸ್ಸಿಗೆ ಹೊರಡುವೆ. ಅದಾಗಲು, ಬೇರೆ ದಾರಿಯೇ ಇಲ್ಲ ಗುರುದೇವ. ಮಹಿಷೇಶ, ರಾಜಧರ್ಮಕ್ಕೆ ಅನುಗುಣವಾಗಿ ಅಂದ ಅವಂತಿಯಲ್ಲಿ ರಾಜಕುಮಾರಿಯನ್ನು ಗೆದ್ದು ಬಂದಿರುವೆ. ಅವಳು ನಿನ್ನನ್ನೇ ಪತಿ ಎಂದು ನಂಬಿ ಹಗಲಿರುಳು ನಿನ್ನನ್ನೇ ಧ್ಯಾನಿಸುತ್ತಾ ಇರುವಳೆಂದು ಕೇಳಿದೆ. ಅಂಥ ಮಹಾಸಾಧ್ವಿಯೇ ನಿನ್ನ ಸತಿಯಾಗಲು, ಮಹಿಷಮಂಡಲದ ಮಹಾರಾಣಿಯಾಗಲು ಪರಮ ಯೋಗ್ಯಳು. ನೀನು ಸ್ವಲ್ಪ ಸಮಾಧಾನ ಚಿತ್ತದಿಂದ ಯೋಚಿಸಿ ನೋಡು. ಯೋಚಿಸುತ್ತಾ ಕುಳಿತಿರಲು ನನ್ನಲ್ಲಿ ಈಗ ಸಮಾಧಾನ ಸಮಯಗಳು ಉಳಿದಿಲ್ಲ ಗುರುದೇವ. ತಮಗೆ ಸರಿ ತೋರದಂತೆ ಮಾಡಿರಿ, ಅಂತೂ ನಾನು ಬೇಗ ತಪಸ್ಸಿಗೆ ಹೊರಡುವಂತಾದ್ರೆ ಸರಿ. ಕಂಡ್ರ ಈ ಮೋಸವನ್ನ ಏನಾಯ್ತು? ನಾನು ಮದುವೆಯಾಗಲು ಒಪ್ಪಿದ್ದುದು ಅವಂತಿ ರಾಜಕುಮಾರಿಯನ್ನು, ಈ ಟಕ್ಕಿನ ನರ್ತಕಿಯನ್ನಲ್ಲ. ಮಹಿಷಮಂಡಲೇಶ, ಇವಳು ಅವಂತಿಯ ರಾಜಕುಮಾರಿಯೇ, ಇಷ್ಟು ದಿನ ನರ್ತಕಿಯ ವೇಷದಲ್ಲಿದ್ದಳಷ್ಟೇ. ನಾನೇ ಆ ನಿಮ್ಮ ತಾತಯ್ಯ, ಇವನು ಆ ನಿಮ್ಮ ನರ್ತಕಿ. ಗುರುದೇವ, ಏನಿದೆಲ್ಲ ಸತ್ಯ? ಮಹಿಷ, ರಾಜಕುಮಾರಿಯಾಗಿ ಉಳಿಸಿಕೊಳ್ಳಲಾರದ ತನ್ನ ಪತಿಯ ಪ್ರೇಮವನ್ನು ನರ್ತಕಿಯಾಗಿ ಸಾಧಿಸಿಕೊಂಡ ಮಹಾಸಾಧ್ವಿ ಗುಣವತಿಯೇ ಇವಳು. ಆನಂದದಿಂದ ತಾಳಿಯನ್ನು ಕಟ್ಟಿ. ಮಾಂಗಲ್ಯ
ದಾನಗಳು ಮುಕ್ತೇತಕ್ಕೆ ಆಕಡಲು ಮುತ್ತೇ ಗುಣಶೀಲೇನಿ ಹೇಳಲ ಬಾಲೆ ಪ್ರೇಮದ ಬಾಳಿ ನನ್ನ ಜೀವನ ಬರಲಿ ನನ್ನ ಜೀವನ ಬರಲಿ ಎಲ್ಲೋ ಹುಟ್ಟಿದ ನಡಿತಾನು ಅರಿವುದು ಕೂಡಲು ಜಲಧಿಯನು ಎಲ್ಲೋ ಹುಟ್ಟಿದ ನಡಿತಾನು ಅರಿವುದು ಕೂಡಲು ಜಲಧಿಯನು ಮರೆಯುವುದನ್ನು ಕೇಳು ನೀ ಕಾರಣ ಕೇಳು ಸನ್ನಿಧಿಗೈ ತಂದ ಮನಗಳು ದೊರೆಯುವ ಆನಂದ ಇದುವೇ ಜೀವನದ ಶಾಂತಿಯನಾದ ಆನಂದ ಮಂದಿರ ಕುಣಿಸುತ್ತ ಮನವ ಕಣಿಸುತ್ತ ತನುವ ಪ್ರೇಮದ ಗಾಳಿ ಬಂತು ಜೀವನ ಬರಲಿ ದೇವಿ ಸೋಲಿನ ಹೆಸರನ್ನೇ ಕೇಳಿದ ನನ್ನನ್ನು ಸಂಪೂರ್ಣವಾಗಿ ಸೋಲಿಸಿದ ನಿನ್ನ ವಿಜಯೋತ್ಸವ ಇದು ಅಲ್ಲ ಸ್ವಾಮಿ ತಮ್ಮ ಕಲಾಪ್ರೇಮದ ಮಹಾಸಿದ್ಧಿ ಹೌದೇ ಅಲ್ಲವೇ ಆ ನರ್ತಕಿಯನ್ನು ಬಯಸಿ ಮದುವೆಯ ಹಸೆಮಣೆಯ ಮೇಲೆ ನನ್ನನ್ನು ಕಂಡು ಕಿಡಿಕಿಡಿಯಾದಿರಿ ಹಾಗಲ್ಲ ದೇವಿ ಆ ಗಾನ ನರ್ತನಗಳು ನನ್ನ ಮನಸ್ಸನ್ನು ಸೂರೆಗೊಂಡಿದ್ದವು ಅದೇ ಸ್ವಾಮಿ ನಾನು ಹೇಳಿದ್ದು ಈ ವೈಭವ ತಮ್ಮ ಕಲಾ ಪ್ರೇಮದ ಮಹಾಸಿದ್ಧಿ ಎಂದು ಏನೋ ಅಂತೂ ಗೆಲುವು ನಿನ್ನದಾಯಿತು ನಾನೇ ಸ್ವಾಮಿಯ ಸ್ವತ್ತಾದ ಮೇಲೆ ನನ್ನ ಸೋಲು ಗೆಲುವುಗಳೆಲ್ಲ ತಮ್ಮದೇ ಅಲ್ಲವೇ ಅಲ್ಲದೆ ಈ ಗೆಲುವಿನ ಹಿಂದೆ ಒಂದು ಕಣ್ಣೀರಿನ ಕಡಲನ್ನೇ ನಾನು ದಾಟಿ ಬಂದದ್ದು ತಮ್ಮ ಅರಿವಿಗೆ ಬಂದಿಲ್ಲವೇನೋ ಬರದೇನೆ ದೇವಿ ಆ ನಿರಾಶೆಯ ಸುಯಿಲಿಗೆ ಸಿಕ್ಕಿದ ನಿನ್ನ ಪುಟ್ಟ ಹೃದಯದ ವೇದನೆಗಳನ್ನು ಸ್ಪಷ್ಟವಾಗಿ ಊಹಿಸಬಲ್ಲೆ ಊಹಿಸಿ ಅದಕ್ಕಾಗಿ ಆಗಲೇ ನೊಂದು ಇಗೋ ನಿನ್ನ ಕ್ಷಮೆ ಬೇಡುತ್ತಿದ್ದೆ ಸ್ವಾಮಿ ಹೌದು ದೇವಿ ನಿನ್ನ ಕಣ್ಣೀರಿಗೆ ಕಾರಣನಾದ ಈ ಕಟುಕನನ್ನು ಕ್ಷಮಿಸು ಪ್ರಭು ಆ ಕಹಿ ನೆನಪನ್ನು ನೀನು ಮರೆಯದಿದ್ದರೆ ನನ್ನ ಬಾಳಿನ ಶಾಂತಿ ಸೌಖ್ಯಕ್ಕೆ ಮಸಿ ಹತ್ತಿತು ಮರೆತೆ ಸ್ವಾಮಿ ಮತ್ತದರ ಹೆಸರೆತ್ತಿದರೆ ನೀವಿಟ್ಟಾಳೆ ಗುಣವತಿ ನಿನ್ನ ಪತಿಯು ವಿಜಯಶಾಲಿಯಾಗಿ ಬರುವ ತನಕ ನಿನ್ನ ಸಮಸ್ತ ಪೂಜೆ ಪುನಸ್ಕಾರಗಳ ಹರಿಕೆಗಳು ಅವನ ಯೋಗಕ್ಷೇಮಕ್ಕೆ ಮೀಸಲಾಗಿರಲಿ ಸಾಧ್ವಿ ಸತಿಗೆ ಪತಿದೇವನೇ ಅವಳ ಸರ್ವಸ್ವವಲ್ಲವೇ ಸ್ವಾಮಿ ನಮ್ಮ ಸಮಸ್ತ ತೋಪಾಸನೆಗಳು ಅವರ ಶ್ರೇಯಸ್ಸಿಗೆ ಮೀಸಲಲ್ಲವೇ ನನ್ನ ಬಾಳಿನ ಭಾಗ್ಯದೇವನು ತಪಸ್ಸಿನಿಂದ ಹಿಂದಿರುಗುವ ತನಕ ನಾನು ಅವರಂತೆ ನಿರಸನ ಧ್ಯಾನದಲ್ಲಿದ್ದು ಅವರ ಮಂಗಳ ಆಗಮನವನ್ನು ಎದುರು ನೋಡುತ್ತಿರುವೆ ಗುರುವೇ ಬಹಳ ಸಂತೋಷ ಮಗಳೇ ವತ್ಸ ಮಹಿಷ ನಿನ್ನ ಧರ್ಮವೇ ನಿನ್ನ ರಕ್ಷಣೆ ಕರೀಶ ಮಹಿಷನನ್ನು ಎಡಬಿಡದೆ ನೆರವಾಗಿ ಸಿದ್ಧಿ ಪಡೆದು ಬನ್ನಿ ಭಯಪಡಬೇಡಿ ಗುರುಗಳೇ ಆ ಬ್ರಹ್ಮದೇವನೇ ಬಂದರು ನನ್ನ ಅನುಮತಿ ಇಲ್ಲದೆ ಪುಟ್ಟರಾಜರ ಹತ್ರ ಹೋಗ ಕೊಡುವುದಿಲ್ಲ ನಿಮಗೆ ಮಂಗಳವಾಗಲಿ ಪ್ರಭು ತಾವು ನಿಶ್ಚಿಂತರಾಗಿ ತಪಸ್ಸಿ ಕೂಡಿರಿ ನಾನು ತಮಗೆ ಬೆಂಗಾವಲಾಗಿ ನಿಂತಿರುವೆನು Thank you.
ವತ್ಸ ಮಹಿಷ, ಇದು ನಾನು ನಿನಗೆ ಪ್ರಸನ್ನನಾಗಿದ್ದೇನೆ. ಬ್ರಹ್ಮದೇವ ಧನ್ಯೋಸ್ತಿ ಧನ್ಯೋಸ್ತಿ, ನಿಮಗೆ ಅನಂತ ಅನಂತ ವಂದನೆಗಳು. ಬ್ರಹ್ಮದೇವ ನಮಸ್ಕಾರ. ನಿನಗೆ ಯಾವ ವರ ಬೇಕೋ ಕೇಳಿಕೋ ಮಹಿಷ. ನನಗಾಗಿ ಯಾವ ವರವೂ ಬೇಕಿಲ್ಲ ಸ್ವಾಮಿ, ಆದರೆ ನನ್ನ ತಂದೆ ತಾಯಿ ದೊಡ್ಡ ತಂದಿರನ್ನು ಮೋಸದಿಂದ ಕೊಂದ ಕುರುಪೋಪ ಇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಬೇಕಾಗಿದೆ. ಅವನಿಗಿರುವಂತೆ ನನಗೂ ಅಮರತ್ವವನ್ನು ಕರುಣಿಸಿದರೆ ಸಾಕು ಸ್ವಾಮಿ. ಅದಾಗದು ಮಹಿಷ, ಅಮರತ್ವ ದೇವತೆಗಳಿಗೆ ಮಾತ್ರ ಮೀಸಲು. ಸರಿ, ನಮಗೆ ಬೇಕಾದ ವರವನ್ನು ಕರುಣಿಸಲು ತಮಗೆ ಇಷ್ಟವಿಲ್ಲ, ತಾವು ದಯಮಾಡಿಸಬಹುದು. ನಾವು ಈ ಘೋರ ತಪಸ್ಸಿನಲ್ಲಿರುವುದು ವರ ಕೊಡುವ ಬ್ರಹ್ಮನಿಗಾಗಿಯ ಹೊರತು ವರ ಕೊಡದ ಬ್ರಹ್ಮನಿಗಾಗಲ್ಲ ಸ್ವಾಮಿ. ನಾವು ನಮಗೆ ವರ ಕೊಡದಿದ್ದಲ್ಲಿ ನಮ್ಮ ಪುತ್ರರಾಗಿರುವ ತಪೋ ಜ್ವಾಲೆಯಲ್ಲಿ ಮೂರು ಲೋಕಗಳು ಸುಟ್ಟು ಪೂರ್ತಿ ಆದವು. ಶಾಂತನಾಗು ಮಹಿಷ, ನಾನೇನು ವರ ಕೊಡೇನು ಏನೇನಿಲ್ಲವಲ್ಲ, ಅಮರತ್ವ ನಿನಗೆ ಸಲ್ಲದುದು ಎಂದನಷ್ಟೇ. ಹಾಗೆಂದ್ರೆ ಏನು ದೇವ? ಶತ್ರುಗಳ ಕೈಗೆ ಸಿಕ್ಕಿ ಸೋಲಲಿ ಗೆಲ್ಲಲಿ ಸಾಯುವುದಕ್ಕೂ ಆದರೆ ಅವಮಾನದ ಚಿತ್ರಹಿಂಸೆಯಲ್ಲಿ ಬದುಕಿರಲು ಬಯಸುವೆಯಾ? ಅಲ್ಲದೆ ನಿನ್ನ ತಂದೆ ತಾಯಿ ಬಂಧು ಬಳಗ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಿನ್ನ ವಂಶವೇ ನಿನ್ನ ಕಣ್ಣು ಮುಂದೆ ಸಾವನ್ನಪ್ಪಿ ಕಣ್ಮರೆಯಾಗುತ್ತಿದ್ದರು, ಅಸಹಾಯನಾಗಿ ನೋಡುತ್ತಾ ಆರದ ಬೇಗೆಯಲ್ಲಿ ಬೇಯಿಸಿರಲು ಬಯಸುವೆಯಾ? ನಿಜ ವತ್ಸ, ಮಾನವನಿಗೆ ಅಮರತ್ವ ಒಂದು ಶಾಪ ಮಾತ್ರ, ನಿನ್ನಂಥ ಧೀರನ್ನು ಕೋರಬೇಕಾದ್ದು ಅಜೇ ಯತ್ವ. ನಿಜ ಸ್ವಾಮಿ, ಈಗ ಅರ್ಥವಾಯಿತು. ನನ್ನನ್ನು ಮೂರು ಲೋಕದಲ್ಲಿ ಯಾವ ಗಂಡು ಜಯಿಸಲು ಅದೇ ಎತ್ತುವವನ್ನು ಕರುಣಿಸಿದೇವ. ತಥಾಸ್ತು. ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಯಾವ ದೇವ ದಾನ ಮಾನವನು ಜಯಿಸಲಾಗದಂಥ ಪಟ್ಟ ಕಟ್ಟಿದ ನಿನಗೆ ಸರಿಯೇ? ಧನ್ಯನಾದಿನಿ ದೇವ. ಬ್ರಹ್ಮದೇವ ನನ್ನನ್ನು ಮರೆತು ಬಿಟ್ಟಿದ? ನಿನಗೇನು ಬೇಕು ಕೇಳಿಕೊ ಕರೀಶ. ನಿಜವಾಗಿಯೂ ವರ ಕೊಡುವೀರಾ? ನಿಜವಾಗಿ ನೀನು ಕೇಳಿದ್ದನ್ನೇ ಕೊಡುತ್ತೇನೆ. ಬ್ರಹ್ಮದೇವ, ನಾವಿಬ್ಬರು ಎಲ್ಲಿ ಹೋದರೂ ಎಂಥ ಸೇಣಿಯನ್ನಾದರೂ ಗೆಲ್ಲಬೇಕು. ಆದ್ದರಿಂದ ನನ್ನ ಮೈಯಿಂದ ಬೀಳುವ ಪ್ರತಿಯೊಂದು ರಕ್ತದ ತುಟ್ಟಿಗೂ ಸಾವಿರ ಕಲಶರು ಹುಟ್ಟುವಂತಹ ವರವನ್ನು ಅನುಗ್ರಹಿಸಿ ಸ್ವಾಮಿ. ತಥಾ ಹೌದು, ಹಾಗೆ ಹುಟ್ಟಿದವರೆಲ್ಲ ನಮ್ಮ ಅಮ್ಮನ ಮುಂದೆ ಬಂದು ಹಸಿವೆಂದು ಅವಳನ್ನು ಮುತ್ತಿಕೊಂಡ್ರೆ ಅವಳ ಗತಿ ಸ್ವಾಮಿ. ಈಗ ಹುಟ್ಟಿದವರನ್ನು ಅಳಿಸುವ ಶಕ್ತಿಯನ್ನು ದಯಪಾಲಿಸ್ಬಿಡಿ ಸ್ವಾಮಿ. ತಥಾಸ್ತು. ಪ್ರಚಂಡ ವರಗಳನ್ನು ಸಂಪಾದಿಸಿ ಇನ್ನು ನಮಗೆ ಸಮಾನ ಬ್ರಹ್ಮಾಂಡದಲ್ಲೇ ಯಾರು ಇಲ್ಲ. ನೀವೇ ಚಕ್ರೇಶ್ವರನು, ನಾನೇ ನಿಮ್ಮ ಸೇನೆ ಸೇನಾಪತಿ ಚಂದ್ರ. ನಿಜ ಕರೀಶ, ಯಾವಾಗ ಇಂದ್ರನ ಮೇಲೆ ಬಿದ್ದು ಸೇರು ತೀರಿಸಿಕೊಳ್ಳುವೆನೋ ಎಂದು ಭುಜಗಳು ಹಾರುತ್ತಿವೆ. ಅವನಿಗೂ ಅವನ ದುಷ್ಟ ಪರಿವಾರಕ್ಕೂ ನಮ್ಮ ಲೋಕದಿಂದ ಹವಿಸ್ಸೇ ದೊರಕದಂತೆ ಮಾಡಬೇಕು. ಅವರ ಅಮರತ್ವವೇ ಅವರಿಗೆ ಶಾಪ ಆಗುವಂತೆ ಮಾಡಿಬಿಡಬೇಕು. ಇರಬಾರದು, ಸಾಯಲಾಗದು. ಅಷ್ಟೇ ನನ್ನ ಮೂರು ಲೋಕಕ್ಕೂ ಮೈಚೇಷಣೆ ಸರ್ವೇಶನೆ ಮಾಡಲು ಸಾಧಿಸಬೇಕು. ನಿಜ, ಹಾಗೆ ಮಾಡಲೇಬೇಕು. ಹಾ ಹೋಗೋಣ. ಈಗ ತಾನೆ ವರಸಿದ್ಧಿ ಆಯಿತು, ಬಂದು ಬಿಟ್ಟೆ. ಹಾಗೇ ಇರಿ. ರಾಣಿ, ನಿನ್ನ ಆರತಿಯೇನೋ ಸರಿ, ನನ್ನಲ್ಲಿ ನಿನ್ನ ಭಕ್ತಿ ಸೂಚಿಸಲು, ಆದರೆ ಈ ತಿಲಕವೇನು? ಇದು ದೇವಿಯ ಪ್ರಸಾದ ಪ್ರಭು. ದೇವಿ ಯಾವುದೇ? ರಾಣಿ ವಿಶ್ವಮಾತೆಯಾದ ಭವಾನಿ. ಅಯ್ಯೋ ಬುಚ್ಚಿ, ಇನ್ನೇ ಚಿಲ್ಲರ ದೇವಿ ದೇವತೆಗಳನ್ನೆಲ್ಲ ಮರೆತು ಬಿಡು. ಈಗ ನಿನ್ನ ಎದುರಿಗೆ ನಿಂತಿರುವ ಮಹಿಷೇಶನು ಅಂದು ಅವಂತಿಯ ಸ್ವಯಂವರ ಮಂಟಪದಲ್ಲಿ ಆ ಹುಲ್ಲು ಕಟ್ಟಿಯ ಬಿಲ್ಲನ್ನು ಮುರಿದ ಮುಗ್ಧನಲ್ಲ, ಭೂಲೋಕದಲ್ಲೂ ಅಜೇಯನೆಂದು ಬ್ರಹ್ಮನಿಂದ ಪಟ್ಟ ಕಟ್ಟಿಸಿಕೊಂಡು ಬಂದಿರುವ ತ್ರಿಲೋಕದ ಏಕೈಕ ವೀರ. ಅವನಿಗೆ ಯಾವ ಹೆಣ್ಣಿನ ಹೆಸರಿನ ಪ್ರಸಾದವೂ ಅನಗತ್ಯ. ಅಲ್ಲದೆ ನನ್ನ ಅರಮನೆಯಲ್ಲಿ ಇವರ ಹೆಸರೆತ್ತುವುದು ನನ್ನ ಅಧಿಕಾರ ಅಂತಸ್ತಿಗೆ ಅಪಮಾನ. ಎಷ್ಟು ಬೇಗ ನಿಮ್ಮ ಮನೋವೃತ್ತಿ ಬದಲಾಗಿಬಿಟ್ಟಿದೆ.
ನಮ್ಮ ಸಕಲ ಅಧಿಕಾರ ಅಂತಸ್ತುಗಳಿಗೂ ಈ ಜಗದಂಬೆಯ ಕರುಣೆಯೇ ಕಾರಣವಲ್ಲವೇ? ಮತ್ತೆ ಹಾಗೆನ್ನೆದರು, ಮುಂದೆ ಮೂಲೋಕದ ಸಾರ್ವಭೌಮ ಪಟ್ಟ ಕಟ್ಟಿಕೊಳ್ಳುವ ಈ ಮಹಿಷನಿಗೆ ಯಾವ ಅಂಬೆಯ ಕರುಣದ ಹಂಗೂ ಬೇಡ. ಶಿವಶಿವ ಪ್ರಭು, ಧರ್ಮಬದ್ಧವಾಗಿದ್ದ ನಿಮ್ಮ ಅಂತಃಕರಣವನ್ನು ಈಗಾಗಲೇ ಈ ಮಮಕಾರವು ಮುಚ್ಚಿಬಿಟ್ಟಿತೆ. ಮುಚ್ಚಲಿಲ್ಲ ನನ್ನ ಹುಚ್ಚುರಾಣಿ. ನನ್ನ ಶಕ್ತಿ ಅರಿವಿಲ್ಲದೆ ಕುರಿಯಂತಿದ್ದ ನನ್ನನ್ನು ಸಿಂಹೇಂದ್ರನೆಂದು ತೋರಿಸಿಕೊಟ್ಟು ಅರಿವು ತೆರೆಯಿತು ಅಷ್ಟೇ. ರಾಣಿ ಕೇಳಿಬಿಡು, ಇದೇ ಕಡೆ ಇನ್ನು ಮುಂದೆ ಈ ಅರಮನೆಯಲ್ಲಿ, ಈ ಮಹಿಷ ಮಂಡಲದಲ್ಲಿ, ಈ ಲೋಕದಲ್ಲೇ ಅಲ್ಲ, ಮುಂದೆ ಮೂರು ಲೋಕದಲ್ಲೂ ಈ ಮಹಾಮಹಿಷೇಶನ ಪೂಜೆ ಧ್ಯಾನಗಳೇ ನಡೆಯಬಹುದು. ಈ ನನ್ನ ಪೂಜೆ ನಿನ್ನಿಂದಲೇ ಆರಂಭವಾಗಲಿ. ಹಾಗೆಯೇ ಆಗಲಿ ಪ್ರಭು. ಪತಿಯೇ ಪರದೈವವೆಂದು ತಮ್ಮನ್ನು ಪೂಜಿಸುವೆ, ಸಾಧ್ವಿ ಸತಿಯಾಗಿ ತಮ್ಮ ಶ್ರೇಯಸ್ಸಿಗೆ ಭವಾನಿಯನ್ನು ಪೂಜಿಸುವೆ. ಕೂಡದು, ನೀನು ನನ್ನನ್ನು ಬಿಟ್ಟು ಮತ್ತಾರನ್ನು ಪೂಜಿಸಕೂಡದು. ಹೇಳು, ಈ ಅಪ್ರತಿಮ ಅಜೇಯ ವೀರನಿಗೆ ಕನಸಿನಲ್ಲೂ ಆಶ್ರಯಸ್ಸಿನ ಆತಂಕವಿಲ್ಲ. ಕಣ್ತೆರೆದು ನೋಡುತ್ತಿರು, ಇನ್ನು ಕೆಲವೇ ದಿನದಲ್ಲಿ ಆ ಇಂದ್ರನೊಂದಿಗೆ ದೇವಾನು ದೇವತೆಗಳೆಲ್ಲರನ್ನು ಹಿಡಿದು ತಂದು ನನ್ನ ರಾಣಿಯಾದ ನಿನ್ನ ಪಾದ ಸೇವೆಗೆ ನೇಮಿಸುವೆ. ಮತ್ತೆ ನನ್ನ ಮುಂದೆ ಆ ಹೆಸರೆತ್ತಿದರೆ ನೀನು ನನ್ನ ಶತ್ರುವಾಗುವೆ, ಪತಿದ್ರೋಹಿಯಾಗುವೆ. ಪತಿಯ ಮನಸ್ಸು ಕೆಟ್ಟು ಪತನ ಮಾರ್ಗಕ್ಕಿಳಿದಾಗ ಅನುನಯ ವಿನಯಗಳಿಂದ ಅವರನ್ನೆಚ್ಚರಿಸುವುದು ಪತಿವ್ರತೆಯ ಧರ್ಮ. ಪ್ರಭು, ನಿಮಗೆ ಇಂಥ ಮಹಾಪಟ್ಟಗಟ್ಟಿದ ಬ್ರಹ್ಮನು ದೇವನಲ್ಲವೇ? ಆ ದೇವನು ಸಿಡಿದು ನಿಂತರೆ ಈ ವರವೇ ನಮಗೆ ಶಾಪವಾಗಿ ಬಿಡುವುದಲ್ಲ ಸ್ವಾಮಿ. ಅವನ ದಯೆ ಇಲ್ಲದಿದ್ದರೆ ಈ ಸಿದ್ಧಿ ಸಿಕ್ಕುತ್ತಿತ್ತೆ? ಸಿದ್ಧಿ ಸಿಕ್ಕಿದ್ದು ನನ್ನ ಸ್ವಸಾಮರ್ಥ್ಯದಿಂದ ರಾಣಿ. ಅವನು ಈ ಪಟ್ಟ ಕಟ್ಟದಿದ್ದರೆ ಮೂರು ಲೋಕಗಳು ನನ್ನ ಕಪಜ್ವಾಲಿಯಲ್ಲಿ ಉರಿದು ಬೂದಿಯಾಗುತ್ತಿದ್ದವು. ಹೆತ್ತಮ್ಮನ ಹಾಲು ಕುಡಿದು ಬೆಳೆದು ಅವನಿಗಿಂತಲೂ ಬಲಶಾಲಿಯಾದಂದು ನಾನಾಗಿಯೇ ಉದ್ಭವವಾದೆ ಎಂದುಕೊಂಡಂತಾಗುವುದಲ್ಲ ಸ್ವಾಮಿ. ನೀನು ನನ್ನ ಧರ್ಮ ಪತ್ನಿ, ಪತಿಯಾಜ್ಞೆಯನ್ನು ಪಾಲಿಸುವುದು ನಿನ್ನ ಧರ್ಮ. ಇನ್ನು ಮುಂದೆ ನೀನು ನನ್ನ ಹೊರತು ಬೇರೆ ಯಾವ ಸುಳ್ಳು ದೇವರನ್ನು ಪೂಜಿಸಿಕೊಡುದು ಧ್ಯಾನಿಸಿಕೊಡುದು ಎಚ್ಚರ. ಅಪ್ಪ, ನಾನು ಶುಕ್ರಾಚಾರ್ಯರ ಶಿಷ್ಯ, ಸುಳ್ಳು ಬಗಳು ಸುಂಡಿಲಿ ಅಲ್ಲ. ನಿನ್ನೇ ಸುಂಡಿಲಿ ಅಂತಾರೋ, ಹೊತ್ತು ಸಂದೇಹ ಇದ್ದಾಗಿದ್ದು ಅಪ್ಪ ನನ್ನ ರಿಯಾಕ್ಟ್ ಮಾಡ. ಏನು ಮಾಡ್ತೀಯೋ? ಮುಟ್ಟಿ ಮೀಸ ಕೆಲಸ ಅಲ್ಲಿ ಕಿತ್ತಾಗ್ಬಿಡ್ತೀನಿ. ಏನಂದೆ? ಎಂಥ ಪ್ರಚಂಡ ವರ ಪಡ್ಕೊಂಡ್ ಬಂದೀಯೋ ನನ್ನ ರಾಜ. ಅಮ್ಮ, ಅಪ್ಪಿಯವರಮ್ಮ ಕಣ್ಬಿದ್ದು ಸಿಕ್ಕಾಗ್ಬಿಟ್ಟಿದೆ. ಅದೊಂದು ಬರೀ ಬೊಗಳೆ, ನಿನ್ ಶಕ್ತಿ ನೋಡಿ ಮುಚ್ಚೆ ಬಂದ್ಬಿಟ್ಟಿದೆ. ಇರು. ಅವರೆಲ್ಲ ಎಲ್ಲಿ? ಯಾರಪ್ಪ? ನಿನ್ನಂತವ್ರು ತುಂಬಾ ಜನ ಬಂದ್ಬಿಟ್ಟಿದ್ರಲ್ಲ, ಅವ್ರನ್ನೆಲ್ಲ ಅಳಿಸಿಬಿಟ್ಟೆ. ಆದರೂ ಕೇಳ್ಕೊಂಡು ಬಂದಿದ್ದೇನೆ ಜ್ಞಾಪಕವಾಗಿ. ನನ್ನಪ್ಪ, ಎಂಥ ಜಾಣ್ಣು ನೀನು. ನೋಡಿದ್ಯಾ ನನ್ ಬಂಗಾರ ರಾಜನ್ ಶಕ್ತಿನ? ನೋಡ್ದೆ, ಚೆನ್ನಾಗ್ ನೋಡ್ಬಿಟ್ಟೆ. ಇನ್ನು ನೋಡೋದು ಬೇಡ, ಇನ್ನು ಮುಂದೆ ಇವನು ಹೇಳ್ದಾಗೂ ಕೇಳ್ತೀನಿ. ನನ್ನ ಮುದ್ದು ಮಗನೇ, ಇವತ್ತಿನಿಂದ ನಿನಗೆ ರಕ್ತಬೀಜ ಅನ್ನೋ ಹೆಸರು ಜಗತ್ ಪ್ರಸಿದ್ಧವಾಗಲಿ. ರಕ್ತಬೀಜ ಬೇಷ್, ಬಲ ಭರ್ಜರಿಯ ಹೆಸರು. ಹೆಸರು ಕಿರ ಸಾಕು, ನಮ್ಮ ಅಪ್ಪಿಗಾದಾಗೆ ಆಗೋಗುತ್ತೆ ಎಲ್ರಿಗೂ. ರಕ್ತಬೀಜ, ರಕ್ತಬೀಜ. ಬಾಬು, ದೃಷ್ಟಿ ತೆಗಿತೀನಿ. ನಮ್ಮ ವೀರ ಮಾಂಡಲಿಕರೇ, ವೀರ ಸೇನಾನಿಗಳೇ, ಶೂರ ಭಟರುಗಳೇ, ಕೇವಲ ನಮ್ಮ ಬಾಹುಬಲ ಪರಾಕ್ರಮಗಳಿಂದ ಭೂಮಂಡಲದ ರಾಜ್ಯಗಳನ್ನೆಲ್ಲ ಗೆದ್ದು ಏಕಚಕ್ರಾಧಿಪತ್ಯವಾಗಿಸಿ ಶಾಂತಿ ನೆಲೆಗೊಳಿಸಿದ್ದಾಯಿತು. ಇನ್ನು ನಮಗೂ ನಮ್ಮ ಪ್ರಜೆಗಳಿಗೂ ಯಾರ ಹಂಗೂ ಇಲ್ಲ.
ನಮ್ಮನ್ನೆದುರಿಸುವ ಧೀರನು ಮೂಲೋಕದಲ್ಲಿ ಯಾವನೂ ಇಲ್ಲ. ಇನ್ನು ಮುಂದೆ ಈ ಭೂಲೋಕದ ಸಮಸ್ತರು ನಾವೇ ಸರ್ವೇಶ್ವರನೆಂಬುದನ್ನು ತಿಳಿದು ನಂಬಿ ಇದುವರೆಗೂ ಪೂಜೆಗೊಳ್ಳುತ್ತಿದ್ದ ಆ ಅಪ್ರಯೋಜಕ ದೇವತೆಗಳನ್ನು ಕಿತ್ತೊಗೆದು ಇನ್ನು ಮುಂದೆ ನಮ್ಮನ್ನೇ ಪೂಜಿಸುತ್ತಾ ಬರಬೇಕೆಂಬುದು ನಮ್ಮ ಕಟ್ಟಾಜ್ಞೆ. ತ್ರಿಲೋಕ ಚಕ್ರೇಶ್ವರ ಮಹಿಂಚ ಮಹಾಪ್ರಭುವಿಗೆ. ಇದಕ್ಕಾಗಿ ನಮ್ಮ ಭವ್ಯ ಮೂರ್ತಿಗಳನ್ನು ಸಿದ್ಧಪಡಿಸಿ ಜಗತ್ತಿನಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಲಿದ್ದೇವೆ. ಋಷಿ ಮುನಿಗಳಾದಿಯಾಗಿ ಸಕಲರು ಈ ನಮ್ಮ ಮೂರ್ತಿಯನ್ನು ಭಯಭಕ್ತಿಗಳಿಂದ ಪೂಜಿಸಿಕೊಂಡು ಬರತಕ್ಕದ್ದು. ತಪ್ಪಿದವರನ್ನು ದಂಡಿಸಿ ತಿದ್ದತಕ್ಕದ್ದು. ಹರಿಭಯಂಕರ ಮಹಾರಾಜೇಶ್ವರ ಮಹಾಭರಿಶೇಶ್ವರನಿಗೆ ನೀವು ಇನ್ನೂ ನಮ್ಮ ಶತ್ರುಗಳಿಗೆ ಆಹುತಿಯನ್ನು ಅರ್ಪಿಸುತ್ತಿರುವಿರಾ? ಮಾಡಿರಿ ಇವರ ಅಗ್ನಿ ಹುಟ್ಟವನ್ನು ಎಲ್ಲಿ ತಂದಿರಿ ಇವರನ್ನು ಏನು ಓದಿರಿ? ಈ ತಿರುಗರಿಗೆ ಬುದ್ಧಿ ನಮ್ಮ ಮೂರ್ತಿಯ ಸುತ್ತ ಪ್ರದಕ್ಷಿಣೆ ಮಾಡುತ್ತಾ ಸಾಯಿರಿ. ಚೆನ್ನಾಗಿ ಹೊಳಿರಿ ಅವಿವೇಕಿಗಳನ್ನು ನಡೆಯಿರಿ. ಹೇಳಿ ಮಹಾಭೈಕೇಶ್ವರನಿಗೆ. ದೇವರಾಜ, ಭೂಲೋಕದಿಂದ ಆವಿರ್ಭಾಗವು ಬಾರದೆ ಸಂಪೂರ್ಣವಾಗಿ ಹೋಯಿತು. ಏಕೆ ನಿಂತಿತು? ಮದಾಂಧ ಮಾನವರಿಗೆ ಮಣ್ಣು ಮುಕ್ಕಿಸದಿದ್ದರೆ ಬುದ್ಧಿ ಬಾರದು. ಇಂದ್ರ, ಸದ್ಯ ನಿನ್ನನ್ನು ನೀನು ಉಳಿಸಿಕೊಳ್ಳುವ ದಾರಿ ಹುಡುಕಿಕೋ. ಆದ್ಯ, ಏನಿದು ಈ ಅಮಂಗಳದ ಮಾತು? ಅಲ್ಲದಿನ್ನೇನು, ಭೂಲೋಕದಲ್ಲೆಲ್ಲ ದಾನವರ ಹಾವಳಿ ತುಂಬಿ ಹೋಗಿ ಧರ್ಮಕ್ಕೆ ಲೋಪ ಬರುತ್ತಿದೆ. ನೀನಿಲ್ಲಿ ಕರ್ತವ್ಯ ಭ್ರಷ್ಟನಾಗಿ ಕೇಳಿ ವಿಲಾಸದಲ್ಲಿ ಮೈಮರೆತಿದ್ದಿ. ದಾನವರ ಹಾವಳಿಯೇ? ಅದು ಯಾವ ದಾನವರು ಬಂದರನಾದರೆ? ನೀನು ಕೊಂದ ರಂಭನ ಮಗ ಮಹಿಷ, ಅವನ ಪ್ರಚಂಡ ಸೇನಾನಿ ರಕ್ತ ಬೀಜ, ಇವರ ಅಪಾರ ಪಡೆ. ರಂಭನ ಮಗ ಅದೆಲ್ಲಿಂದ ಬಂದ? ಗರ್ಭಿಣಿಯಾಗಿದ್ದ ಮಹಿಷಿಯು ಅಗ್ನಿ ಪ್ರವೇಶ ಮಾಡಿಬಿಟ್ಟಳೆ. ಸಂತಾನ ಕಲ್ಪತರುವಿನ ಫಲದ ಫಲ, ಅದನ್ನು ನಾನು ದಹಿಸಲಾಗಲಿಲ್ಲ ದೇವರಾಜ. ಎಂಥ ಮೋಸವಾಯಿತು! ಇರಲಿ, ಮಿಂಚಿ ಹೋದದ್ದೇನು? ಅವನನ್ನು ಅವನಪ್ಪನ ಹತ್ತಿರಕ್ಕೆ ಬರಿದು ಕಳುಹಿಸಿದ್ರಾಯ್ತು. ನೀನಂದುಕೊಂಡಿರುವಷ್ಟು ಸುಲಭವಲ್ಲ ದೇವೇಂದ್ರ. ದೇವ ದಾನವ ಮಾನವರಿಂದಲೇ ಅಜಯನೆಂಬ ಪಟ್ಟ ಕಟ್ಟಿಸಿಕೊಂಡ ಆ ಮಹಿಷ ಯಾರಿಂದ? ಸಾಕ್ಷಾತ್ ಬ್ರಹ್ಮದೇವನಿಂದ. ನಮ್ಮವರೇ ನನಗೆ ಶತ್ರುಗಳಾಗುತ್ತಿರುವರಿ. ಸರಿಯೇ, ನನ್ನ ಕಲ್ಪ ವೃಕ್ಷ ಕಾಲು ವಜ್ರಾಯುಧ ನನ್ನವಾಗಿರುವಾಗ ಯಾವ ಭ್ರಷ್ಟದಾನವ ಇಲ್ಲ. ಇಂದ್ರ, ಇನ್ನು ನಿನ್ನ ಅಹಂಕಾರ ನಶಿಸಲಿಲ್ಲವೆ? ಇಂದಿಂದ ದೇವಲೋಕಕ್ಕೆ ಪಾಪದ ಸೋಂಕು ಅಂತ ನನ್ನ ಅದರ ಪರೀಕ್ಷೆ ನಡೆದಂತೆ ಮೇಲೋಕವನ್ನು ಪುಡಿ ಮಾಡಬಲ್ಲ ಈ ಮಹೇಂದ್ರನ ವಜ್ರಾಯುಧಕ್ಕೆ ಅಮರ ಕೀರ್ತಿ, ಅವರ ಪರಾಕ್ರಮಕ್ಕೆ ತ್ರಿಮೂರ್ತಿಗಳ ಕೊಂಡಾಟ. ನಾರಾಯಣ, ಮುಂದೇನು ಗತಿ ದೇವ ವೃಂದಕ್ಕೆ? ನನ್ನನ್ನು ನಂಬಿದವರಿಗೆ ಅನಂತ ಕ್ಷೇಮ ಲಾಭ ಭೋಗವಿಲ್ಲ. ಸಗಲಿ, ನಿನ್ನ ಮನಸ್ಸು ಮತದಿಂದ ಮುಚ್ಚಿ ಹೋಗಿದೆ, ಅನುಭವಿಸು. ನಾರಾಯಣ ನಾರಾಯಣ. ಮಹಾಮಹಿಷೇಶ್ವರನಿಗೆ ವಿಶ್ವವೇ ನಮ್ಮ ಹೆಸರಿಗೆ ನಡಿಗೆ ಮರೆಯುತ್ತಿರುವಾಗ ನೀವು ಕೆಲವರು ಮಾತ್ರ ನಮ್ಮ ಮೂರ್ತಿಯನ್ನು ಪೂಜಿಸಲು ಇನ್ನೂ ಒಪ್ಪದಿರುವಿರ? ರಕ್ತ ಬೀಜ ಪ್ರಭು ಮೊದಲಿನ ಹೆಂಡಲುಗಳು ಕಳೆದೊಯ್ಯಿರಿ. ಮಹಾಮಹಿಷೇಶ್ವರನಿಗೆ. ಸರಿ, ಒಪ್ಪಿದ ಪೂಜೆಗೆ ಬಿಟ್ಟು ಮಿಕ್ಕವರನ್ನು ನಾಲಿಗೆ ಸೇರಿಸಿ ಶೂಲಕ್ಕೆ ಏರಿಸಿ ಬಿಡು. ಅವರ ಕಣ್ಣಿಗೆ ಕಾಣಿಸದ ಈ ನಮ್ಮ ಲೋಕಕ್ಕೆ ದಾನವರು ಹೇಗೆ? ಅದು ನಮ್ಮ ಬ್ರಹ್ಮದೇವನು ಕಣ್ಮುಚ್ಚಿಕೊಂಡು ಕೊಟ್ಟ ಒಂದು ವರದ. ಅಂತೂ ಇಂದ್ರನು ಸೋತು ಓಡಿ ಹೋದ. ಪಾಪದ ಸೋಂಕು ಬಲಿಷ್ಠರ ಬಲವನ್ನು ಹಿಂಡಿ ಹೀರಿ ಅವರನ್ನು ಹೇಡಿಗಳಾಗಿಸುತ್ತದೆ. ಮುನೀಂದ್ರ, ನನ್ನ ಪ್ರಭು ಯಾವಾಗ ಹಿಂದಿರುಗುವರು? ಇನ್ನೇನು ಕೆಲಸ ಉಳಿಯದಿದ್ದರೆ ಈ ಹೊತ್ತಿಗಾಗಲೇ ಬರಬೇಕಾಗಿತ್ತು. ಆದರೂ ವಿಜಯಶಾಲಿಗಳು ಸೋತವರನ್ನು ಸುಮ್ಮನೆ ಬಿಡುವುದಿಲ್ಲ ಗುಣವತಿ. ಅವರ ಸಕಲ ಸಂಪತ್ತನ್ನು ಸೂರೆ ಮಾಡಿ ಅನುಭವಿಸಿ ಬರುವರು. ನನ್ನ ಸ್ವಾಮಿಯು ಅಂಥವರಲ್ಲ, ಅವರು ಧರ್ಮಪ್ರಭು. ಪೂಜ್ಯರೇ, ನಾನಿಂದವರ ಮಹಾಸ್ವಾಗತಕ್ಕೆ ಅಣಿ ಮಾಡಿಕೊಳ್ಳುವೆ. ಹಾಗೇ ಮಾಡು ಮಗಳೇ. ಆದರೆ ಒಂದು ಎಚ್ಚರಿಕೆಯ ಮಾತು, ಧರ್ಮ ಸ್ವರೂಪವಾದ ಈ ವಿಶ್ವಕ್ಕೆ ಧರ್ಮವೇ ಆಧಾರ.
ಧರ್ಮವನ್ನು ಆಶ್ರಯಿಸಿರುವವರಿಗೆ ಸದಾ ಜಯವೇ. ಆದರೆ ಅಧರ್ಮಕ್ಕೆ ಜಾರಿ ಬಿಟ್ಟರೆ ಅವರಿಗೆ ಆಪತ್ತು ವಿಪತ್ತುಗಳೇ ಅನ್ನ ನೀರು. ನಿನ್ನ ಪತಿಯು ಧರ್ಮಭ್ರಷ್ಟನಾಗದಂತೆ ನೋಡಿಕೊ. ನಾರಾಯಣ ನಾರಾಯಣ. ಚೆಲುವಿನ ಬಲೆಯೇ ಬೆದರದಿರು ನನ್ನ ಅರಸಂತೆ. ನಿನ್ನ ಹಳೆಯ ಗಂಡ ಹೇಡಿಯಾಗಿ ಓಡಿ ಹೋದ. ಇನ್ನು ಮುಂದೆ ನಾವೇ ಈ ಲೋಕದ ಮಹೇಂದ್ರ, ನೀನೇ ನಮ್ಮ ಇಂದ್ರಾಣಿ. ಹೊಸ ಇಂದ್ರನ ಹಳೆಯ ಇಂದ್ರಾಣಿ. ಬಾ ಬಾ, ನಮ್ಮ ಪಕ್ಕದಲ್ಲಿ ಕುಳಿತುಕೋ. ಮಹಾವೀರ, ನನ್ನ ಗಂಡನು ಎಂಥವರಾದರೂ ಎಲ್ಲಿದ್ದರೂ ನಾನು ಅವರ ಸಾಧ್ಯ ಸತಿ. ನನ್ನ ಸತೀತ್ವಕ್ಕೆ ನನ್ನನ್ನು ನಿನ್ನ ತಂಗಿ ಎಂದು ಭಾವಿಸಿ ಕಾಪಾಡು. ಬಾ, ನನ್ನನ್ನು ಸಿಟ್ಟಿಗೆ ಎಬ್ಬಿಸಬೇಡ. ವೀರವರ, ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು. ನಿನ್ನ ತಮ್ಮಯ್ಯ ಮಹಿಷೇಶ ಮಹಾಚಕ್ರೇಶ್ವರನಿಗೆ ಜಯವಾಗ. ಸದಾ ಗೆದ್ದವರ ಪಕ್ಷಪಾತಿ ಈ ಬಡಜೋಗಿ. ನಾನೇ ಏನು ತ್ರಿಲೋಕೇಶ, ಆ ವಿಜಯಲಕ್ಷ್ಮಿಯೇ ನಿನ್ನನ್ನು ಒರೆಸಿದ ಮೇಲೆ ಈ ಬಡಜೋಗಿಯೇ ನೀನು. ಮಹಾ ಸಂತೋಷ. ಬಾ, ಈ ಶಚಿದೇವಿಗೆ ಬುದ್ಧಿ ಹೇಳಿ ನಮ್ಮ ಪಕ್ಕದಲ್ಲಿ ಕೂಡಿಸು. ಶಚಿದೇವಿಯು ಎಂದಿದ್ರೂ ನಿನ್ನವಳೇ ಅಲ್ಲವೇ? ಈಗ ತಾನೇ ಭೂಲೋಕದಿಂದ ಬಂದೆ. ಅಲ್ಲಿ ನಿನ್ನ ಮಹಾರಾಣಿ ಗುಣವತಿ ದೇವಿಯು, ಪರಿವಾರದವರು, ಪ್ರಜಾಕೋಟಿಯು ನಿನ್ನ ಮಹಾಸ್ವಾಗತಕ್ಕೆ ಅಣಿ ಮಾಡಿಕೊಂಡು ಕಾದಿರುವರಲ್ಲ. ಹಾಗೇನು? ಸರಿ, ರಕ್ತಬೀಜ ಪ್ರಭು, ನಮ್ಮ ಪಡೆಯನ್ನೆಲ್ಲ ಇಲ್ಲೇ ಬಿಟ್ಟು ನೀನು ಕೆಲವರೊಂದಿಗೆ ಈ ಶಚಿಯನ್ನು ಕರೆದುಕೊಂಡು ಮಹಿಷ ಮಂಡಲಕ್ಕೆ ಬಾ. ನಾವು ಮುಂಚೆ ಹೋಗಿ ಭೂಲೋಕದಲ್ಲಿ ನಮ್ಮ ವಿಜಯೋತ್ಸವವನ್ನು ವಿಜೃಂಭಿಸಿ ಬರುತ್ತೇವೆ. ಅಪ್ಪನ ಮಹಾಪ್ರಭು, ನೀವು ಮಹಾಚಕ್ರೇಶ್ವರರಿಗೆ ಪ್ರಚಂಡ ದೇವೇಂದ್ರನನ್ನು ಗೆದ್ದು ಬಂದ ವೀರ ವಿಜೇತ ಪ್ರಭುವಿಗೆ ಜಯವಾಗಲಿ. ಜಗದಂಬೆಯು ಸಕಲ ಸನ್ಮಂಗಳವನ್ನು ಕರುಣಿಸಲಿ. ಗುಣವತಿ, ನಿಲ್ಲಿಸು. ದೇವತೆಗಳನ್ನೆಲ್ಲ ಹಿಟ್ಟಾಡಿ ಬಂದು ನಿನ್ನೆದುರಿಗೆ ನಿಂತರು. ನನ್ನ ವಿಶ್ವ ಸಾರ್ವಭೌಮತ್ವ ನಿನ್ನ ಕಣ್ಣಿಗೆ ಕಾಣಿಸದೆ ಮೂರು ಲೋಕವು ಭಯಭಕ್ತಿಯಿಂದ ನನ್ನನ್ನು ವಿಶ್ವೇಶ್ವರನೆಂದು ಪೂಜಿಸಿದರು. ನೀನು ಮಾತ್ರ ನನ್ನ ಕರೆಯ ಎದುರಾಳಿಯಾಗಿಯೇ ನಿಲ್ಲುವಂತೆ ಕಾಣುತ್ತದೆ. ಮನ್ನಿಸಿ ಪ್ರಭು, ನೀವು ಮೊಟ್ಟ ಮೊದಲು ನನ್ನ ಆರಾಧ್ಯದೇವರು. ಆದರೆ ಆದರೆ ಗೀದರೆ ಬೇಕಿಲ್ಲ. ನಾನೇ ನಿನ್ನ, ಅಷ್ಟೇ ಏನು, ಇಡೀ ವಿಶ್ವದ ಆರಾಧ್ಯದೇವರು. ನೀ ನಿನ್ನ ಸುಳ್ಳು ದೇವರುಗಳನ್ನೆಲ್ಲ ನೀನೇ ಎತ್ತಿ ತಿಪ್ಪೆಗೆಸದು ನನ್ನ ಪೂಜೆಗೆ ಮೀಸಲಾಗಿರು. ನೀ ಇಲ್ಲದಿದ್ದರೆ ನಾನು ಅವನ್ನೆಲ್ಲ ಕಿತ್ತೊಗೆದು ನಿನ್ನ ಕೂಡತನವನ್ನು ಹೋಗಲಾಡಿಸುತ್ತೇನೆ. ಮಹಾಪ್ರಭು, ಹೇಳು. ಸಚಿದೇವಿಯನ್ನು ಕರೆದಂದಿದ್ದೇನೆ, ಅಪ್ಪನೇ ಆಗಬೇಕು. ಶಚಿದೇವಿ ನಮ್ಮ ಮಾನ್ಯ ಅತಿಥಿ. ಅವಳನ್ನು ನಮ್ಮ ವಸಂತ ಮಂಟಪದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ಇರಿಸುವ. ಅಪ್ಪನ ಪ್ರಭು, ಸ್ವಾಮಿ, ನನ್ನ ಧರ್ಮ ಪ್ರಭು ಪರಸ್ತ್ರೀಯನ್ನು ಅದು ದಿಕ್ಕುಗೆಟ್ಟ ಅಸಹಾಯ ಅವಳೆಯನ್ನು ಸೆರೆ ಹಿಡಿದು ತಂದರೆ ಅಯ್ಯೋ, ಕೇಳಲಾರೆ ಜಗದಂಬ, ಕೇಳಲಾರೆ. ಗುಣವತಿ, ಇದು ಯುದ್ಧದ ಧರ್ಮ, ನಿನಗೆ ಅರ್ಥವಾಗುವುದಿಲ್ಲ. ಶತ್ರುಗಳನ್ನು ಪೌರುಷದಿಂದ ಗೆಲ್ಲುವುದು ಯುದ್ಧದ ಧರ್ಮ, ಸೋತವರನ್ನು ಔದಾರ್ಯದಿಂದ ಕಾಣುವುದು ವೀರರ ಧರ್ಮ, ಸೋತಾರ ಪಕ್ಷದ ಸ್ತ್ರೀಯರನ್ನು ಹಿಡಿದು ಹಿಂಸಿಸುವುದು ಹೇಡಿಗಳ ಅಧರ್ಮ. ನನಗೆ ಧರ್ಮೋಪದೇಶ ಮಾಡಲೆಂದೇ ನೀನು ಅವತಾರ ತಾಳದಂತಿದೆ. ಈ ಪರಸ್ತ್ರೀ ಹಿಂಸೆಯಿಂದ ನಮ್ಮ ಮನೆತನಕ್ಕೆ ಆಪತ್ತು ಸ್ವಾಮಿ. ಆಪತ್ತು ಆಪತ್ತು, ಎಲ್ಲ ಆಪತ್ತು ವಿಪತ್ತುಗಳು ನಮ್ಮ ಶತ್ರುಗಳಿಗೆ, ನಮಗೆ ಸದಾ ವಿಜಯವೇ. ಬೇಡಿ ಸ್ವಾಮಿ, ತಮ್ಮ ಪಾದಕ್ಕೆ ಬಿದ್ದು ಬೇಡುತ್ತೇನೆ. ಆಕೆಯನ್ನು ಸೆರೆಯಿಂದ ಬಿಡಿಸಿಬಿಡಿ. ಆ ಅನಾಥರನ್ನು ಗೌರವದಿಂದ ಕರೆಸಿಬಿಡಿ. ನಿಮ್ಮ ತಮ್ಮಯ್ಯ. ಅನಾಥರನ್ನೆಲ್ಲ ಸನಾಥರನ್ನಾಗಿ ಮಾಡುವ ಪ್ರಭು ನಾನು. ತಿಳಿಯಿತೆ, ನೀನೀ ಗೋಜಿಗೆ ಬರಬೇಡ. ತ್ರಿಲೋಕೇಶ್ವರನಾದ ನಾನು ಈಗ ಏನು ಮಾಡಲು ಸರ್ವ ಸ್ವತಂತ್ರ. ನೀನು ನನ್ನ ಕೈ ಬಿಡಬೇಡಮ್ಮ, ನನ್ನ ಪತಿಗೆ ಸದ್ಬುದ್ಧಿ ಕರುಣಿಸು ತಾಯಿ. ಏನು ಮಗಳೇ, ಏನಾಯ್ತು? ಕಾಪಾಡಿ ಸ್ವಾಮಿ, ನನ್ನ ಪತಿದೇವರನ್ನು ಕಾಪಾಡಿ. ಧರ್ಮಪ್ರಭುವಾಗಬೇಕಾಗಿದ್ದ ನನ್ನ ಸ್ವಾಮಿಯು ಧರ್ಮ ಕಂಟಕರಾಗಿಬಿಟ್ರಲ್ಲ ಗುರುದೇವ. ಹೌದು ಮಗಳೇ, ಮಹಿಷನು ವರಗರ್ಭಿಯಾಗಿಬಿಟ್ಟ, ದಾನದೇವ ವೃತ್ತಿಗೆ ಬಲಿಯಾಗಿಬಿಟ್ಟ. ನನ್ನ ಆಶೋತ್ತರಗಳೆಲ್ಲ ಗಾಳಿಪಾಲಾದವು. ಮುಂದೆ ನಮ್ಮ ಗತಿ ಏನು ಸ್ವಾಮಿ? ಈಶ್ವರನೇ ಇದು. ನನ್ನ ಪತಿದೇವರ ವಿಚಾರದಲ್ಲಿ ನೀವು ನಿರಾಶರಾಗಿಬಿಟ್ಟಿದ್ದ ಗುರುದೇವ. ಮಹಿಷನ ಧರ್ಮಪತನದಿಂದ ನಿನ್ನ ಕಣ್ಣಲ್ಲಿ ನೀರು ಹರಿದರೆ ನನ್ನ ಕಣ್ಣುಗಳಲ್ಲಿ ರಕ್ತ ಚಿಮ್ಮುತ್ತಿದೆ ಮಗಳೇ. ಏನು ಮಾಡುವುದು, ನಾನಂತೂ ಸೋತೆ.
ನಾನು ಸಾಕಿದ ರಂಭನ ಮಗಳು ನನ್ನ ಕಣ್ಮುಂದೆ ಲೋಕಗಂಟಕನಾಗಿ ಬಿಟ್ಟ. ಅದನ್ನು ಈ ಹಾಳು ಕಣ್ಣುಗಳು ನೋಡುತ್ತೆ. ಹಾಯ್ ಪರಮೇಶ್ವರ, ಈಗ ನನ್ನ ಕರ್ತವ್ಯವಾದರೂ ಏನೆಂದು ತಿಳಿಸಿಕೊಡಿ ಸ್ವಾಮಿ. ಪತಿತನಾದ ಪತಿಗೆ ಕಡೆಯ ಗುರು ಸಾಧ್ವಿ ಸತಿ, ನಿನ್ನ ಪ್ರೇಮ ಧರ್ಮಶ್ರದ್ಧೆ ಭಕ್ತಿಭಾವನೆಗಳೇ ಅವನನ್ನು ಸರಿಪಡಿಸಲು ಕಡೆಯ ಸಾಧನ. ನೋಡು ಮಗಳೇ, ನೀನು ಒಂದು ವಾರದ ದಿನ ಮಹಾನಿಷ್ಠೆಯಿಂದ ಮೌನ ಮಂಗಳ ಗೌರಿ ವ್ರತವನ್ನು ಆಚರಿಸು. ಅದರ ಪ್ರಭಾವದಿಂದಲಾದರೂ ಮಹೇಶನು ಸಾತ್ವಿಕನಾಗುವನೇನು ನೋಡೋಣ. ತಪ್ಪದೇ ಆಚರಿಸುವೆನು, ವಿವರಿಸಿ ಗುರುವೇ. ಏಳು ದಿನಗಳು ವೀರ ಮೌನದಿಂದ ನಿಶ್ಚಲ ಮನಸ್ಸಿನಿಂದ ಪೂಜಾ ಧ್ಯಾನದಲ್ಲಿ ಮೈಮರುತ್ತೆ. ಏಳನೇ ವ್ರತಭಂಗವಾದರೆ ಅನಾಹುತವಾದದ್ದು. ಸೂರ್ಯ ಹಾದಿ ತಪ್ಪಿದ ವ್ರತಭಂಗವಾಗದಂತೆ ನೋಡು. ಗುರುದೇವ ನಿನಗೆ ಮಂಗಳವಾಗಲಿ. ಜಗದಪ್ಪ ಕರುಣಾಮಯಿ, ನಮ್ಮ ದಾಂಪತ್ಯವನ್ನು ಹರಸಿ ನನ್ನ ಪತಿದೇವನಿಗೆ ಸದ್ಬುದ್ಧಿ ಕರುಣಿಸುತ್ತಾಯೆ. ನಾನು ಮೌನ ಮಂಗಳ ಗೌರಿ ವ್ರತದಲ್ಲಿ ತೊಡಗಲಿದ್ದೇನೆ. ಈ ಒಂದು ವಾರದ ದಿನ ನನ್ನ ವ್ರತಕ್ಕೆ ಯಾರಿಂದಲೂ ಯಾವ ಭಂಗವೂ ಬಾರದಂತೆ ಎಲ್ಲರನ್ನೂ ಎಚ್ಚರಿಸಿ ನೀವು ಎಚ್ಚರದಿಂದ ನೋಡಿಕೊಳ್ಳಿ. ತಪ್ಪಿದರೆ ಪ್ರಮಾದವಾದೀತು. ಜಗದಂಬ ಜಯ ಜಗದೀಶ್ವರಿ, ಜಯ ಗೇ ಶಂಕರಿ, ಜಯ ಜಗದೀಶ್ವರಿ, ಜಯ ಗೇ ಶಂಕರಿ, ಜಯ ಮಾಗೇಶ್ವರಿ, ಜಯ ಗೌರಿ, ಜಯ ಮಾಗೇಶ್ವರಿ, ಜಯ ಗೌರಿ, ಜಯ ಮಾಗೇಶ್ವರಿ, ಜಯ ಗೌರಿ, ಜಯ ಜಗದೀಶ್ವರಿ, ಜಯ ಗೇ ಶಂಕರಿ. ಜಯ ಜಗದೀಶ್ವರಿ, ಜಯ ಗೇ ಶಂಕರಿ, ಜಯ ಮಾಗೇಶ್ವರಿ, ಜಯ ಗೌರಿ, ಜಯ ಜಗದೀಶ್ವರಿ, ಜಯ ಗೇ ಶಂಕರಿ. ಜಯ ಶಿವರಮಣಿ, ಜಯ ರುದ್ರಾಣಿ, ತ್ರಿಶೂಲ ಪಾಣಿ ಶೋಭಿನಿ, ಜಯ ಶಿವರಮಣಿ, ಜಯ ರುದ್ರಾಣಿ, ತ್ರಿಶೂಲ ಪಾಣಿ ಶೋಭಿನಿ, ಜಗನ್ನಾಥಿನಿ, ದಯಾವಾಹಿನಿ, ಪಾಪಹಾರಿಣಿ, ಪಾವನಿ, ಜಯ ಶುಭವಾಣಿ, ಜಯ ಶುಭವಾಣಿ, ಜಯ ಶುಭವಾಣಿ, ಜಯ ಶುಭವಾಣಿ, ಜಯ ಶರ್ವಾಣಿ, ಜಯ ಫಣಿವೇಣಿ, ಜಯ ಜಯ ದೇವಿ ಶಾಂಭವಿ. ಲೋಕಮಾತಾಪಿತರಾದ ಪರಮೇಶ್ವರರಿಗೆ ವಂದನೆಗಳು. ಬಾನಾರದ, ಯಾವ ಹೊಸದಿ ಸಮಸ್ಯೆ ತಂದಿರುವೆ? ನಿಮಿತ್ತವಿಲ್ಲದೆ ನೀನು ಬರುವವನಲ್ಲ. ತಂದೆ, ತಾವು ಸರ್ವಾಂತರ್ಯಾಮಿಗಳು, ತಮಗೆ ತಿಳಿಯದ್ದೇನಿದೆ? ಇಂದ್ರನ ಸೋಲು, ಮಹಿಷನ ಗೆಲುವು, ಇದನ್ನು ಕೇಳಿ ಕೂಡ ತಾವು ಅವನ ಕರ್ಮಕ್ಕೆ ಯಾರೇ, ಅವನು ಮಾಡಿದ ಪಾಪವು ಅವನನ್ನು ಕಾಡಿಸೇ ಬಿಡದು. ಅವನ ಸಂಗತಿ ಏನೋ ಸರಿ, ಆದರೆ ನಿರಪರಾಧಿಯಾದ ಅವನ ಹೆಂಡತಿ ಚಚ್ಚಿದೆ, ಅವಳು ಏಕೆ ಕಷ್ಟಕ್ಕೆ ಗುರಿಯಾಗಬೇಕು ಸ್ವಾಮಿ? ಗಂಡನ ಕರ್ಮಗಳಲ್ಲಿ ಹೆಂಡತಿಗೂ ಇದರಿಂದ ತಪ್ಪಿಸಿಕೊಳ್ಳಲು ಹೆಂಗಸೇನು ಮಾಡಲಾಗುವುದಿಲ್ಲವೋ? ಮಾತೆಯ ಗಮನವು ಈ ಹೊತ್ತು ಸ್ತ್ರೀ ಸ್ವತಂತ್ರದ ಕಡೆದಂತಿದೆ. ಸ್ವಾತಂತ್ರ್ಯ ಮಾತ್ರವೇ ಅಲ್ಲ, ಪುರುಷರ ಸಕಲ ಕೆಲಸ ಕಾರ್ಯಗಳು ಸ್ತ್ರೀಯರನ್ನು ಅವಲಂಬಿಸುವಂತೆ ಮಾಡಬೇಕು. ನ್ಯಾಯವೇ, ಆ ಕಾಲವೂ ಹತ್ತಿರಬಹುದು. ಪರಮೇಶ್ವರ, ಪಾರ್ವತಿ ತಾಯಿ, ಕಾಪಾಡಿ, ಕಾಪಾಡಿ. ಇಂದ್ರ, ನಿನ್ನ ಒಂದು ತಪ್ಪು ಹೆಚ್ಚು ನಿನ್ನನ್ನು ಯಾವ ಗತಿಗೆ ತಂದಿತ್ತು ನೋಡಿದೀಯಾ? ಅಮರನಾಗಿದ್ದು ತಲೆಮರೆಸಿಕೊಂಡು ಲೋಕಗಳನ್ನು ಸುತ್ತುವ ಗತಿ ಬಂದಿತ್ತು. ನಿನ್ನ ಅಧರ್ಮದಿಂದ
ನಿನ್ನ ಸತೀದೇವಿಯನ್ನು ಕೂಡ ಕಷ್ಟಕ್ಕೆ ಗುರು ಮಾಡಿದೆಯಲ್ಲ. ಮಹಾಪರಾಧ್ಯಾದಿ, ಕೃಪೆ ಮಾಡಿ ಮನ್ನಿಸು. ಅಹಂಕಾರ ಅಜ್ಞಾನದಿಂದ ಅಪಚಾರ ಮಾಡಿಬಿಟ್ಟೆ. ಈಗಂತೂ ದೇವತೆಗಳೆಲ್ಲರೂ ದಿಕ್ಕಾಪಾಲಾಗಿದ್ದಾರೆ. ಮನುಷ್ಯನ ದಬ್ಬಾಳಿಕೆಯಿಂದ ಮೂರು ಲೋಕಗಳು ಅಲ್ಲಕಲ್ಲೋಲವಾಗುತ್ತಿವೆ. ಆಶ್ಚರ್ಯ, ದೇವೇಂದ್ರನು ಇಂದು ಲೋಕಹಿತಕ್ಕಾಗಿ ಕಾತರಿಸುತ್ತಿರುವನೇ. ತಪ ಫಲವಾಗಿ ದೊರೆತ ಭೋಗವಿಲಾಸಗಳು ಮಾತ್ರ ಅವನ ಅನವರ್ತ ಚಿಂತೆ ಎಂದಿದ್ದೆ. ಅದರ ಫಲವನ್ನು ಅನುಭವಿಸುತ್ತಿರುವೆ ಪೂಜ್ಯರೇ. ಬ್ರಹ್ಮದೇವನು ಮೈಯುಬ್ಬಿ ವರ ಕೊಟ್ಟು ಬಿಟ್ಟ. ಈಗ ಮಹಿಷನನ್ನು ಎದುರಿಸಲು ನನಗೂ ಶಕ್ಯವಿಲ್ಲ. ಅಂಥ ವರವೇನು ಸ್ವಾಮಿ? ಮೂರು ಲೋಕದ ಯಾವ ಗಂಡಿನ ಕೈಲೂ ಅವನಿಗೆ ಸೋಲು ಸಾವು ಇಲ್ಲವೆಂದು. ಎಂದರೆ ಹೆಣ್ಣಿನ ಕೈಲಿ ಅವನ ಸಾವಿರಬಹುದೆಂದೇ ತಾತ್ಪರ್ಯ? ಆಹಾ, ದೇವಿಯ ನುಡಿಗಳು ತುಂಬಾ ಅರ್ಥಗರ್ಭಿತವಾಗಿವೆ. ನಾವೇ ಮಹಿಷನ ಮುಂದೆ ನಿಲ್ಲಲಾಗದಿರುವಲ್ಲಿ ಯಾವ ಹೆಣ್ಣು ಅವನನ್ನು ಎದುರಿಸಿಯಾಳು? ಆದಿಶಕ್ತಿ ಸ್ವರೂಪಿಣಿ ಆದ ನಮ್ಮ ತಾಯಿ. ಆಕೆ ಶಕ್ತಿ ಕೊಟ್ಟಾಳೆ ಹೊರತು ನಿಗ್ರಹಿಸುವ ಅವತಾರವಲ್ಲವಿದು. ನಾರದ, ನಾನೇನೋ ಅನ್ನೋದಕ್ಕಿಂತ ಸಿಕ್ಕಿದೆ. ತಾಯೇ, ವಿಶ್ವಶಟಿಯಾದ ತಮ್ಮನೆರವಿಲ್ಲದೆ ಈ ಮಹಾಕಾರ್ಯ ನಡೆಯುವುದೆಂತು? ನಾರದ, ನಿನ್ನ ವಿನೋದ ಸಾಕೇ. ಇಂದ್ರ, ನೀನು ಹೋಗಿ ಸಮಸ್ತ ದೇವತೆಗಳನ್ನು ಬರಮಾಡು. ಎಲ್ಲರೂ ಸೇರಿ ಸಮಸ್ಯೆಗೆ ಪರಿಹಾರವನ್ನು ತೀರ್ಮಾನಿಸಬೇಕು. ಕರಸನ ವಹಿಸಿಕೊಂಡು ಬಂದೆ. ನಾರಾಯಣ ನಾರಾಯಣ. ಗುಣವತಿ, ಗುಣವತಿ ದೇವಿ, ಗುಣವತಿ ಏಕೆ ಮಾತಾಡುವಲ್ಲೇ? ಇದೇನು ಹೇಗೆ ಕಲ್ಲಿನಂತೆ ಕುಳಿತಿರುವೆ? ರಾಣಿ, ಕಣ್ತೆರೆದು ನೋಡು. ನಾನು ನಿನ್ನ ಪ್ರಭು, ನಿನ್ನೊಡನೆ ಮಾತನಾಡಲು ಬಯಸಿ ಬಂದಿದ್ದೇನೆ. ಗುಣವತಿ, ಏನಿದು ನಿನ್ನ ಈ ಉದ್ಧಟತನ? ನಿನ್ನ ಸ್ವಾಮಿ ಬಂದು ಕೂಗುತ್ತಿದ್ದರೂ ಕಣ್ಮುಚ್ಚಿ ಕುಳಿತಿರುವಿಯಾ? ಗುಣವತಿ, ಗುಣವತಿ ರಾಣಿ, ಮಹಾರಾಣಿ ಹೇಳಿ, ನನ್ನೊಂದಿಗೆ ಇನ್ನು ಮುಂದೆ ಮಾತನಾಡಲು ಪ್ರಮಾಣ ಮಾಡಿಬಿಟ್ಟಿಯಾ? ಏಕೆ ನನ್ನ ಮೇಲೆ ಕೋಪವೇ? ನಿನ್ನ ರಕ್ಷಕ ಶಿಕ್ಷಕ ನಾನು ಬಂದು ನಿಂತಿರುವಾಗ ಈ ಬೊಂಬೆ ಮುಂದೆ ಕೂತು ನನಗೆ ಅವಮಾನ ಮಾಡುತ್ತಿರುವೆ. ಇರು, ಇದನ್ನೇ ಕಿತ್ತೆಸೆದರೆ ನಿನ್ನ ಕಣ್ಣು ತೆರೆದಿ. ಇದೆಲ್ಲ ಮಾಯ ಮಾಟ. ದೇವಿ ಹೇಳು, ಎದ್ದು ಬಿಡು. ಈ ಮಾಟದ ಬೊಂಬೆ ಮುಂದೆ ಕೂಡಬೇಡ. ನೀರು ಕಲ್ಲಾಗಿ ಹೋಗಿ. ಹೇಳು, ಎದ್ದು ಬಾ. ಇಷ್ಟೊಂದು ಕೆಚ್ಚು ಬಂದಿದೆ ನಿನಗೆ. ಲೋಕೇಶ್ವರನಾದ ನಿನ್ನ ಪತಿದೇವನ ಅಪ್ಪಣೆಯನ್ನು ಮೀರಿ ಅಪಮಾನ ಮಾಡಲು ಕಂಕಣ ತೊಟ್ಟಿರಿಯಾ? ಬಾ, ಎದ್ದು ಬಾ. ರಾಣಿ, ಮಾತನಾಡು. ಇದಕ್ಕೆಲ್ಲ ಮೂಲ ಕಾರಣ ಆ ಮುದಿಯ ಶುಕ್ರ. ಅವನ ಉಪದೇಶದಿಂದಲೇ ನೀನು ಈ ರೀತಿ ವರ್ತಿಸುತ್ತಿರುವುದು. ಮೊದಲು ಅವನನ್ನು ತಿದ್ದಿದರೆ ನಂತರ ನೀನೇ ಸರಿ ಹೋಗಬೇಕು. ಆಚಾರ್ಯ! ಯಾರು, ಯಾರದು? ನಾಳೆ ತ್ರಿಲೋಕೇಶ್ವರ. ಬಾ ಮಹಿಷೇಶ, ಏನು ಸಮಾಚಾರ? ನೀವು ನನ್ನ ಗೃಹಕೃತ್ಯಕ್ಕೂ ಕೈ ಹಾಕಿ ನಡೆಸುತ್ತಿರುವ ದುರಾಕ್ರಮಣಕ್ಕೆ ಕಾರಣ ಕೇಳಲು ಬಂದಿದ್ದೇನೆ. ಮಹಿಷ, ಮಹಿಷೇಶ್ವರಾನ್ನಿ ಗುರು, ನನ್ನನ್ನಂತೂ ಧರ್ಮ ಕರ್ಮಗಳ ಸುಳ್ಳು ನಂಬಿಕೆ, ಪೊಳ್ಳು ಪೂಜೆಗಳ ಕಂತಿಯಲ್ಲಿ ಕಟ್ಟಿ ಕುರುಡಾಗಿಸಿ ಬಹುದಿನ ಕಸವಾಗಿಟ್ಟಿದ್ದಿರಿ. ಆದರೆ ಸ್ವಸಾಮರ್ಥ್ಯದಿಂದ ಅದನ್ನು ಕಿತ್ತೊಗೆದು ಈಗ ಮೂಲೋಕದ ಒಡೆತನವನ್ನು ಸಂಪಾದಿಸಿ. ಏನೂ ಅರಿಯದ ನನ್ನ ರಾಣಿಗೂ ಈ ದುರ್ಬೋಧ ಮಾಡಿ ಅವರನ್ನು ಇಲ್ಲದ ಸಲ್ಲದ ಪೂಜೆ ವ್ರತಗಳ ನೆಪದಿಂದ ಪತಿಯಾದ ನನ್ನನ್ನು ಮಾತನಾಡಿಸಿದಂತಹ ಮಾಯಾಜಾಲದಲ್ಲಿ ಬಂದು ನಮ್ಮ ದಾಂಪತ್ಯವನ್ನೇ ಒಡೆಯುತ್ತಿರುವಿರ? ಶಿವಶಿವ, ಮಹಿಷ, ಆ ಸಾಧ್ವಿ ಮಾಡುತ್ತಿರುವ ಮೌನ ವ್ರತ ನಿನ್ನ ಮಂಗಳಕ್ಕಾಗಿ. ಆ ಮೌನ ಭಂಗ ಮಾಡಲು ಪ್ರಯತ್ನಿಸಬೇಡ, ನಿನಗೆ ಅನಾಹುತವಾದೀತು. ನನ್ನಲಾರೂ ಉಳಿದಿಲ್ಲ ಈ ಬ್ರಹ್ಮಾಂಡದಲ್ಲಿ, ಅದೆಲ್ಲ ನಿಮ್ಮ ದಾನವಷ್ಟೇ. ಇದು ಇನ್ನು ಮುಂದೆ ನೀವು ಸಹ ನಿನ್ನ ಸುಳ್ಳು ದೇವರು ಕಳ್ಳ ಪೂಜೆಗಳನ್ನು ಕಟ್ಟಿಟ್ಟು ನಿಜವಾದ ಪ್ರತ್ಯಕ್ಷರಾದ ವಿಶ್ವ ಸಾರ್ವಭೌಮನಾದ ನನ್ನ ಪೂಜೆ ನಡೆಸಬೇಕು. ಮಹಾರುದ್ರ, ಕೇಳಲಾರಿ, ಕೇಳಲಾರಿ. ಏಕೆ, ಸತ್ಯವು ಯಾವಾಗಲೂ ಬಹು ಕಹಿ ಎಂದೇ? ಕೇಳಿಬಿಡಿ, ಈಗ ತ್ರಿಮೂರ್ತಿಗಳಾದಿಯಾಗಿ ದೇವಾನು ದೇವತೆಗಳೆಲ್ಲರೂ ನನಗೆ ಬಂದಿಯಾಗಲಿದ್ದಾರೆ. ಅಷ್ಟದಿಕ್ಪಾಲಕರಾಗಲೇ ನನ್ನ ಪಾದರಕ್ಷೆಗಳನ್ನು ಒರೆಸುತ್ತಿದ್ದಾರೆ, ನನ್ನ ಪಲ್ಲಕ್ಕೆ ಹೊರುತ್ತಿದ್ದಾರೆ. ನಾನೇ ಈಗ ವಿಶ್ವೇಶ್ವರನೆನ್ನುವುದಕ್ಕೆ ಇನ್ನೂ ನಿಮಗೆ ಬೇರೆ ಸಾಕ್ಷಿ ಬೇಕೆ? ಮಹಿಷ, ಇನ್ನೊಂದು ಹಾಗೆ ಸಲಿಗೆಯಿಂದ ಕರೆಯಿದೆ. ನಿನ್ನೆ ಅರುಳು ಮರುಳನ್ನು ತಿಳಿದು ತಿದ್ದಿಕೊಂಡು
ಇತರರಿಗೆ ಊಟ ನಿಲ್ಲಿಸಿ. ಯಾರಲ್ಲಿ ಇಡು ಈ ನನ್ನ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ಬಂದಿದ್ರೆ ನಿಮಗೆ ಕ್ಷೇಮ. ಮಹಿಷ, ಮಹಿಷೇಶ, ನನ್ನ ಕಂದ, ಯಾವ ತಾಯಿಯೂ ಯಾವ ತಂದೆಯೂ ಯಾರ್ಯರು ನಿನ್ನನ್ನು ಸಾಕಿ ಬೆಳೆಸಿದ್ರು? ನನ್ನ ತಪಶಕ್ತಿಯನ್ನೆಲ್ಲ ನಿನ್ನ ಹಿತಕ್ಕೆ ತ್ಯಾಗ ಮಾಡಿದ್ರು. ಕಡೆಗೂ ನೀನು ಧರ್ಮಭ್ರಷ್ಟನಾಗಿಬಿಟ್ಟೆ. ನನ್ನ ಪ್ರೇಮ ತ್ಯಾಗಗಳೆಲ್ಲ ವ್ಯರ್ಥವಾದವು. ಇನ್ನು ನಿನ್ನನ್ನು ಯಾರೂ ಕಾಪಾಡಲಾರ. ಈಗ ನಿನ್ನ ಸಹಾಯವಿಲ್ಲದೆ ನಾವೇನೂ ಮಾಡುವಂತಿಲ್ಲ. ಎಂದರೆ ಹೇಗಿಂದ ಮಹಿಷನ ಮರ್ದನವೇ? ಹೌದು, ನಿಮ್ಮ ವರದಂತೆ ದೇವದಾನವ ಮಾನವರ್ಯಾರೂ ಮಹಿಷನ ಮುಂದೆ ನಿಲ್ಲುವಂತಿಲ್ಲ. ಮಹಾದೇವಿಯ ನಿಂತರೆ ಆಯಿತು ಅವನ ಗತಿ. ಅವನು ಅಪ್ರತಿಮ ವೀರ, ಮಹಾದುಷ್ಟ. ನಾವೆಲ್ಲರೂ ದೇವಿಗೆ ಸಹಾಯಕರಾಗಿರೋಣ. ನಾಳೆ ಪಾಡ್ಯಮಿಯಿಂದ ಸಪ್ತಮಿಯ ಪೂರ್ತ ತ್ರಿಮೂರ್ತಿಗಳಾದ ನಾವು ಮೊದಲಾಗಿ ಸಮಸ್ತ ದೇವತೆಗಳು ದೇವಿಗೆ ನಮ್ಮ ಅಸ್ತ್ರಶಸ್ತ್ರಗಳನ್ನು ಶಕ್ತಿ ತೇಜಸ್ಸುಗಳನ್ನು ಸಮರ್ಪಿಸಿ ಬಿಡೋಣ. ಹೀಗೆ ಪಾರ್ವತಿಯು ವಿಶ್ವಶಕ್ತಿ ಸ್ವರೂಪಿಣಿಯಾದ ಮೇಲೆ ಅಷ್ಟಮಿಯ ದಿನ ನಾನು ನನ್ನ ರೌದ್ರವನ್ನು ಅರ್ಪಿಸಿ ಬಿಡುತ್ತೇನೆ. ಆಗ ದೇವಿಯು ಮಹಿಷನನ್ನು ಮರ್ಚಿಸಲು ಸಿದ್ಧಳಾದ ಮಹಾರುದ್ರಿಯಾಗಿ ಬಿಡುವಳು. ವಿಧಿ ಇಲ್ಲ ಪಾರ್ವತಿ, ಲೋಕ ಕಲ್ಯಾಣಕ್ಕಾಗಿ ನೀನೀಗ ಶ್ರಮ ವಹಿಸಲೇಬೇಕು. ಹಿಂದೆ ಮಹಾದೇವನು ಇದೇ ಪುಣ್ಯ ಕಾರ್ಯಕ್ಕಾಗಿ ಹಾಲಾಹಲ ವಿಷವನ್ನೇ ಕುಡಿದು ನೀಲಕಂಠನಾಗಲಿಲ್ಲವೇ ತಾಯಿ? ಈಗ ನೀವೇ ನಮಗೆ ಏಕೈಕ ಶರಣಿಯಮ್ಮ. ದೇವಗುರು, ಹೋಮಕುಂಡವನ್ನು ಸಿದ್ಧಗೊಳಿಸಿರಿ. ಅಪ್ಪಣೆ ಮಹಾದೇವ. ಅತಿ ಬುದ್ಧಾನನ ಕೋಪವನ್ನು ಕೆರಳಿಸಿ ಹಸದೌತಣವನ್ನು ವಿಷದೂಟ ಮಾಡಿಸಿ ಅನುಭವಿಸಿದರು. ನೀನು ನನ್ನನ್ನು ಸೇರಲು ಗತ್ಯಂತರವಿಲ್ಲ. ಹೆಣ್ಣು ತಾನಾಗಿ ಬಲಿದರೆ ಹಸನೆಂದು ತಾಳ್ಮೆಯಿಂದಿದ್ದೇನೆ. ಬಾ ಸುಂದರಿ, ಈ ನಿನ್ನ ಸುಮಕೋಮಲ ಶರೀರ, ಈ ನಿನ್ನ ಸುಂದರ ವದನಾರದಿಂದ, ಕಾಮನ ಬಿಲ್ಲಿನಂಥ ಈ ನಿನ್ನ ಬೊಗಸೆ ಗಣ್ಣುಗಳು, ಉಂಡಿಯ ಹಿಂಡಿನಂತೆ ಹಾರಾಡುತ್ತಿರುವ ಈ ನಿನ್ನ ಮುಂಗುರುಡುಗಳು, ಅವಳದಂಥ ನನ್ನ ಮನಸ್ಸನ್ನು ಸೂರೆಗೊಂಡು ಬಿಟ್ಟಿವೆ. ಬಾ ನನ್ನ ಹೃದಯದೇ, ಬೇಗ ಬಾ. ನಿನ್ನ ಈ ತೋಳು ಬಳ್ಳಿಗಳಿಂದ ಆಶ್ರಯಿಸಿ ನನ್ನ ವಿರಹಾಸ್ಯನ್ನು ಕೊಡಿ. ಕೋಪವು ನಿನ್ನ ಸೌಂದರ್ಯ ಬಳಸುತ್ತಿದೆ. ಬಾ, ಇನ್ನು ನನ್ನನ್ನು ಕಾಯಿಸಬೇಡ. ಜಗದಪ್ಪ, ಈ ಅಸಹಾಯನನ್ನು ಕಾಪಾಡುವವರು ಯಾರೂ ಇಲ್ಲವೇ? ಇನ್ನು ನನ್ನ ತಾಳ್ಮೆ ತೀರಿತು. ಒಳ್ಳೆಯ ಮಾತಿನಲ್ಲಿ ಬಲಿಯದ ನಿನ್ನನ್ನು ಬಲಾತ್ಕಾರದಿಂದಲಾದರೂ ನನ್ನವಳಾಯಿಸಿಕೊಂಡೇ ತೀರವೆ. ಇಂದ್ರಾಣಿ, ಇಂದ್ರಾಣಿ, ಕಾಪಾಡು ನನ್ನ ಮಾನವನ್ನು, ಕಾಪಾಡು ತಾಯಿ, ಕಾಪಾಡು. ಗುಣವತಿ, ಏತಕ್ಕೆ ಮೌನ? ನೀನು ಸಾಧ್ಯ? ನಿನ್ನ ಗಂಡನು ನನ್ನ ಮಾನಭಂಗ ಮಾಡಲು ಪ್ರಯತ್ನಿಸುತ್ತಿರುವನು. ನನ್ನನ್ನು ಕಾಪಾಡಮ್ಮ, ಕಾಪಾಡ್ತಾಯೇ ದೇವಿ. ಈ ನಿರ್ಭಾಗ್ಯನನ್ನು ಕಾಪಾಡಲು ಯಾರು ಇಲ್ಲದೇನು? ಇಂದ್ರಾಣಿ, ನಾನೇ ಇರುವೆನಲ್ಲ. ನಿನ್ನ ಗಂಡನು ನಿನ್ನನ್ನು ಕೈಬಿಟ್ಟು ಹೇಡಿಯಾಗಿ ಓಡಿ ಹೋಗಿ ಎಲ್ಲೋ ಬಚ್ಚಿ ಬಾ ನನ್ನ ಇಂದ್ರಾಣಿ. ರಾಣಿ ಗುಣವತಿ, ನೀನೇನು ಮಹಾಸಾಧ್ಯ ಎಂದು ತಿಳಿದರೆ ಈ ಅಸಭ್ಯ ವರ್ತನೆಯನ್ನು ನೋಡಿಕೊಂಡು ಸಪಧ್ಯಾನದಲ್ಲಿ ಕುಳಿತಿರುವೆಯಾ? ಅವಳು ಮಹಾಧ್ಯಾಗಳು, ನಾನು ಕೂಡ ಅವಳನ್ನು ಎಚ್ಚರಿಸಲಾಗಲಿಲ್ಲ. ಅವಳ ವಿಚಾರವನ್ನು ಬಿಡು, ತೆಪ್ಪಗೆ ಬಾ ಹೋಗು. ಕೈ ಹಿಡಿದ ಧರ್ಮಪತ್ನಿಯ ಮುಂದೆಯೇ ಪರಪ್ರಿಯನ್ನು ಬಲಾತ್ಕರಿಸುವಷ್ಟು ಬೀಗದೆ ನಿಮ್ಮ ಮನಸ್ಸು? ತನ್ನ ಸ್ವಾಮಿ ಧರ್ಮಪ್ರಭುವಾಗಿ ಮೂರು ಲೋಕದಲ್ಲೂ ಕೀರ್ತಿ ಪಡೆಯುವರೆಂದು ಹಗಲಿರುಳು ಜಪಿಸುತ್ತಿದ್ದೇನೆ. ನನ್ನ ಸ್ವಯಂವರದಲ್ಲಿ ಬಲ ಪರಾಕ್ರಮದಿಂದ ಗೆದ್ದು ನಿಂತರು ಮನೆಯನ್ನು ಕಣ್ಣೆತ್ತಿ ಸಹ ನೋಡದೆ ಹಿಂತಿರುಗಿದ ಆ ಮಹಾಧೀಮಂತ ಧೀರೋದಾಸ ಪ್ರಭು ತಾವಲ್ಲವೇ? ಅಂಥ ನನ್ನ ಪ್ರಭುವಿನ ಮನಸ್ಸನ್ನು ಯಾವ ಪಿಶಾಚಿ ಹೊಕ್ಕಿರುವುದೋ ಹೀಗೆ ಪರಸ್ತ್ರೀಯನ್ನು ನಿರ್ಲಜ್ಜನಾಗಿ ಅಟ್ಟಿಸಿಕೊಂಡು ಬರುವುದಕ್ಕೆ? ಹೋತ ಶತ್ರುವಿನ ಆಸ್ತಿಯಲ್ಲ ಗೆದ್ದವನದು, ಇದು ಯುದ್ಧದ ಧರ್ಮ. ಸಿಕ್ಕಿಲ್ಲದ ಈ ಇಂದ್ರಾಣಿ ಕೂಡ ಈಗ ನನ್ನವಳು, ತಿಳಿಯಿತೆ? ನೀನು ಹೆದರಬೇಡ ದೇವಿ, ಧೈರ್ಯದಿಂದಿರು. ಜಗನ್ಮಾತ, ನಾನು ಇಂದಿನ ತನಕ ಮಾಡಿರುವ ನಿನ್ನ ಪೂಜಾ ಧ್ಯಾನ ಸೇವೆಗಳಲ್ಲಿ ಶಕ್ತಿ ಏನಾದರೂ ಇದ್ದು ನನ್ನ ಪಾತಿವೃತ್ತಿಯು ನಿಷ್ಕಳಂಕವಾಗಿದ್ದಲ್ಲಿ ಈ ಸಚಿ ದೇವಿಯು ಇಂದ್ರನ ಕಣ್ಣಿಗೆ ಮಾತ್ರ ಸಹಜವಾಗಿ ಕಾಣಿಸುತ್ತೆ. ನಿನ್ನ ವ್ರತ ಭಂಗ ಮಾಡಿದ ಮಹಾಪಾಪಕ್ಕೆ ಗುರಿಯಾದ ನನ್ನ ತಾಯಿ, ಹಾಗಲ್ಲ ದೇವಿ. ನಿನ್ನ ಮಾನವನ್ನು ಕಾಪಾಡಿದ ಪುಣ್ಯದಿಂದಾದರೂ ನನ್ನ ಪತಿಗೆ ಮಂಗಳವಾಗಲಿ. ನೀನವರನ್ನು ಶಪಿಸಿದಿರು ಜಗದಮ್ಮ. ವಿಶ್ವ ಕಲ್ಯಾಣಕ್ಕಾಗಿ ನಿಮಗೆ ಈ ಶ್ರಮ ಕೊಡಬೇಕಾಯಿತು. ತ್ರಿಮೂರ್ತಿಗಳು ಅಷ್ಟದಿಕ್ಪಾಲಕರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಅರ್ಪಿಸಿ ಬಿಡುವರು. ಅವನ್ನು ಸ್ವೀಕರಿಸಿ ಲೋಕಕಂಟಕನಾದ ಮಹಿಷನನ್ನು ವಧಿಸಿ ಲೋಕೋದ್ಧಾರ ಮಾಡಬೇಕು ತಾಯಿ. ನಮೋ ಭಗವತ್.
ಪಿತಾಮಹ. ಕೋಪೋದ್ದೀಪಿತನಾಗಿ ಎಲ್ಲಿಗೋ ಧಾವಿಸುತ್ತಿರುವೆ. ಆ ಚಂಡಾಲ ಇಂದ್ರನ ರುಂಡವನ್ನು ಚಂಡ ಆಡಿಬಿಡಲು ಸಂಕಲ್ಪಿಸಿ ಅವನನ್ನು ಹುಡುಕಿಕೊಂಡು ಬ್ರಹ್ಮಲೋಕ ವೈಕುಂಠಗಳೆಲ್ಲ ಸಿದಿಕೆ ನೋಡಿದೆ. ಅಲ್ಲಿ ಇಂದ್ರನ ಸುಳಿವಿಲ್ಲದಿರುವಂತಿರಲಿ, ನನ್ನ ಹೆಜ್ಜೆ ಸಪ್ಪಳ ಕೇಳಿ ಆ ಬ್ರಹ್ಮ ವಿಷ್ಣುಗಳೇ ಕಣ್ಮರೆಯಾಗಿ ಬಿಟ್ಟಿರುವರು. ನಾರಾಯಣ, ಹಾಗಾದರೂ ನಿನಗೆ ತಿಳಿಯೋದೇನು? ಏನದು ನಾರದ? ತ್ರಿಮೂರ್ತಿಗಳ ಸಮೇತ ಇಂದ್ರಾದಿ ದೇವತೆಗಳೆಲ್ಲ ಕೈಲಾಸದಲ್ಲಿ ಸಭೆ ಸೇರಿ ನಿನ್ನ ವಿನಾಶಕ್ಕೆ ಸಂಚು ನಡೆಸುತ್ತಿರುವರು. ನನ್ನ ವಿನಾಶ? ಸರಿ, ಅಲ್ಲಿಗೆ ಹೋಗಿ ಆ ಹೇಳಿಗಳ ಗುಂಪನ್ನೆಲ್ಲ ಒಟ್ಟಿಗೆ ಸದಬಿಡಿದು ಬಿಟ್ಟರೆ ಅವರ ಸಂಚು ಹೊಂಚುಗಳೆಲ್ಲ ಅವರೊಂದಿಗೆ ಮಣ್ಣಾದಂತೆ. ಈ ವೀರಾದಿವೀರ ಮಹಿಷೇಶರು ಆ ದೇವಕುರಿಗಳನ್ನು ಸದೆಬಡಿಯುವ ಆಟವನ್ನು ನೀನೂ ನೋಡುವೆಯಂತೆ. ಬಾ, ನನಗಂತೂ ಬೇರೆ ಕೆಲಸವಿದೆ. ನೀನು ಸಹ ಅಲ್ಲಿಗೆ ಹೋಗದೆ ನಿನ್ನ ರಾಜ್ಯಕ್ಕೆ ಹಿಂತಿರುಗುವುದು ಕ್ಷೇಮವೆಂಬುದು ನನ್ನ ಮತ. ಅಯ್ಯೋ ಪುಕ್ಕಲ ಜೋಗಿ, ನನ್ನನ್ನು ಯಾರೆಂದುಕೊಂಡೆ? ಬಿಡು ಹಾದಿ. ಸರಿಯೇ, ನೀನು ಅಲ್ಲಿಗೆ ಹೋಗುವುದೇ ನಿಶ್ಚಯವಾದರೆ ನಿನಗೊಂದು ಎಚ್ಚರಿಕೆಯ ಮಾತು. ಅವರ ಸಂಚು ಬಹಳ ಪ್ರಬಲವಾಗಿರುವಂತಿದೆ. ಒಂದು ವೇಳೆ ನಿನಗೆ ಪ್ರಾಣದಾನದ ಅವಕಾಶ ಸಿಕ್ಕಿದರೆ ಅಹಂಕಾರದಿಂದ ಅದನ್ನು ಕಳೆದಬೇಡ ಅಷ್ಟೆ. ಬ್ರಹ್ಮ ಬದುಕಿರುವವರೆಗೂ ನನ್ನ ಪ್ರಾಣಕ್ಕೆ ಭಯವಿಲ್ಲ ನಾರದ. ಹೌದು ನಾರಾಯಣ, ನಾರಾಯಣ. ಪ್ರಭು, ಆ ಹೇಳಿಗಳನ್ನು ಸದೆಬಡಿಯಲು ತಾವು ಶ್ರಮ ಪಡಬೇಕಾಗಿಲ್ಲ. ನಾನೊಬ್ಬನೇ ಸಾಕು. ಅವರನ್ನೆಲ್ಲ ಹಿಂಗಟ್ಟು ಮುಂಗಟ್ಟು ಕಟ್ಟಿ ಎಳೆತಂದು ತಮ್ಮ ಪಾದಗಳ ಮೇಲೆ ಕಳುಹುತ್ತೇನೆ. ತಾವು ಇಂದ್ರಲೋಕದಲ್ಲಿ ವಿಶ್ವಸಿರಿ ಪ್ರಭು. ಹಳೆ ರಕ್ತ ಬೀಜ, ಹಾಗೆ ಮಾಡು, ನಿನಗೆ ದಯವಾಗಲಿ. ಗುಣವತಿ ಮಗನೇ. ಬನ್ನಿ ತಂದೆ. ಅಮ್ಮ, ಅನಾಹುತವಾಗುವುದಕ್ಕೆ ಮುಂಚೆ ನಿನ್ನನ್ನು ಎಚ್ಚರಿಸಲೆಂದು ಬಂದೆ. ಹಾಗೆಂದರೆ ಏನು ಸ್ವಾಮಿ? ಮಹಿಷನು ಇಂದ್ರನನ್ನು ಹುಡುಕಿಕೊಂಡು ಕೈಲಾಸವನ್ನು ಹೊಕ್ಕಿರುವನು. ಅಲ್ಲಿ ದೇವತೆಗಳೆಲ್ಲರೂ ಸಭೆ ಸೇರಿ ಅವನ ನಾಶಕ್ಕೆ ಸನ್ನಾಹ ಮಾಡುತ್ತಿರುವರು. ಅಯ್ಯೋ ಜಗದಂಬ, ನಿಮ್ಮ ಗತಿ? ಪೂಜ್ಯರೇ, ನಾನಾದರೂ ಅಲ್ಲಿಗೆ ಹೋಗುವಂತಿದ್ದರೆ ಪಾರ್ವತಿ ಪರಮೇಶ್ವರರ ಪಾದಗಳಿಗೆ ಬಿದ್ದಾದರೂ ನನ್ನ ಪತಿಯನ್ನು ರಕ್ಷಿಸಿಕೊಳ್ಳುತ್ತಿದ್ದೆ. ಮಗಳೇ, ಮಹಾಪತಿವೃತಿಯಾದ ನಿನಗೆ ಕೈಲಾಸಕ್ಕೆ ಹೋಗುವುದೇನೂ ಕಷ್ಟವಲ್ಲ. ನೀನು ಇದುವರೆಗೆ ನಿಷ್ಠೆಯಿಂದ ಮಾಡಿರುವ ಜಗದಂಬೆಯ ಪೂಜೆಯಿಂದ ನಿನ್ನಲ್ಲಿ ಅಷ್ಟ ಸಿದ್ಧಿಗಳು ಅಳವಡಿಸಿವೆ. ನಿನಗೆ ಅದರ ಅರಿವಾಗಿಲ್ಲ ಅಷ್ಟೇ. ನಾನೀಗ ಉಪದೇಶಿಸುವ ಮಂತ್ರವನ್ನು ಜಪಿಸಿದರೆ ಸಶರೀರಳಾಗಿ ಕೈಲಾಸವನ್ನು ತಲುಪಬಹುದು. ಬೇಗ ಉಪದೇಶ ಮಾಡಿ ತಂದೆ. ಇಂದೇ ಅಷ್ಟಮಿ, ಈ ಹೊತ್ತು ದೇವಿಗೆ ರೌದ್ರವನ್ನು ಕೊಡುತ್ತೇನೆ. ಇದರಿಂದ ದೇವಿಯು ಕರುಣೆ ಇಲ್ಲದ ರೌದ್ರವನ್ನು ತಾಳುತ್ತಾಳೆ. ಮಹಿಷನ ಮರ್ದನವಾದ ಮೇಲೆ ದೇವಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸಬೇಕು.
ಮಹಿಷೇಶ್ವರನಿಗೆ, ವೀರ ರಕ್ತ ಬೀಜನಿಗೆ. ಹೂ ವೀರರೇ, ನೀವೆಲ್ಲರೂ ಚದರಿ ಹೋಗಿ ಮೂಲ ಮೂಲೆಯನ್ನು ಸುರಳೆರೆ ಬನ್ನಿರಿ, ನಿಮ್ಮ ಕಾಲ ಸನ್ನಿಹಿತವಾಗಿದೆ. ಹ್ಮ್ ಬನ್ನಿ. ಹೋಗಿ ನಿನ್ನ ಇಂದ್ರ ಬಾಬಿ ಮನೆಗಡ ಎಲ್ಲಿ ಅಳಿದುಕೊಂಡಿರಲಿ? ಹೋಗಕ್ಕೆ ಹೇರಿಯಂತೆ ರಾಜ್ಯವನ್ನು ರಾಣಿಯನ್ನು ಬಿಟ್ಟು ಓಡಿ ಹೋದ ಮಹಾಶೂರ, ಎಲ್ಲಿ ನಿನ್ನ ವಜ್ರ ಆಯುಧ, ಎಲ್ಲಿ ನಿನ್ನ ಇಂದ್ರಜಾಲ? ಒಂದೇ ಒಂದು ಸಲ ಈ ಮಹಾಮಹಿಷರೊಡನೆ ಸಮರಕ್ಕೆ ನಿಲ್ಲು, ಹೋಗುವ ನಿನ್ನ ಕೆಚ್ಚದೆಯನ್ನು. ಮದಾಂಧ ಮಹಿಷ, ತುರುಳ, ಅಧಮ. ಯಾರು ನೀನು? ನಾನೇ ನಿನ್ನ ಮೃತ್ಯು. ಮೃತ್ಯು? ನನಗೆ ಒಳಪಟ್ಟ ಬ್ರಹ್ಮನು ಸತ್ತ ನಂತರ ನನ್ನ ಮೃಗಳು, ನನ್ನ ಆಡುಗಳು, ಹೆಣ್ಣುಗಳೆಲ್ಲ ನನ್ನ ದಾಸಿಯರು. ಇಳಿಯಿದೆ ಮೋಹಿನಿ. ಪರಗರ್ಭಿ ಮಹಿಷ, ಅಧರ್ಮಕ್ಕೂ ಒಂದು ಎಲ್ಲೆ ಇದೆ. ನಿನ್ನ ಕಾಲ ಸನ್ನಿಹಿತವಾಗಿದೆ, ಕಣ್ತೆರೆದು ನೋಡು. ಅಲೆ ಹೆಣ್ಣಾದರೂ ಎಂಥ ಧೈರ್ಯ! ಇಂದ್ರನ ವಜ್ರಾಯುಧ, ಬ್ರಹ್ಮನ ಬ್ರಹ್ಮಾಸ್ತ್ರ, ವಿಷ್ಣುವಿನ ಸುದರ್ಶನ ಚಕ್ರ, ಶಿವನ ತ್ರಿಶೂಲ, ಉರಿಗಣ್ಣು, ಹೇಳಿ ದೇವತೆಗಳ ಒಳಸಂಚಿನ ಪ್ರತಿಮೂರ್ತಿಯಂತಿದೆ. ಆದರೂ ಸುಂದರಿ, ಇವೆಲ್ಲವೂ ಈ ಮಹಾಮಹಿಷನ ಮುಂದೆ ತೃಣಕ್ಕೆ ಸಮಾನ. ಅಧಮ, ಮರುಗಳಿಗೆಯೇ ಮರಣವೆಂದು ತಿಳಿದು ತಿಳಿಯದಂತಿರುವೆ. ನೀನಿನ್ನೂ ಬದುಕಿರಬೇಕೆಂದು ಬಯಸುವುದಾದರೆ ನಿನ್ನ ಪರಿವಾರದೊಂದಿಗೆ ಪಾತಾಳಕ್ಕೆ ಹೋಗಿ ಪ್ರಹ್ಲಾದರನ್ನು ಮರೆ ಹೊಕ್ಕು ಬಾಳು. ಇಲ್ಲದಿದ್ದರೆ ನಿನ್ನ ಮರ್ದನ ಇಲ್ಲೇ ಹಿಂದೆ. ಸಾಕು ಮಾಡು ನಿನ್ನ ಪ್ರಲಾಪ. ಹೆಣ್ಣೆಂದು ತಾಳ್ಮೆಯಿಂದಿದ್ದೇನೆ, ಇಲ್ಲದಿದ್ದಲ್ಲಿ ಇನ್ನು ನೀನೇನು ಮಾಡಲಾರೆ. ನಿನ್ನ ಧರ್ಮಪತ್ನಿ ನನ್ನ ಅನನ್ಯ ಭಕ್ತಳಾದುದರಿಂದ ಅವಳ ಮಾಂಗಲ್ಯ ರಕ್ಷಣೆಯ ಸಲುವಾಗಿ ನಿನಗೆ ಬದುಕುವ ದಾರಿ ತೋರಿಸಿದೆ. ನೋಡು, ಒಳ್ಳೆ ಮಾತಿನಿಂದ ನೀನು ನನ್ನ ವಶವಾಗಿದ್ದರೆ ಬಲಾತ್ಕಾರದಿಂದಲಾದರೂ ನಿನ್ನ ಕೈ ಹಿಡಿದೇ ತೀರ್ಬೆ. ಗುಣವತಿ, ನೀನೇನೋ ನನ್ನ ಭಕ್ತಳು, ಆದರೆ ನಿನ್ನ ಪತಿಯು ಮೂಲೋಕ ಕಂಟಕ. ನಿನ್ನಂಥ ಸಹಸ್ರಾರು ಮಂದಿ ಸುಮಂಗಲಿಯರ ಮಾಂಗಲ್ಯವನ್ನು ನಾಶಪಡಿಸುತ್ತಿದ್ದಾನೆ. ನಿನ್ನೊಬ್ಬಳ ಮಾಂಗಲ್ಯವನ್ನು ಉಳಿಸಲು ಲಕ್ಷಾಂತರ ಅಬಲಿಯರ ಮಾಂಗಲ್ಯಗಳು ಬಲಿಯಾಗಬೇಕೆ ಹೇಳು. ಅದೇನೋ ನನಗೆ ತಿಳಿಯದು ತಾಯಿ. ನನ್ನ ಪತಿಯೇ ನನ್ನ ಸರ್ವಸ್ವ, ಅವರು ನಾಶವಾಗಲು ನಾನು ಬಿಡೆನು. ಗುಣವತಿ, ಏನಿದು ನಿನಗೇಕಿಷ್ಟು ಸ್ವಾರ್ಥ? ಪತಿಯನ್ನು ರಕ್ಷಿಸಿಕೊಳ್ಳುವುದು ಸತಿಯ ಸ್ವಾರ್ಥ, ನನ್ನ ಮಾಂಗಲ್ಯ ರಕ್ಷಣೆ ಬೇಡುವುದು ನನ್ನ ಸ್ವಾರ್ಥ. ಈ ಸ್ವಾರ್ಥವನ್ನು ಬಿಟ್ಟರೆ ನನ್ನ ಗತಿ ಏನು ದೇವಿ? ನಿನ್ನ ಗತಿ ನಾನು, ಬ್ರಹ್ಮಾಂಡದ ಸಮಸ್ತ ಜೀವರಾಶಿಗಳ ಗತಿಯೂ ನಾನೇ. ನೋಡು, ಮೃತ್ಯುವಿನ ದವಡೆಯಲ್ಲೂ ನಿನ್ನ ಪತಿ ಎಷ್ಟು ವೀರಾವೇಶದಿಂದ ಹೋರಾಡುತ್ತಿದ್ದ. ನಿನ್ನ ಈ ಮೆಚ್ಚುಗೆಯ ಫಲವು ನನ್ನ ಪತಿಯ ಮರಣವಾಗಬಹುದೇ? ನನ್ನ ನಿಶ್ಚಲ ಭಕ್ತಿಯ ಫಲವು ಅಮಂಗಳವಾಗಬಾರದಲ್ಲಮ್ಮ. ಜಗದಂಬ, ನಿನ್ನನಿಗೆ ಪತಿ ಭಿಕ್ಷೆ ನೀನು. ಮಗಳೇ, ನೀನು ಮಹಾಸಾಧ್ವಿಯೇ ಸರಿ, ಆದರೆ ಲೋಕ ಕಲ್ಯಾಣಕ್ಕಾಗಿ ನೀನು ತ್ಯಾಗಿಯೂ ಆಗಬೇಕು. ನನಗೆ ಯಾವ ಸಾಧ್ವಿ ತ್ಯಾಗಿಯ ಪಟ್ಟವೂ ಬೇಕಿಲ್ಲ. ನನಗೆ ಬೇಕಾದದ್ದು ನನ್ನ ಪತಿ, ಅವರ ಶ್ರೇಯಸ್ಸು ಅಷ್ಟೇ. ಅದಕ್ಕಾಗಿ ನಾನು ಚಿಂತೆ ಇಲ್ಲ. ಸಾಧ್ಯವಿಲ್ಲ ಗುಣವತಿ, ಲೋಕ ಕಲ್ಯಾಣಕ್ಕಾಗಿ ಮಹಿಷನ ಮರ್ದನವು ಅಗತ್ಯ. ನಿನ್ನ ಕೃತಿಯು ವಿಶ್ವಸಂಕಲ್ಪಕ್ಕೆ ವಿರೋಧವಾಗಿದೆ, ನಾನೇನೂ ಮಾಡಲಾರೆ. ಪ್ರಪಂಚದ ಪ್ರತಿಯೊಬ್ಬರು ಸ್ತ್ರೀಯು ತನ್ನ ಮಾಂಗಲ್ಯ ರಕ್ಷಣೆಗಾಗಿ ನಿನ್ನನ್ನೇ ಪೂಜಿಸಿಕೊಂಡಿರುವಾಗ ನೀನು ನಿನ್ನ ಅನನ್ಯ ಭಕ್ತಳ ಮಾಂಗಲ್ಯ ಹರಣೆ ಮಾಡುವೆಯ ತಾಯಿ? ಜಗದಂಬ, ನನ್ನ ಪತಿಯನ್ನು ಕೊಲ್ಲುವುದೇ ನಿಶ್ಚಯವಾದರೆ ನನ್ನನ್ನು ಕೊಂದು ಬಿಡು. ಇವಳು ನಿನಗೆ ಸಹಾಯ ಮಾಡುವುದೇನು? ಇವರು ನನ್ನನ್ನು ಕೊಲ್ಲಲು ಮತ್ತೆ ಹುಟ್ಟು ಬರಬೇಕು. ಗುಣವತಿ, ಚಿಂತೆ ಬಿಡು, ನನ್ನ ಪ್ರಿಯ ಭಕ್ತಳಾದ ನೀನು ನಿತ್ಯ ಸುಮಂಗಲಿಯಾಗಿ ಕಾಲಕ್ಕೂ ನನ್ನೊಂದಿಗಿರು. ನನ್ನ ಪತಿ ಇಲ್ಲದ ನಿನ್ನ ಸಾನ್ನಿಧ್ಯದಿಂದ ನನಗೇನು ಪ್ರಯೋಜನವಿಲ್ಲ ತಾಯಿ. ಬೇಡ ಬೇಡ, ನನ್ನ ಪತಿಯ ಚರಣಾರವಿಂದಗಳೇ ನನ್ನ ಸರ್ವಸ್ವ. ಸರಿಯೇ ಗುಣವತಿ, ನೀನು ನಿನ್ನ ಪತಿಯು ಸದಾ ನನ್ನೊಡನೆಯೇ ಇರುವುದು. ಅಷ್ಟೇ ಅಲ್ಲ, ಮೂರು ಲೋಕದಲ್ಲೂ ನನಗೆ ಸಲ್ಲುವ ಪೂಜೆಯು ನಿನಗೂ ನಿನ್ನ ಪತಿಗೂ ಸಲ್ಲುವುದು. ಬಾ, ನನ್ನ ಹೃದಯವನ್ನು ಸೇರು. ನನ್ನನ್ನು ನೋಡಲು ಬಂದ ನನ್ನ ರಾಣಿಯನ್ನು ತೀರಿಸಿಬಿಟ್ಟಿಯಾ? ನಾನು ಕೊಲ್ಲದೆ ಬಿಡೇನು.
ಹೇಳಿ. ಧನ್ಯ ಗುರುದೇವ, ನಿಮ್ಮ ಮಾತು ನಿಜ, ಧರ್ಮಕ್ಕೆಂತೂ ಚ್ಯುತಿ ಇಲ್ಲ. ಜೈ ಭವಾನಿ, ಜೈ ಜಗನ್ಮಾತ. ಮಂಜುಲವಾಗ್ ವಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿ ಮಾತಂಗನ್ಯಾ ಮನಸಾ ಸ್ಮರಾಮಿ. ಜಯ ಜಯ ಶಂಕರಿ ಸರ್ವಜನೇಶ್ವರಿ ಬ್ರಹ್ಮಾನಂದಕರಿ ಅಂಬಾ ಬ್ರಹ್ಮಾನಂದಕರಿ. ಜಯ ಜಯ ಶಂಕರಿ ಸರ್ವಜನೇಶ್ವರಿ ಬ್ರಹ್ಮಾನಂದಕರಿ ಅಂಬಾ ಬ್ರಹ್ಮಾನಂದಕರಿ. ಜಯತು ಭವಾನಿ ಜಯ ಕಲ್ಯಾಣಿ, ಜಯತು ಭವಾನಿ ಜಯ ಕಲ್ಯಾಣಿ. ಸಿದ್ಧಿವಿನಾಯಕ ಷಣ್ಮುಖ ಜನನಿ ಸುಂದರ ಶಿವರಾಣಿ ಮಾತಾ ಸುಂದರ ಶಿವರಾಣಿ. ಸಿದ್ಧಿವಿನಾಯಕ ಷಣ್ಮುಖ ಜನನಿ ಸುಂದರ ಶಿವರಾಣಿ ಮಾತಾ ಸುಂದರಾಣಿ. ವೃಷಭವಾಹಿನಿ ವಿಶ್ವಪಾಲಿನಿ ಗಾ ಜಯ ಹೇ ಜಗದಂಬಾ. ಜಯವಾನಿ ಜಯ ಕಲ್ಯಾಣಿ, ಜಯತು ಭವಾನಿ ಜಯ ಕಲ್ಯಾಣಿ.